ಶ್ರದಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕೀರ್ತಿ ಗೌಡ ಕೆ ಮೆಂಟಲ್ ಆ್ಯಂಡ್ ಫ್ಯಾಕಲ್ಟಿ ಫಾರ್ ಐ ಎ ಸ್ಟಡೀಸ್ ಕ್ಲಾಸಿಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಿನ್ನೆ ಪಿ ಡಬ್ಲ್ಯೂ ಡಿ ಪೇಪರ್ ಅನಾಲಿಸಿಸ್ ಪಾರ್ಟ್ ಒಂದು ಮಾಡಿದೆ ಒಂದು ಇಪ್ಪತ್ತು ಕ್ವಶನ್ಸ್ ನಾನು ಮಾಡ್ಕೊಂಡಿದ್ದೀನಿ ನನ್ನ ಮೋಡ್ ಆಫ್ ಆಪ್ರೇಷನ್ ಹೇಗಿದೆ ಅಂತಲೂ ಕೂಡ ಕೆಲವರು ವೀಡಿಯೋದಲ್ಲಿ ನೋಡಿರ್ತೀರ ಐ ಆಮ್ ನಾಟ್ ಓನ್ಲಿ ಡಿಸ್ಕಸಿಂಗ್ ದ ಕೀ ಆನ್ಸರ್ಸ್ ಬಟ್ ಆಲ್ಸೋ ಐ ಆಮ್ ಡೀಲಿಂಗ್ ಇನ್ ಡೀಟೈಲ್ ಅಂತ ಹೇಳ್ತೀವಿ ಏನೋ ಕಂಪ್ಲೀಟಾಗಿ ಅದರದ್ದು ಹೊರಗೆ ಒಳಗೆ ಕಂಪ್ಲೀಟ್ ಫೌಂಡೇಶನ್ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಈಗ ಎರಡನೇ ಪಾರ್ಟಿಗೆ ಬಂದಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಎರಡನೇ ಪಾರ್ಟಲ್ಲಿ ಏನಿದೆ ಅಂತ ಡೀಟೇಲ್ ಅನಾಲಿಸಿಸ್ನ ಮಾಡೋಣ ಬನ್ನಿ ಸೊ ವಿಚ್ಚಮ್ಮೊಂಗ್ ದ ಫಾಲೋಯಿಂಗ್ ವಾಸ್ ದ ಪೋರ್ಟ್ ಟೌನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೇಳಿದ್ದಾರೆ ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಂದರೆ ಸಿಂಧು ಬೈಲಿನ ನಾಗರಿಕತೆ ಅಥವಾ ಸಿಂಧು ನಾಗರಿಕತೆ ಅದರಲ್ಲಿ ನಾಲ್ಕು ಹರಪ್ಪ ಲೋತಾಲ್ ಮತ್ತು ಕುಂಟಸಿ ಧೋಲವೀರ ಎಲ್ಲವೂ ಕೂಡ ಹಿಂದ್ ಸಿಂಧೂ ನಾಗರಿಕತೆಯ ಸೈಟ್ಗಳನ್ನೇ ಆಲ್ ಬಿಲಾಂಗ್ಸ್ ಟು ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓನ್ಲಿ ಬಟ್ ಇಲ್ಲಿ ಏನು ಕೇಳಿದರೆ ಪೋರ್ಟ್ ಅಂತಂದರೆ ಬಂದರು ನಗರ ಯಾವುದಾಗಿತ್ತು ಹರಪ್ಪನ ಕಾಲದಲ್ಲಿ ಅಂತ ಅಂದ್ಬಿಟ್ಟು ಸೊ ಈ ಹರಪ್ಪ ಮಾಯಂಜುದಾರೋ ಈ ಹಿಂದೂ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಿರುತ್ತೆ ಆದ್ದರಿಂದ ಮಿನಿಮಮ್ ಒಂದು ಕ್ವಶನ್ ಆದ್ರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಅದೇ ಮೆಥಡಲ್ಲಿ ನಿಮಗೆ ಕೊಟ್ಟಿದ್ದಾನೆ ಸೊ ನಿಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ ಇಲ್ಲಿ ಸೊ ಇದು ಪಾಕಿಸ್ತಾನ ಆಗುತ್ತೆ ಇದು ಗುಜರಾತ್ ರಾಜ್ಯ ಸೊ ಮ್ಯಾಪನ್ನು ಒಂದು ಇಮ್ಯಾಜಿನರಿ ಮ್ಯಾಪನ್ನು ಬರೆದಿದ್ದೀನಿ ಸೊ ಎಲ್ಲೆಲ್ಲಿ ಹರಪ್ಪ ಮತ್ತು ಮಯಂಜುದಾರು ಹರಪ್ಪ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದು ಎಲ್ಲೆಲ್ಲಿ ಸ್ಥಳಗಳಿದ್ದಾವೆ ಅಂತ ಅಂದ್ಬಿಟ್ಟು ನಿಮಗೆ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ನಿಮಗೆ ಇಮಿಡಿಯೇಟಾಗಿ ಏನಂದರೆ ಅದನ್ನು ನೋಡಿ ಯಾವುದು ಬಂದರು ನಗರ ಅಥವಾ ಬಂದರು ಟೌನ್ ನಿಮಗೆ ಪೋರ್ಟ್ ಟೌನ್ ಅಂತ ಗೊತ್ತಾಗಲಿಲ್ಲ ಅಂತಂದರೆ ನೀವು ಈ ಮ್ಯಾಪನ್ನು ವಿಜುಲೈಸ್ ಮಾಡಿದ್ರೆ ಇದನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅದನ್ನು ಕಂಡುಹಿಡಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಹೇಳ್ತೀನಿ ಎಲ್ಲೆಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನೋಡಿ ಈ ಪಾರ್ಟಲ್ಲಿ ಲೋತ್ಹಾಲ್ ಅಂತ ಅನ್ನೋ ಸ್ಥಳ ಬರುತ್ತೆ ಇಲ್ಲಿ ಬರೋದು ಧೂಲ ವೀರ ಬರುತ್ತೆ ಇಲ್ಲಿ ಪಾಕಿಸ್ತಾನ ನಮ್ಮದು ಇಂಡಿಯಾ ಮತ್ತು ಪಾಕಿಸ್ತಾನ ಬೈಫರ್ಗೆಟ್ ಮಾಡಿದಾಗ ಏನಾಯ್ತು ಇಂಡಸ್ ವ್ಯಾಲಿ ಸಿವಿಲೈಝೇಷನ್ ನಮ್ಮ ಸಿಂಧು ನಾಗರಿಕತೆಯ ಪ್ರಮುಖ ಸ್ಥಳಗಳೇನಿದಾವೋ ಅವೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅಂತಂದರೆ ಪಾಕಿಸ್ತಾನಿಗೆ ಸೇರ್ಕೊಂಡಿದೆ ನಮ್ಮಲ್ಲಿ ಬೆರಳಿಕೆಯ ಸ್ಥಳಗಳು ಮಾತ್ರ ಉಳಿದಿವೆ ಇನ್ನೆಲ್ಲ ಮೇನ್ ಸೈಟ್ಗಳು ಏನಿದ್ದಾವೆ ಹರಪ್ಪ ಮೊಹಿಂಜುದಾರ್ ಇವೆಲ್ಲ ಎಲ್ಲಿ ಬರುತ್ತೆ ಅಂತಂದರೆ ಈಗಿನ ಪಾಕಿಸ್ತಾನದಲ್ಲೆದು ಬರುತ್ತೆ ಸೊ ಪಾಕಿಸ್ತಾನದಲ್ಲಿ ಇಲ್ಲಿ ಅಂತಂದರೆ ಸಿಂಧುದ ಪಂಜಾಬ್ ಪ್ರೊವಿನ್ಸ್ ಏನಿದೆ ಇಲ್ಲಿ ಹರಪ್ಪ ಬರುತ್ತೆ ಮತ್ತು ಮೊಹೆಂಜುದಾರೋ ಬಂದ್ಬಿಟ್ಟು ಸೊ ಬಲೋಚಿಸ್ತಾನ್ ಅಂತ ಏನ್ ಹೇಳ್ತೀವಿ ಅದರ ನಿಯರ್ ಅಲ್ಲಿ ಮೊಹೆಂಜುದಾರೋ ನೋಡಿ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವ್ದಾದ್ರು ಅಂತ ಹೇಳ್ಕೊಳ್ಳಿ ನೋಡಿ ಇಲ್ಲಿ ಬರ್ತಾ ಇದೆ ಧೋಲಾವೀರ ಇಲ್ಲಿ ಬರ್ತಾ ಇದೆ ಮಹೆಂಜುದಾರ ಇಲ್ಲೇ ಹರಪ್ಪ ಇಲ್ಲದೆ ಧೋಲಾವೀರ ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಾನಗಳ ಪಟ್ಟಿಯಲ್ಲಿ ಧೋಲವೀರನ್ನು ಕೂಡ ಈಗ ಇನ್ಕ್ಲೂಡ್ ಮಾಡಿದ್ದಾರೆ ಅದಕ್ಕಿದು ಕೂಡ ಮುಂದೆ ಬರುವ ಪರೀಕ್ಷೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ ಧೋಲವೀರ ಎಲ್ಲಿ ಬರುತ್ತೆ ಗುಜರಾತಲ್ಲೇ ಬರುತ್ತೆ ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಸ್ಥಳ ಇದೆ ಯಾವುದಪ್ಪ ಅಂತಂದರೆ ಕಾಲಿಬಂಗನ್ ಅಂತ ಹೇಳ್ತೀವಿ ಕಾಲಿಬಂಗನ್ ಎಲ್ಲಿ ಬರುತ್ತೆ ಅಪ್ಪ ಅಂತಂದರೆ ನಮ್ಮ ಭಾರತದಲ್ಲೇ ಬರುತ್ತೆ ಅದೆಲ್ಲಿದೆ ಅಂತಂದರೆ ರಾಜಸ್ಥಾನ್ ರಾಜಸ್ಥಾನಲ್ಲಿದೆ ಎಲ್ಲಿ ಯಾವುದು ಕಾಲಿಬಂಗನ್ ಕಾರಿಭಂಗನ ಸ್ಥಳ ರಾಜಸ್ಥಾನದಿದೆ ಈ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿನೋಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಸೊ ಇನ್ನು ಉಳಿದಿರೋದು ನೋಡಿ ಹರಪ್ಪ ಇಲ್ಲಿದೆ ಇದಿದೆ ಸೊ ಇಲ್ಲೇನು ಬರುತ್ತೆ ನಮಗೆ ಅರೇಬಿಯನ್ ಸಿ ಬರುತ್ತೆ ಇಲ್ಲಿ ಬೇ ಆಫ್ ಬೆಂಗಾಳ್ ಬರುತ್ತೆ ಕೆಳಗಡೆ ಇಂಡಿಯನ್ ಓಷನ್ ಬರುತ್ತೆ ಇಲ್ಲಿ ಅರೇಬಿಯನ್ ಸಮುದ್ರ ಈಗ ಪೋರ್ಟ್ ಬಂದರು ಬಂದರನ್ನು ಎಲ್ಲಿ ಇಡೋಕ್ಕೆ ಸಾಧ್ಯ ಎಲ್ಲಿ ಸಮುದ್ರಕ್ಕೆ ಅಪ್ರೋಚ್ ಇರುತ್ತೋ ಅಥವಾ ಎಲ್ಲಿ ಸಮುದ್ರ ದಾರಿ ಇರುತ್ತೋ ಅಲ್ಲಿ ಮಾತ್ರ ಪೋರ್ಟ್ ಅಥವಾ ಬಂದರನ್ನು ಸ್ಥಾಪಿಸೋಕೆ ಸಾಧ್ಯ ಇಲ್ಲಿ ಯಾವುದಾದ್ರೂ ಪ್ಲೇಸಲ್ಲಿ ಸಾಗರಕ್ಕೆ ಓಪನ್ ಆಗ್ತಾ ಇದೆಯಾ ಇಲ್ಲ ಒಂದೇ ಒಂದು ಸ್ಥಳ ಸಾಗರಕ್ಕೆ ಓಪರ್ ಆಗ್ತಿರೋ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಈ ಲೋಥಾಲ್ ನೋಡಿ ಅರಬ್ಬಿ ಸಮುದ್ರಕ್ಕೆ ಅಟ್ಯಾಚ್ ಆದಂಗೆ ಅಂಟ್ಕೊಂಡಂಗೆ ಇದೆ ಅದಕ್ಕೋಸ್ಕರ ನಂಬರ್ ಒನ್ ಒಂದರನೇ ಪ್ರಶ್ನೆಗೆ ಉತ್ತರ ಯಾವುದು ಲೋಥಾಲ್ ಸೊ ಇದಕ್ಕೆ ಉತ್ತರ ಯಾವುದು ಅಂತ ಗೊತ್ತಾಗಿದೆ ಯಾವುದಪ್ಪ ಅಂತಂದರೆ ಲೋಥಾಲ್ ಅಂತಲೇ ಹೇಳ್ತೀವಿ ಸೊ ದಿಸ್ ಇಸ್ ಲೋಥಾಲ್ ಇಸ್ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್ ಅಂತ ಹೇಳ್ತೀವಿ ಹೂ ವಾಸ್ ದ ಆಥರ್ ಆಫ್ ದ ಬುಕ್ ತೈಕ್ ಕೈ ಹಿಂದ್ ಅಂತ ಕೊಟ್ಟಿದ್ದಾರೆ ತೈಕ್ ಕೈ ಹಿಂದ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ನಿಮಗೆ ಗೊತ್ತಿರಬಹುದು ಪ್ರಾಚೀನ ಕಾಲದ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸದಲ್ಲಿ ತುಂಬ ಫಾರಿನ್ ಟ್ರಾವೆಲರ್ಸ್ ಏನಿದ್ದಾರೆ ವಿದೇಶಿ ಟ್ರಾವೆಲರ್ಸ್ ಏನಿದ್ದಾರೆ ಅವರು ನಮ್ಮ ಇಂಡಿಯಾ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಅಥವಾ ಡೆಲ್ಲಿ ಸುಲ್ತಾನೇಟ್ ಆಗಿರ್ಬೋದು ಇವ್ರನ್ನ ರೀಸ್ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾನೆ ಇದ್ದರು ಸೊ ಅವರು ಯಾರು ಬುಕ್ಕನ್ನು ಈ ಬುಕ್ಕನ್ನು ಪರ್ಟಿಕ್ಯುಲರಾಗಿ ಬರೆದಿರೋರು ಯಾರು ಅಂತ ಪ್ರಶ್ನೆ ಬಂದಿದೆ ಇದು ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್ ಇದಕ್ಕೆ ಯಾವುದು ಲಾಜಿಕ್ ಅಥವಾ ಅನಾಲಿಸ್ ಬೇಡ ಇದಕ್ಕೆ ಯಾವುದಪ್ಪ ಆನ್ಸರ್ ಅಂತಂದರೆ ಅಲ್ ಬೆರೂನಿ ಆಗುತ್ತೆ ಅಲ್ ಬೆರೂನಿ ಐಬನ್ ಬಟೂಟ ಕೂಡ ಒಬ್ಬ ಇಂಪಾರ್ಟೆಂಟು ವಿದೇಶಿ ಪ್ರವಾಸಿಗ ಭಾರತಕ್ಕೆ ಬಂದವರಲ್ಲಿ ಇವನು ಯಾರ ಕಾಲದಲ್ಲಪ್ಪ ಐಬನ್ ಭಟೂಟ ಬರ್ತಾನೆ ಅಂತಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಕಾಲದಲ್ಲಿ ಬರ್ತಾನೆ ಹಾಗೆಯೇ ಕೂಡ ನಮ್ಮ ವಿಜಯನಗರಕ್ಕೆ ವಿಸಿಟ್ ಮಾಡಿದ ವಿದೇಶಿ ಪ್ರವಾಸಿಗರು ಯಾರು ಅವರು ಪ್ರಮುಖ ಕೃತಿಗಳು ಯಾವುವು ಅವರು ಯಾರ ರಾಜರ ಆಸ್ಥಾನಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ನಿಮ್ಮ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಆ ದೃಷ್ಟಿಯಲ್ಲಿ ಆ ಗಮನದಲ್ಲಿಟ್ಕೊಂಡು ನೀವು ಓದ್ ಓದಬೇಕಾಗುತ್ತೆ ಸೊ ಇದಕ್ಕೆ ಆನ್ಸರ್ ಯಾವುದೋ ತೈ ಕೈ ಹಿಂದನ್ನು ಬರೆದವನು ಅಲ್ಲಿ ಆಗುತ್ತೆ ದ ಏನ್ಷಂಟ್ ಸಿಟಿ ಆಫ್ ಕಾಲಿಬಂಗನ್ ವಾಸ್ ಲೊಕೇಟೆಡ್ ನಿಯರ್ ವಿಚ್ ಏನ್ಷಂಟ್ ರಿವರ್ ಅಂತ ಹೇಳಿದ್ದಾರೆ ನಾನು ಈಗಲೇ ಇಂಡಿಯಾ ಮ್ಯಾಪ್ ಹಾಕಿ ನಮ್ಮ ಹರಪ್ಪ ಮತ್ತು ಮೊಹೆಂಜುದಾರೋ ಅಂತ ಇಂಡಸ್ ವಾಲಿ ಸಿಂಧು ನಾಗರಿಕತೆಯ ಪ್ರಮುಖ ಸ್ಥಳಗಳನ್ನ ನಾನು ನಿಮಗೆ ಮ್ಯಾಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಕಾಲಿಬಂಗನ್ ಎಲ್ಲಿ ಬರುತ್ತೆ ಅಂತ ಹೇಳಿದೆ ರಾಜಸ್ಥಾನಲ್ಲಿ ಬರುತ್ತೆ ಅಂತ ನಿಮಗೆ ಹೇಳಿದ್ದೆ ಸೊ ಅದಕ್ಕೋಸ್ಕರ ಅದು ಯಾವ ನದಿ ತಟದಲ್ಲಿ ಅಥವಾ ಯಾವ ನದಿ ದಂಡೆಯಲ್ಲಿ ಇದೆ ಅಂತ ಕೇಳಿದ್ದಾರೆ ಕಾಲಿಬಂಗನ್ ಎನ್ನುವ ಸ್ಥಳ ಸೊ ಯಾವುದ್ರಲ್ಲಪ್ಪ ಇದೆ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ರಾಜಸ್ಥಾನ ಒಂದು ಡೆಸರ್ಟ್ ಸ್ಟೇಟ್ ಅಥವಾ ವಾಟರ್ ಡೆಫಿಷಿಯೆಂಟ್ ಸ್ಟೇಟ್ ಅಂತ ಹೇಳ್ತೀವಿ ಅಂದರೆ ಕುಡಿಯೋಕ್ಕೆ ನೀರು ತುಂಬ ಕಡಿಮೆ ಇದೆ ಅಲ್ಲಿ ಮರಳುಗಾಡು ಅಥವಾ ಮರುಭೂಮಿ ಇರೋದರಿಂದ ಮಳೆನೂ ಕೂಡ ತೀರಾ ವಿರಳ ಅದಕ್ಕೆ ಯಾವುದಪ್ಪ ನದಿ ಇತ್ತು ಅಂತ ಅಂದ್ಬಿಟ್ಟು ಸರಸ್ವತಿ ಅಂತೀವಿ ಈಗ ಸರಸ್ವತಿ ಏನಿದ್ದಾರೆ ಅದು ಈಗ ಅಸ್ತಿತ್ವದಲ್ಲಿ ಅದನ್ನ ಮಿಥಿಕಲ್ ರಿವರ್ ಅಂತ ಇದೀವಿ ಆಗಲೇ ಪುರಾಣದ ಕಾಲದಲ್ಲೇ ಇದನ್ನು ಹೆಸರಿಸಿ ಆಗ್ಲೇ ಅದು ಬತ್ತು ಹೋಗಿಬಿಟ್ಟಿದೆ ಸರಸ್ವತಿಯನ್ನು ನದಿ ಇನ್ನಿಲ್ಲ ಇದಕ್ಕೆ ಕರೆಕ್ಟಾದ ಉತ್ತರ ಏನಪ್ಪ ಅಂತಂದರೆ ಇನ್ನು ಇರೋದು ಒಂದೇ ರಿವರು ಅದು ಗ ರಾಜಸ್ಥಾನಲ್ಲಿ ಮೇಯ್ನ್ ಪ್ರಾಮಿನೆಂಟ್ ರಿವರ್ ಸಿಂಧು ನಗರದ ಬಾ ಬಯಲಿನ ನಾಗರಿಕತೆಯಲ್ಲಿ ಅದು ಯಾವುದಪ್ಪ ಅಂತಂದರೆ ಆಗುತ್ತೆ ಸೊ ಈ ಸರಸ್ವತಿ ಗಗ್ಗರದ್ದು ಪಾರ್ಟೇ ಇರುತ್ತೆ ಬಟ್ ಸರಸ್ವತಿ ಈಗ ಅಸ್ತಿತ್ವದಲ್ಲಿ ನಿಲ್ಲದಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಗಗ್ಗರ್ ರಿವರ್ ಆಗುತ್ತೆ ಸೊ ಗಗ್ಗರ್ ರಿವರ್ ಏನಿದೆ ಕಾಲಿಬಂಗನ್ ಗಗ್ಗರಲ್ಲಿ ಸಿಚುವೇಟ್ ಆಗಿತ್ತು ಅಂತ ಹೇಳ್ಬೋದು ವಾಟ್ ವಾಸ್ ದ ನೇಮ್ ಫಾರ್ ದ ಸೆನ್ಸಸ್ ಆಫೀಸರ್ ಆಫ್ ದ ಸಿಟೀಸ್ ಡ್ಯೂರಿಂಗ್ ದ ಮೌರ್ಯನ್ ಟೈಮ್ಸ್ ಅಂತ ಕೇಳಿದ್ದಾರೆ ಸೊ ನಿಮಗೆ ತಿಳಿದಿರೋ ಹಾಗೆ ಭಾರತದಲ್ಲಿ ಹತ್ತು ವರ್ಷಗಳಿಗೊಮ್ಮೆ ಸೆನ್ಸಸ್ ಜನಗಣತಿ ನಡೀತದೆ ಜನಗಣತಿ ಎರಡು ಸಾವಿರದ ಹನ್ನೊಂದರಲ್ಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಾಗಬೇಕಾಗಿತ್ತು ಅದರ ಕಾರಣಾಂತರಗಳಿಂದ ಯಾವುದಂತಂದರೆ ಕೊರೋನಾ ಅನ್ನುವ ಮಹಾಮಾರಿ ಬಂದಿದ್ದರಿಂದ ಈಗ ಅದನ್ನು ಮುಂದೂಡಲಾಗಿದೆ ಸೊ ಹತ್ತು ವರ್ಷಕ್ಕೆ ನಡೆಯುವಂಥ ಒಂದು ಪ್ರಕ್ರಿಯೆಯೇ ಜನಗಣತಿಯಾಗಿದೆ ಜನಗಣತಿ ಬಗ್ಗೆ ಮುಂದಿನ ಒಂದು ನಾಲ್ಕೈದು ತಿಂಗಳಿಂದಲೇ ಒಂದು ಸವಿಸ್ತಾರವಾದ ವರದಿ ಅಥವಾ ಡೀಟೇಲ್ ಡಿಸ್ಕಷನ್ ಮಾಡಿದ್ದೀನಿ ನೀವು ಆ ವೀಡಿಯೋನು ಕೂಡ ಹೋಗಿ ನೋಡಿ ಬರ್ಬೋದು ಸೊ ಈ ಜನಗಣತಿ ಮಾಡುವ ಆಫೀಸರ್ ಏನಿದಾನೆ ಅವನಿಗೆ ಮೌರ್ಯ ಸೊ ಮೌರ್ಯನ ಕಾಲದಲ್ಲಿ ಅವನಿಗೆ ಏನಂತ ಕರಿತಿದ್ದರು ಅಂತ ಅಂದ್ಬಿಟ್ಟು ಈ ಕ್ವಶನ್ನಲ್ಲಿ ಕೇಳಿದ್ದಾರೆ ಸೊ ಕೊತ್ವಾಲ ಕೇಳಿದ್ದಾರೆ ನಗರಾಕ ಕೇಳಿದ್ದಾರೆ ಸಮಹರ್ತ ಕೇಳಿದ್ದಾರೆ ಪ್ರಾದೇಶಿಕ ಅಂತ ಕೇಳ್ತಾರೆ ಸೊ ಈ ಕೊತ್ವಾಲ ಅಂತಂದರೆ ಏನು ಅಂತಂದರೆ ಈ ಪೊಲೀಸ್ ಆಫೀಸರ್ ಏನಂತ ಅವನ್ನ ಕೊತ್ವಾಲ ಅಂತೆಲ್ಲ ಅಂತ ಇರ್ತಾರೆ ಸೊ ಇದಕ್ಕೆ ನಾಗರಿಕರು ಸೊ ಪ್ರಭುತ್ವ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ ಸೊ ನಿಮಗೆ ಏನಿದೆ ಪೌರತ್ವ ಪೌರತ್ವ ಅಂತಂದರೆ ಸಿಟಿಜನ್ಶಿಪ್ ಆಗುತ್ತೆ ಸೊ ಇದಕ್ಕೆ ನಾಗರಕ ಅಂತ ಅಂದ್ಬಿಟ್ಟು ಆಗುತ್ತೆ ಆನ್ಸರ್ ಆನ್ಸರ್ ಏನಪ್ಪ ನಾಗರಕ ಯಾರು ನಾಗರಿಕರಿಗೆ ಜನಗಣತೆಯನ್ನು ಮಾಡ್ತಾ ಇರ್ತಾನೋ ಅವನೇ ನಾಗರಕ ಸೊ ವೆರಿ ಸಿಂಪಲ್ ನಿಮಗೆ ಒಂಚೂರು ನಾಗರಿಕರು ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಗೊತ್ತಿದ್ರು ಕೂಡ ಅದನ್ನು ಕೋರಿಲೇಟ್ ಮಾಡ್ಬೋದು ಯಾಕಂದರೆ ಇವರು ಮೌರ್ಯನ್ಸೋ ಸೊ ಏನು ನಮ್ಮ ಪ್ರಾಚೀನ ಭಾರತ ಇತಿಹಾಸ ಇತ್ತು ಅವ್ರದ್ದು ಮೇನ್ ಆಡು ಭಾಷೆ ಏನಾಗಿರುತ್ತೆ ಅಂತಂದರೆ ಇದರ್ ಪಾಳಿ ಅಥವಾ ಆಗಿರುತ್ತೆ ಸೊ ಸಂಸ್ಕೃತ ತುಂಬ ಕನ್ನಡಕ್ಕೆ ಕೋರಿಲೇಷನ್ ಇದೆ ಅದರಿಂದನೇ ಕೂಡ ಎರವಲು ಪಡೆದಿದ್ದೀವಿ ತುಂಬ ಪದಗಳನ್ನ ಸೊ ನಾಗರಿಕ ಸೊ ನಾಗರಿಕ ನಗಾರಕ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಫೋರ್ ಸೊ ಐದನೇ ಕ್ವಶನ್ಗೆ ಹೋಗೋಣ ವಿಚ್ ಕೇವ್ ಯು ರೆಪ್ರೆಸೆಂಟ್ಸ್ ಹಿಂದೂಯಿಸಮ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಟುಗೆದರ್ ಅಟ್ ಒನ್ ಪ್ಲೇಸ್ ಯಾವ ಒಂದು ಗುಹೆ ಅಥವಾ ಯಾವ ಒಂದು ಸ್ಥಳದಲ್ಲಿರುವ ಗುಹೆ ಎಲ್ಲ ಹಿಂದೂ ಧರ್ಮ ಜೈನ ಧರ್ಮ ಮತ್ತು ಬುದ್ಧ ಧರ್ಮದ ಒಂದು ನಾವು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸೊ ಎಲ್ಲ ಧರ್ಮಗಳು ಒಂದು ಒಟ್ಟಿಗೆ ಇರುವಂತಹ ಗುಹೆ ಎಲ್ಲಿದೆ ಎಲ್ಲಿದೆ ಅಂತ ಕೇಳಿದಾಗ ನೋಡಿ ಅಜಂತ ಕೇಳಿದ್ದಾನೆ ನಾಶಿಕ್ ಕೇಳಿದ್ದಾನೆ ಎಲ್ಲೋರ ಕೇಳಿದ್ದಾನೆ ಇದು ಯಾವುದು ಅಲ್ಲ ನನ್ ಆಫ್ ದಿ ಅಬೋ ಅಂತ ಹೇಳಿದ್ದಾನೆ ಸೊ ಅಜಂತಾ ಕೂಡ ವೆರಿ ಫೇಮಸ್ ಪ್ಲೇಸ್ ಏನಕ್ಕೆ ಅಜಂತ ಇಲ್ಲಿ ಬುದ್ಧಿಸ್ಟ್ ಮೊನಾಸ್ಟರೀಸ್ ಅಂತ ಹೇಳ್ತೀವಿ ಬುದ್ಧರ ಪ್ಲೇಸ್ ಆಫ್ ವರ್ಷಿಪ್ ಬುದ್ಧಿಸ್ಟ್ ಎಲ್ಲೋಗಿ ಪ್ರಾರ್ಥನೆಗೂ ಹೋಗ್ತಾರೆ ಅವು ಅಜಂತಾದಲ್ಲಿ ತುಂಬ ಇದೆ ನಾಶಿಕು ಕೂಡ ಒಂದು ಫೇಮಸ್ ಹಿಂದೂ ಪಿಲಿಗ್ರಿಮೇಜ್ ಸೈಟ್ ಅಂತ ಹೇಳ್ತೀವಿ ಅಂದರೆ ಹಿಂದೂಗಳಿಗೆ ತುಂಬ ಪ್ರಸಿದ್ಧಿ ಹೊಂದಿರುವ ಸ್ಥಳ ಯಾಕಂತಂದರೆ ಮಹಾಕುಂಭ ಮೇಳ ಅಂತ ನೀವು ಕೇಳಿರ್ಬೋದು ಹನ್ನೆರಡು ವರ್ಷಕ್ಕೊಮ್ಮೆ ಉತ್ತರ ಪ್ರದೇಶದಲ್ಲಿ ಅದು ನಡೆಯುತ್ತೆ ಅದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಟ್ಯಾಗನ್ನು ಕೂಡ ಕೊಟ್ಟಿದ್ದಾರೆ ಏನಕ್ಕೆ ಅಂತಂದರೆ ಇಟ್ ಈಸ್ ದ ಲಾರ್ಜೆಸ್ಟ್ ಕಂಗ್ಲೋಮರೇಟ್ ಆಫ್ ರಿಲೀಜಿಯಸ್ ಪೀಪಲ್ ಇನ್ ದ ವರ್ಲ್ಡ್ ಅಂತಂತಾರೆ ಸೊ ಯಾರು ಒಬ್ಬ ದೇವನನ್ನು ಬಿಲೀವ್ ಮಾಡ್ತಾರೋ ನಂಬುತ್ತಾರೋ ಎಲ್ಲ ಸೇರಿ ಒಂದೇ ಒಂದು ಸ್ಥಳದಲ್ಲಿ ಒಟ್ಟಿಗೆ ಸೇರೋದ್ರಲ್ಲಿ ಇಡೀ ವಿಶ್ವದಲ್ಲೇ ಇಲ್ಲಿ ಅತ್ಯಂತ ಹೆಚ್ಚು ಜನ ಸೇರ್ತಾರೆ ಎಲ್ಲಿ ಮಾ ಕುಂಬು ಅದು ಉತ್ತರ ಪ್ರದೇಶ ವಾ ಅಲ್ಲಿ ನಡೆಯುತ್ತೆ ಸೊ ಇದು ಅರ್ಧ ಕುಂಭ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆ ಅರ್ಧ ಕುಂಭದಲ್ಲಿ ನಾಸಿಕ್ಕು ಕೂಡ ಪ್ರಸಿದ್ಧ ಸ್ಥಳ ಇದೆ ಇಲ್ಲೂ ಕೂಡ ಕುಂಭಮೇಳಗಳು ನಡೀತದೆ ಸೊ ಅಂದರೆ ಇದು ಬರೀ ಹಿಂದೂಯಿಸಮ್ಗಾಯಿತು ನಾಸಿಕ್ಕು ಅಜಂತ ಬಂದು ಬುದ್ಧಿಸಮ್ಗಾಯ್ತು ಸೊ ಬೌದ್ಧರ್ಗಾಯಿತು ಯಾಕಂದರೆ ಮೊನಾಸ್ಟ್ರಿ ಇದೆ ಇನ್ನು ನನ್ ಆಫ್ ದಿ ಅಬೋ ಇದೆ ಇದಂತೂ ಆಗಕ್ಕೆ ಸಾಧ್ಯ ಇಲ್ಲ ಇನ್ನು ಎಲ್ಲೋರ ಇದೆ ಎಲ್ಲೋರ ತುಂಬ ಫೇಮಸ್ಸು ಎಲ್ಲೋರ ಎಲ್ಲಪ್ಪ ಇದೆಯಾ ಅಂತಂದರೆ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿದೆ ಅವು ಮಹಾರಾಷ್ಟ್ರದಲ್ಲೇ ಇರೋದು ಅಜಂತನೂ ಕೂಡ ಮಹಾರಾಷ್ಟ್ರದಲ್ಲೇ ಇದೆ ನಾಶಿಕೂ ಹೌದು ಎಲ್ಲೋರೂ ಹೌದು ಬಟ್ ಎಲ್ಲೋರ ಏನಕ್ಕಪ್ಪ ಪ್ರಸಿದ್ಧ ಅಂತಂದರೆ ಇದರಲ್ಲಿ ತುಂಬ ಫೇಮಸ್ ಯಾವುದು ಹೇಳ್ತೀವಿ ನಮ್ಮ ಪಶುಪತಿನಾಥ ಟೆಂಪಲ್ಸ್ ರಾಕ್ ಕಟ್ ಟೆಂಪಲ್ ಅಂತಂದು ಇನ್ನೂ ಕೂಡ ಕಣ್ಣಿಡ್ಯಕ್ಕಾಗಿಲ್ಲ ಅದನ್ನು ಹೇಗೆ ಬಿಲ್ಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಮೇಲಿಂದ ಕೆಳಗೆ ಕೆತ್ತನೆಯನ್ನು ಹೋಗಿದ್ದಾರೆ ಅದಕ್ಕೆ ಕೂಡ ತುಂಬ ಫೇಮಸ್ ಇದೆ ನಮ್ಮ ಈಶ್ವರನ ಟೆಂಪಲ್ಗೋಸ್ಕರ ಅದರಲ್ಲೇ ಕೂಡ ಬುದ್ಧ ಮತ್ತು ಜೈನಿಸಮ್ ಇಬ್ಬರದೂ ಕೂಡ ಮೊನಾಸ್ಟ್ರಿಗಳಾಗಿರ್ಬೋದು ಅಥವಾ ಜೈನರು ವರ್ಷಿಪ್ ಮಾಡುವ ಸ್ಥಳಗಳು ಇದನ್ನು ಒಳಗೊಂಡಿದೆ ಅಂದರೆ ಜೈನ ಮತ್ತು ಬುದ್ಧ ಬುದ್ಧರ ಸ್ಕ್ರಿಪ್ಚರ್ಸ್ ಮತ್ತು ಸ್ಕಲ್ಪ್ಚರ್ಸ್ಗಳನ್ನು ಒಳಗೊಂಡಿದೆ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಎಲ್ಲೋರಾ ಆಗುತ್ತೆ ಸೊ ಎಲ್ಲೋರಾ ಇಸ್ ದ ರೈಟ್ ಆನ್ಸರ್ ಫಾರ್ ದ ಫಿಫ್ತ್ ಕ್ವಶನ್ ಹೂ ಈಸ್ ದ ಫೌಂಡರ್ ಆಫ್ ಶಾಖ ಎರಾ ಇನ್ ಸೆವೆಂಟಿ ಏಯ್ಟ್ ಎ ಡಿ ಅಂತ ಹೇಳ್ತಾರೆ ಸೊ ಎಪ್ಪತ್ತೆಂಟರಲ್ಲಿ ಎಪ್ಪತ್ತೆಂಟು ಎ ಡಿಯಲ್ಲಿ ಯಾರು ಶಾಖವಾಹನದ ಸ್ಥಾಪಕ ಅಂತ ಅಂದ್ಬಿಟ್ಟು ಸೊ ಶಾಲಿವಾಹನ ಶಿಕೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಅದು ಯಾವಾಗಪ್ಪ ಶುರು ಆಗುತ್ತೆ ಅಂತಂದರೆ ನಾವೇನು ನೀವು ಮಾಮೂಲಿ ಕ್ಯಾಲೆಂಡರ್ನ ನೋಡ್ತೀರಾ ಅದನ್ನ ಇಂಗ್ಲೀಷ್ ಕ್ಯಾಲೆಂಡರ್ ಅಥವಾ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಕರಿತೀವಿ ಸೊ ಆ ಗ್ರಿಗೋರಿಯನ್ ಕ್ಯಾಲೆಂಡರ್ದು ಝೀರೋ ಥಿಯರ್ ಏನಿದೆ ಸೊ ಸೊನ್ನೆ ವರ್ಷ ಅದರಲ್ಲಿ ತಗೊಂಡ್ರೆ ಅದು ಈ ಎಪ್ಪತ್ತೆಂಟನೇ ವರ್ಷಕ್ಕೆ ಕೋಇನ್ಸೈಡ್ ಆಗುತ್ತೆ ಆಗ ಒಂದು ಕಾಲವನ್ನು ಅವನದೇ ಒಂದು ಯುಗವನ್ನು ಸ್ಥಾಪನೆ ಮಾಡಿದವನು ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಯಾರು ಅಂತಂದರೆ ಎಪ್ಪತ್ತೆಂಟರಲ್ಲಿ ಕುಶನರು ಆಳ್ತಾ ಇರ್ತಾರೆ ಕುಶನರ ಪ್ರಮುಖ ದೊರೆ ಯಾರು ಕನಿಷ್ಕ ಆಗಿರ್ತಾನೆ ಸೊ ಕನಿಷ್ಕನೇ ಇದಕ್ಕೆ ಸರಿಯಾದ ಉತ್ತರ ಸೊ ಕನಿಷ್ಕ ಇಸ್ ದ ಫೌಂಡರ್ ಆಫ್ ಶಾಖ ಎರ ಇನ್ ಸೆವೆಂಟಿ ಏಟ್ ಎ ಡಿ ಅಂತ ಹೇಳ್ಬೋದು ಸೊ ಕನಿಷ್ಕ ಇಸ್ ದ ರೈಟ್ ಆನ್ಸರ್ ಆನ್ಸರ್ ನಂಬರ್ ಮೂರು ಆಪ್ಷನ್ ನಂಬರ್ ಮೂರು ಸೊ ಇನ್ ಏಯ್ಟೀನ್ ಏಯ್ಟೀನ್ ದ ಫಸ್ಟ್ ವರ್ನಾಕುಲರ್ ನ್ಯೂಸ್ ಪೇಪರ್ ಔಟ್ ನೇಮ್ ಸಮಾಚಾರ ದರ್ಪಣ್ ಇನ್ ವಿಚ್ ಲ್ಯಾಂಗ್ವೇಜ್ ಅಂತ ಹದಿನೆಂಟುನೂರ ಹದಿನೆಂಟರಲ್ಲಿ ಒಂದು ರೀಜನಲ್ ಲ್ಯಾಂಗ್ವೇಜಲ್ಲಿ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಒಂದು ನ್ಯೂಸ್ ಪೇಪರ್ ಒಂದು ಏನು ದೈನಂದಿಕ ಏನು ಹೊರಗೆ ಬೀಳುತ್ತೆ ಅದರ ಹೆಸರು ಸಮಾಚಾರ ದರ್ಪಣ ಅಂದಾಗಿರುತ್ತೆ ಅದು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿತು ಅಂತ ಅಂದ್ಬಿಟ್ಟು ಕೇಳಿದರೆ ಸೊ ದಟ್ ಈಸ್ ದ ಕರೆಕ್ಟ್ಸ್ ಆರ್ ಎ ಆಫ್ ದ ಕ್ವಶನ್ ಅದು ಕನ್ನಡದಲ್ಲಿ ಅನುವಾದ ಮಾಡೋದಾದರೆ ಹಾಗೆ ಬರುತ್ತೆ ಸೊ ಸಮಾಚಾರ ದರ್ಪಣ ಹದಿನೆಂಟುನೂರ ಹದಿನೆಂಟರಲ್ಲಿ ಯಾರಪ್ಪ ಮಾಡಿದ್ದು ಅಂತಂದರೆ ನೀವು ನೀವು ಕೇಳಿರ್ಬೋದು ನೀಲ ದರ್ಪಣ ಅಂತ ಒಂದು ಫೇಮಸ್ ಬುಕ್ ಇದೆ ಅದನ್ನು ಯಾರೋ ಬಂಗಾಲಿಯವ್ರು ಬರೆದಿರ್ತಾರೆ ಸೊ ಇದು ಕೂಡ ದರ್ಪಣ ಅಂತಿದೆ ದರ್ಪಣ ಅಂತಂದ್ರೆ ಏನು ಒಂದು ಕನ್ನಡಿ ಅಂತ ಅಂದ್ಬಿಟ್ಟು ಸೊ ಸಮಾಚಾರದ ಒಂದು ಕನ್ನಡಿ ಅಂತ ದರ್ಪಣ ಅನ್ನೋದು ಒಂದು ಸಂಸ್ಕೃತದಿಂದ ಬಂದ ಪದ ಆದ್ರೂ ಇಲ್ಲಿ ಸಾಂಸ್ಕೃತ್ ಆಗಿರೋದಿಲ್ಲ ಇದಕ್ಕೆ ಆನ್ಸರು ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಬೆಂಗಾಲಿ ಸೊ ಇಟ್ ಕೇಮ್ ಔಟ್ ಇನ್ ಬೆಂಗಾಲ್ ಲ್ಯಾಂಗ್ವೇಜ್ ಬಾಂಗ್ಲಾ ಭಾಷೆಯಲ್ಲಿ ಇದನ್ನು ಸಮಾಚಾರ ದರ್ಪಣ ಎನ್ನುವ ಪೇಪರ್ ಬಂದಿರುತ್ತೆ ಆಮೇಲೆ ಇಲ್ಲಿ ಒಂದು ಚಿಕ್ಕ ಮಾಹಿತಿಯನ್ನು ಕೊಡಬೇಕು ನಿಮ್ಮನ್ನ ಮುಂದಿನ ಎಕ್ಸಾಮ್ಗೋಸ್ಕರ ಸೊ ಏನಪ್ಪ ಮುಂದಿನ ಎಕ್ಸಾಮ್ಗೋಸ್ಕರ ಅಂತ ಅಂದ್ಬಿಟ್ಟು ಸೊ ಈಗ ಏನು ಅಂತಂತಂದರೆ ನಮ್ಮ ಭಾರತದ ಇತಿಹಾಸ ನೋಡಿದ್ರೆ ಇಂಗ್ಲೀಷರು ಆಂಗ್ಲರು ನಮ್ಮ ಮೇಲೆ ಆಳ್ವಿಕೆಯನ್ನು ಮಾಡಲು ಶುರು ಮಾಡಿದ ಮೇಲೆ ಸೊ ಈ ಪ್ರಾದೇಶಿಕ ಭಾಷೆಗಳಿಗೆ ಬಹಳ ಹೊಡೆತ ಬೀಳುತ್ತೆ ಕಾಮನ್ ಪೀಪಲ್ ಏನು ಸಾಮಾನ್ಯ ಜನರಿರ್ತಾರೋ ಅವ್ರಿಗೆ ಒಂದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನೇನು ಚಳುವಳಿಗಳಾಗ್ತಿದೆ ಅದನ್ನು ತಿಳ್ಕೊಳ್ಳೋಕ್ಕೆ ಯಾವುದೇ ಮೀನ್ಸ್ ಆಫ್ ಕಮ್ಯುನಿಕೇಷನ್ಸ್ ಇರಲ್ಲ ಯಾಕಂದರೆ ಅವರು ತುಂಬ ಇಲ್ಲಿಟ್ರೇಟ್ ಆಗಿರ್ತಾರೆ ಅನ್ಎಜುಕೇಟೆಡ್ ಪೀಪಲ್ಗಳಾಗಿರ್ತಾರೆ ಬಡತನ ತುಂಬ ಇರುತ್ತೆ ಮತ್ತು ಅನಕ್ಷರಸ್ಥರಾಗಿರೋದ್ರಿಂದ ಏನಾಗುತ್ತೆ ಅವರಿಗೆ ಬೇರೆ ಭಾಷೆ ಇಂಗ್ಲೀಷು ಹಿಂದಿ ಬೆಂಗಾಳಿ ಅಂತ ಪ್ರಾದೇಶಿಕ ಹಿಂದಿ ಬೆಂಗಾಳಿ ಕನ್ನಡ ಇಂಥ ಭಾಷೆಯಲ್ಲಿ ಬರೆದೇ ಅವರಿಗೆ ಅರ್ಥ ಆಗ್ತಿರುತ್ತೆ ಬರೀ ಇಂಗ್ಲೀಷಲ್ಲಿ ಬರ್ತಾ ಇರುತ್ತೆ ಏನು ಮಾಡ್ತಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ದಾರೆ ಅವರು ಪ್ರಾದೇಶಿಕ ಭಾಷೆಗಳಲ್ಲಿ ನ್ಯೂಸ್ ಪೇಪರ್ಗಳನ್ನ ಮತ್ತು ಪಾಂಪ್ಲೆಟ್ಗಳನ್ನ ಬಿಡೋಕ್ಕೆ ಶುರು ಮಾಡ್ತಾರೆ ಆಗ ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚು ಹೊತ್ಕೊಳ್ಳುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಸೊ ಏನು ಲಾರ್ಡ್ ಲಿಟ್ಟನ್ ಅಂತ ಏನಿದ್ದಾನೆ ಲಾರ್ಡ್ ಲಿಟ್ಟನ್ ಅಂತ ಏನು ಹೇಳಿದಾನೆ ಇವನು ವರ್ನಾಕುಲರ್ ಪ್ರೆಸ್ ಆ್ಯಕ್ಟ್ ಅಂತ ತರ್ತಾನೆ ವರ್ನಾಕುಲರ್ ಪ್ರೆಸ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಸೊ ವರ್ನಾಕುಲರ್ ಪ್ರೆಸ್ ಆ್ಯಕ್ಟಲ್ಲಿ ಏನಪ್ಪ ಹೇಳ್ತಾನೆ ಅಂತಂದರೆ ಕೇವಲ ಇಂಗ್ಲೀಷೇ ಪ್ರಥಮ ಭಾಷೆ ಮೂಲ ಮಾಧ್ಯಮವಾಗಿರಬೇಕು ಬೇರೆ ಯಾವ ಪ್ರಾದೇಶಿಕ ಭಾಷೆಗಳಿಗೂ ಏನೋ ಒಂದು ಆದ್ಯತೆ ಇಲ್ಲ ಅಂತ ಹೊರಡಿಸ್ತಾನೆ ಸೊ ಇದು ಕೂಡ ಇಂಪಾರ್ಟೆಂಟು ಯಾರು ಹೊಡಿಸ್ತಾರೆ ವರ್ಣಾಕುಲರ್ ಪ್ರಸಾಕ್ಟ್ ವಾಸ್ ಪ್ರೊಮೊಲ್ಯೇಟೆಡ್ ಬೈ ಅಂತ ಕೊಡ್ಬೋದು ಯಾರು ವರ್ನಾಕುಲರ್ ಪ್ರಸಾಕ್ಟ್ನ ಹೊಡಿಸ್ತಾರೆ ಅಂತಂದರೆ ಲಿಟ್ಟನ್ ಯಾವ ವರ್ಷ ಅಂತಂದರೆ ಹದಿನೆಂಟುನೂರ ಎಪ್ಪತ್ತೆಂಟು ನೋಡಿ ಹದಿನೆಂಟುನೂರ ಹದಿನೆಂಟಿದೆ ಇದು ಅಂದರೆ ಆಗಲೇ ಶುರುವಾಗಿತ್ತು ಇವನಿಗೆ ಭಯ ಎಲ್ಲಿ ನಮ್ಮ ಭಾರತದರು ಸ್ವಾತಂತ್ರ್ಯದ ಬಗ್ಗೆ ತಿಳ್ಕೊಂಡು ಬ್ರಿಟಿಷರ ಬಗ್ಗೆ ತಿರುಗು ಬೀಳ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಇವನು ಒಂದು ಪ್ರೆಸ್ ಆ್ಯಕ್ಟ್ನ ಮಾಡಿಬಿಟ್ಟು ಪ್ರಾದೇಶಿಕ ಭಾಷೆಗಳಲ್ಲಿ ನ್ಯೂಸ್ ಪೇಪರ್ ಬರುವಾಗಿಲ್ಲ ಅಂತ ಅಂದ್ಬಿಟ್ಟು ಒಂದು ಆರ್ಡರ್ನ ಹೊರಡಿಸ್ತಾನೆ ಅದಕ್ಕೆ ಇವನು ಫೇಮಸ್ ಆಗಿದ್ದಾನೆ ಇವನು ಕೂಡ ನೆನ್ಪಿಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇದೆ ಸೊ ಸೆವೆಂತ್ ಒನ್ಗೆ ಆನ್ಸರ್ ಏನಿದೆ ಬಂಗಾಳಿ ಅಥವಾ ಬಾಂಗ್ಲಾ ಭಾಷೆಯಲ್ಲಿ ಸಮಾಚಾರ ದರ್ಪಣ ಅನ್ನೋದು ಪೇಪರ್ ಬಂದಿದೆ ಸೊ ಎಂಟನೇ ಕ್ವಶನ್ ಹೋಗೋಣ ಆನ್ ವಾಟ್ ಡೇಟ್ ಮಾರ್ಸ್ ದ ಜಲಿಯಾನ್ ವಾಲಾಬಾಗ್ ಮಸಾಕರ್ ಹ್ಯಾಪಂಡ್ ಇನ್ ಅಮೃತ್ ಸರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಅಮೃತ್ ಸರ್ ಇದು ನಮ್ಮ ಭಾರತದ ಮಾಡರ್ನ್ ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಸೊ ಏನಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಯಾರೇ ಕೂಡ ಸ್ವಲ್ಪ ಇತಿಹಾಸದ ಬಗ್ಗೆ ಜ್ಞಾನ ಇದ್ದವ್ರಿಗೆ ಗೊತ್ತಿರ್ಬೋದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಈ ಜಲಿಯಾನ್ ವಾಲಾಬಾಗ್ ಎಲ್ಲಿ ಪಂಜಾಬ್ ಸೊ ಈ ಪ್ಲೇಸಲ್ಲಿ ಒಂದು ಎಂಟುನೂರು ಒಂಬೈನೂರಕ್ಕೂ ಹೆಚ್ಚು ಜನ ಏನಿರ್ತಾರೆ ಒಂದು ಪೀಸ್ಫುಲ್ ಪ್ರೊಟೆಕ್ಟ್ ಶಾಂತಿಯುತವಾಗಿ ಒಂದು ಚಳುವಳಿಯನ್ನು ಮಾಡ್ತಾ ಇರ್ತಾರೆ ಜನರಲ್ ಡಯರ್ ಅಂತ ಬರ್ತಾನೆ ಜನರಲ್ ಡಯರ್ ಅನ್ನೋನು ಯಾವನು ಬ್ರಿಟಿಷ್ ಆಫೀಸರ್ ಇದ್ದಾನೆ ಅವನು ಈ ಆ್ಯಸ್ ದ ಪೊಲೀಸ್ ಮೆನ್ ಟು ಓಪನ್ ಫೈರ್ ಅವ್ರಿಗೆ ಗಾಳಿಯಲ್ಲಿ ಕಂಡಲ್ಲಿ ಗುಂಡು ಹೊಡೆಯಿರಿ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದೇ ಒಂದು ಗೇಟ್ ಇರುತ್ತೆ ಒಳಗೆ ಹೋಗೋಕ್ಕೂ ಒಂದೇ ಗೇಟು ಹೊರಗೆ ಬರೋಕ್ಕೂ ಒಂದೇ ಗೇಟು ಸೊ ಏನು ಮಾಡ್ತಾರೆ ಜನಕ್ಕೆ ಆ ಗೇಟನ್ನು ಬ್ಲಾಕ್ ಮಾಡಿಬಿಟ್ಟು ಆಫೀಸರ್ಗಳು ಫೈರನ್ನು ಓಪನ್ ಮಾಡಿಬಿಡ್ತಾರೆ ಆಯ್ತಾ ಗನ್ನನ್ನು ಶೂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ನೂರು ಒಂಬೈನೂರು ಜನ ಕರೆಕ್ಟಾಗಿ ಇತಿಹಾಸ ಪುಟದಲ್ಲಿ ಎಷ್ಟು ಜನ ಇದ್ದರು ಅಂತ ದಾಖಲಾಗಿಲ್ಲ ಸೊ ಊಹಾಪೋಹಗಳ ಪ್ರಕಾರ ಎಂಟುನೂರಿಂದ ಒಂಬೈನೂರು ಜನ ಇದ್ದರು ಅಂತಂದರೆ ಸೊ ಅವರ ನರಮೇಧವನ್ನು ನಡೆಸ್ತಾನೆ ಅದಕ್ಕೆ ಇದು ನಮ್ಮ ಭಾರತ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಥವಾ ಕಪ್ಪು ಚುಕ್ಕಿನೇ ಅಂತ ಹೇಳ್ಬೋದು ಹತ್ತೊಂಬತ್ತು ಹತ್ತೊಂಬತ್ತು ಅಂತ ಎಲ್ಲರಿಗೂ ಗೊತ್ತು ಅದು ಬಟ್ ಇಲ್ಲಿ ಏನು ಕೇಳಿದ್ದಾನೆ ದಿನಾಂಕ ಕೇಳಿದ್ದಾನೆ ಯಾವ ದಿನಾಂಕದಲ್ಲಿ ಆಯಿತು ಅಂತ ಅಂದ್ಬಿಟ್ಟು ಸೊ ಯಾವ ದಿನಾಂಕನಪ್ಪ ಅಂತಂದರೆ ಇಟ್ ಈಸ್ ಅ ಫ್ಯಾಕ್ಚುವಲ್ ಕ್ವೆಶನ್ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಲಿಯಾನ್ ವಾಲಾ ಭಾಗ್ ಎಂಬುವ ದುರ್ಘಟನೆ ನಡೆದು ಹೋಗುತ್ತೆ ಸೊ ಅದಕ್ಕೋಸ್ಕರ ಎಂಟನೇ ಕ್ವಶನ್ಗೆ ಆಪ್ಷನ್ ಏನಿದೆ ಆಪ್ಷನ್ ಎರಡು ಏಪ್ರಿಲ್ ಹದಿಮೂರು ಇನ್ ವಿಚ್ ಇಯರ್ ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಫೌಂಡೆಡ್ ಇನ್ ತಾಷ್ ಕೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಈ ತಾಷ್ ಅಲ್ಲಿ ಈಗ ಸಿ ಪಿ ಐ ಅಂತ ಇದೆ ಏನೋ ನಮ್ಮ ರಾಜಕೀಯ ಪಾರ್ಟಿಗಳನ್ನ ನೋಡಿದ್ರೆ ಈ ಕೇರಳ ಜಾರ್ಖಂಡ್ ಛತ್ತೀಸ್ಗಢ ಇಲ್ಲೆಲ್ಲ ಇವು ಆಕ್ಟಿವ್ ಆಗಿದ್ದಾವೆ ಯಾರು ಆಮೇಲೆ ವೆಸ್ಟ್ ಬೆಂಗಾಲ್ಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವ್ರ ಪಕ್ಷ ಎಲ್ಲಿದ್ದಾರೆ ಸಿ ಎಮ್ ಅಂತದಿದೆ ಸಿ ಪಿ ಐ ಎಮ್ ಸೊ ಕಮ್ಯುನಿಸ್ಟ್ ಇದೆ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಅಂತ ಇದೆ ಸೊ ಈ ಥರ ಕಮ್ಯುನಿಸ್ಟ್ ಕಮ್ಯುನಿಸಮ್ ಅನ್ನೋದು ಒಂದು ವಿಚಾರಧಾರೆ ಹೇಗೆ ಪ್ರಜಾಪ್ರಭುತ್ವ ಪ್ರಜೆಗಳೇ ಪ್ರಭುಗಳು ಹಾಗೆ ಕಮ್ಯುನಿಸ್ಟಲ್ಲಿ ಒಂದು ರಾಜ್ಯವೇ ಅದರ ಪ್ರಭು ಎಲ್ಲದಕ್ಕೂ ರಾಷ್ಟ್ರದ ಆಗಿರುತ್ತೆ ರಾಷ್ಟ್ರ ಹೇಳಿದ್ರೆ ನೀನು ಈ ಆಸ್ತಿನ ಬಿಟ್ಟೋಗು ಅಂತ ಬಿಟ್ಟು ಹೋಗಬೇಕು ಅದು ಕಮ್ಯುನಿಸ್ಟ್ ವಿಚಾರಧಾರೆ ಡೆಮೋಕ್ರಸಿಗೆ ತುಂಬ ಪ್ರಖ್ಯಾತವಾದ ದೇಶ ಯಾವುದಪ್ಪ ಅಂತಂದರೆ ಅದು ಅನ್ ಅಮೇರಿಕಾ ಅಂತೀವಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅದೇ ಈ ಕಮ್ಯುನಿಸಮ್ಗೆ ತುಂಬ ಪ್ರಖ್ಯಾತವಾದ ದೇಶ ಈಗ ಪ್ರೆಸೆಂಟಲ್ಲಿ ಚೈನಾ ಕಮ್ಯುನಿಸ್ಟ್ ಸ್ಟೇಟ್ ಅಂತ ಹೇಳ್ತೀವಿ ಬಟ್ ಹಿಂದೆ ಒಂದು ಶೀತಲ ಸಮರ ಅಂತ ಅಂದ್ಬಿಟ್ಟು ನೀವು ವರ್ಲ್ಡ್ ಹಿಸ್ಟ್ರಿಯಲ್ಲಿ ಕೇಳಿರ್ಬೋದು ಯು ಎಸ್ ಎ ಮತ್ತು ಯು ಎಸ್ ಎಸ್ ಆರ್ ಸೊ ಸೋವಿಯತ್ ರಷ್ಯಾ ಅನ್ನೋ ಏನು ಹಲವಾರು ದೇಶಗಳನ್ನು ಒಳಗೊಂಡ ಒಂದು ಅಖಂಡ ರಷ್ಯಾ ಆಗಿರುತ್ತೆ ಅದು ಕಮ್ಯುನಿಸ್ಟ್ ಐಡಿಯಾಲಜಿ ಅಥವಾ ಕಮ್ಯುನಿಸ್ಟ್ ವಿಚಾರಧಾರೆಯನ್ನು ಅನುಸರಿಸ್ತಾ ಇರುತ್ತೆ ಅದರಿಂದ ನಮ್ಮ ಸ್ವಾತಂತ್ರ್ಯ ಚಳುವಳಿಕಾರರು ತುಂಬ ಜನ ಪ್ರಭಾವಿತರಾಗ್ತಾರೆ ಸೊ ಫಾರ್ ಎಕ್ಸಾಂಪಲ್ ನಮ್ಮ ಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಕೂಡ ಈ ಕಮ್ಯುನಿಸ್ಟ್ ಐಡಿಯಾಲಜಿಯಿಂದ ಪ್ರಭಾವಿತರಾಗ್ತಾರೆ ನಾವು ಎಷ್ಟು ರಷ್ಯಾ ಇದರಿಂದ ಕಮ್ಯುನಿಸ್ಟ್ ಐಡಿಯಾಲಜಿಯಿಂದ ಪ್ರಭಾವಿತರಾಗಿದ್ದೀರಿ ಅಂದರೆ ನಮ್ಮದು ಏನು ಪಾಂಚವಾರ್ಷಿಕ ಯೋಜನೆ ಇತ್ತು ಅದನ್ನೇ ಕೂಡ ರಷ್ಯಾದಿಂದ ಎರವಲು ಪಡೆದಿದ್ದೀವಿ ಮತ್ತು ನಮ್ಮ ಪ್ರಿಯಾಂಬಲಲ್ಲಿ ಏನು ಸೋಷಲಿಸ್ಟ್ ಅನ್ನುವ ಪದ ಇದೆ ಅದನ್ನು ಕೂಡ ರಷ್ಯಾ ಇದರಿಂದನೇ ನಾವು ಎರವಲು ಪಡೆದಿರೋದು ಸೊ ನಮ್ಮ ಭಾರತ ಮತ್ತು ರಷ್ಯಾ ಮಧ್ಯೆ ತುಂಬ ನಿಕಟವಾದ ಸಂಪರ್ಕ ಮತ್ತು ಸಂಬಂಧ ಇದೆ ಶೀತಲ ಸಮರದಲ್ಲೂ ಕೂಡ ನಮ್ಮ ಭಾರತ ನಾನ್ ಅಲೈನ್ಡ್ ಮೂಮೆಂಟ್ ಅಂತ ಅಂದ್ಬಿಟ್ಟು ಒಂದು ಫಾರ್ಮ್ ಮಾಡಿತ್ತು ನಾವು ಯಾರ ಕಡೆಗೂ ಯಾವ ಗುಂಪಿಗೂ ಸೇರಿದವರೆಲ್ಲ ನಾವು ಮಧ್ಯ ಬುದ್ಧನ ಮಧ್ಯಮ ಮಾರ್ಗ ಅನುಸರಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಯಾವ ಕಡೆಗೂ ಹೋಗ್ದೆ ನಾನು ಸ್ವತಂತ್ರವಾಗಿ ಅದು ವಿದೇಶಿ ನೀತಿಯನ್ನು ಅನುಸರಿಸ್ತಾ ಇರುತ್ತೆ ಬಟ್ ಅದರದ್ದು ಇನ್ಕ್ಲಿನೇಷನ್ ಏನಿದೆ ಆದರೂ ತುಂಬ ರಷ್ಯಾ ಯು ಎಸ್ ಎಸ್ ಆರ್ ಸೋವಿಯತ್ ರಷ್ಯಾ ಕಡೆ ವಾಲಿರುತ್ತೆ ಸೊ ಅದಕ್ಕೆ ಎಲ್ಲಿ ತಾಷ್ಕೆಂಟ್ ತಾಷ್ಕೆಂಟ್ ಎಲ್ಲಪ್ಪ ಇರೋದು ಅಂತಂದರೆ ತಾಷ್ಕೆಂಟ್ ಬಂದ್ಬಿಟ್ಟಿರೋದು ಉಸ್ಬೇಕಿಸ್ತಾನದಲ್ಲಿ ಉಜ್ಬೇಕಿಸ್ತಾನದಲ್ಲಿ ಸೊ ನಮ್ಮ ಬಾಲಿವುಡ್ ಒಂದು ಫಿಲಮ್ ಕೂಡ ಇದೆ ತಾಷ್ಕೆಂಟ್ ಫೈಲ್ಸ್ ಅಂತ ಅಂದ್ಬಿಟ್ಟು ಸೊ ತಾಶ್ಕೆಂಟಲ್ಲಿ ಬರುತ್ತೆ ಅಂದರೆ ಉಸ್ಬೇಕಿಸ್ತಾನ ಈ ಉಸ್ಬೇಕಿಸ್ತಾನ ತಜಕಿಸ್ತಾನ ತುರ್ಕ್ಮೇನಿಸ್ತಾನ ಅಂತ ಸೆಂಟ್ರಲ್ ಏಷ್ಯನ್ ದೇಶಗಳು ಏನು ಬರ್ತವೆ ಅವು ಕೂಡ ಹಿಂದೆ ಸೋವಿಯತ್ ರಷ್ಯಾ ಸೊ ಈಗ ಪ್ರೆಸೆಂಟೇ ರಷ್ಯಾ ಏನಿದೆ ಅದು ಹಿಂದೆಯೂ ಕೂಡ ಅಷ್ಟೇ ಆಗಿರಲಿಲ್ಲ ಹಿಂದೆ ಅಖಂಡ ಭಾರತದಲ್ಲಿ ಹೇಗೆ ಮ್ಯಾನ್ ಅಫ್ಘಾನಿಸ್ತಾನದಿಂದ ಹಿಡಿದು ಮ್ಯಾನ್ಮಾರ್ವರ್ಗು ಮತ್ತು ಜಮ್ಮು ಕಾಶ್ಮೀರದಿಂದ ಹಿಡಿದು ಶ್ರೀಲಂಕಾದವರೆಗೂ ಅಖಂಡ ಭಾರತವಾಗಿತ್ತು ಆಗಿನ ಯು ಎಸ್ ಎಸ್ ಆರ್ ತುಂಬ ಅರ್ಧಕ್ಕರ್ಧ ಐರೋಪ್ಯ ರಾಷ್ಟ್ರಗಳು ಮತ್ತು ಸೆಂಟ್ರಲ್ ಏಷ್ಯನ್ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನ ಒಳಗೊಂಡಿತ್ತು ಅದರಲ್ಲಿ ಉಜ್ಬೇಕಿಸ್ತಾನೂ ಕೂಡ ಒಂದು ಸೊ ಗಾಂಧಿಯನ್ ಮೋಡ್ ಆಫ್ ನ್ಯಾಷನಲಿಸಮ್ ನಮ್ಮ ಇಂಡಿಯಾದಲ್ಲಿ ಪ್ರಿವೆಲೆಂಟ್ ಇತ್ತು ಯಾಕಂದರೆ ಗಾಂಧಿನೇ ನಮ್ಮ ಒಂದು ಸ್ವಾತಂತ್ರ್ಯ ಚಳುವಳಿಯ ಮುಖವಾಗಿದ್ದರು ಸೊ ಅದಕ್ಕೇನು ಮಾಡಿದ್ರು ಇವರು ಫಸ್ಟು ಹೋಗಿ ತಾಶ್ಕೆಂಟಲ್ಲಿ ಫಾರ್ಮ್ ಮಾಡ್ತಾರೆ ಕಮ್ಯುನಿಸ್ಟ್ ಪಾರ್ಟಿನ ಯಾವಾಗಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಫಾರ್ಮೇಷನ್ ಮಾಡ್ತಾರೆ ಸರ್ ಸರ್ ಹಾಗಂದರೆ ಕಮ್ಯುನಿಸ್ಟ್ ಪಾರ್ಟಿ ಇಂಡ್ಯಾದಲ್ಲಿ ಫಾರ್ಮೇಷನ್ ಆಗ ಅಂತ ಕೇಳಿದ್ರೆ ಇಂಡ್ಯಾದಲ್ಲೂ ಕೂಡ ಆಗಿದೆ ಯಾವಾಗಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ವಾಸ್ ಫಾರ್ಮ್ ಯಾರಪ್ಪ ಇದ್ರದ್ದು ಸ್ಥಾಪನೆಗೆ ಭಾಳ ಅನುಕೂಲ ಮಾಡಿಕೊಟ್ಟವರು ಅಂತಂದರೆ ನಮ್ಮ ಫೇಮಸ್ ಕಮ್ಯುನಿಸ್ಟ್ ಲೀಡರ್ ಎಮ್ ಎನ್ ರಾಯ್ ಸೊ ಈ ಎಮ್ ಎನ್ ರಾಯಿದಾರೆ ಇವರು ಭಾಳ ಪ್ರಮುಖ ವ್ಯಕ್ತಿ ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಮ್ಮ ಭಾರತವನ್ನು ನಡೆಸಲು ಒಂದು ಸ್ವತಂತ್ರವಾದ ಮತ್ತು ಒಂದು ಡಿಫರೆಂಟ್ ಆದ ಒಂದು ಸಂವಿಧಾನ ಬೇಕು ಅಂತ ಫಸ್ಟ್ ಹೇಳೋದು ಇವರೇನೇ ಸೊ ಇವರು ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾನ ಫಾರ್ಮೇಷನ್ ಎಲ್ಲಿ ಮಾಡ್ತಾರೆ ಇಂಡಿಯಾದಲ್ಲೇ ಮಾಡ್ತಾರೆ ಯಾವಾಗ ಮಾಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಮಾಡ್ತಾರೆ ಸೊ ಇಷ್ಟು ಮಾಹಿತಿ ತಿಳಿದಿರಲಿ ಅದು ಆದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಹತ್ತೊಂಬತ್ತು ನೂರ ಇಪ್ಪತ್ತಾಗಿರುತ್ತೆ ముందన్ హో బ నేమ్ ద రిపోర్ట్ విచ్ ఏడెడ్ ఇన్ ఫార్మింగ్ ఆఫ్ ద కర్ణాటక స్టేట్ ఇన్ ಫಿಫ್ಟಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಕರ್ನಾಟಕ ಇನ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಕೊಟ್ಟು ಜೆ ವಿ ಪಿ ಕಮಿಟಿ ಮಹಾಜನ್ ಕಮಿಷನ್ ಎಸ್ ಕೆ ದಾರಾಮ್ ಆಯೋಗ ಮತ್ತು ಫಜಲ್ ಅಲಿ ಆಯೋಗ ಅಂತ ಅಂದ್ಬಿಟ್ಟು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಸೊ ನಿಮಗೆ ಇಲ್ಲಿ ಹತ್ತೊಂಬತ್ತು ನೂರ ಐವತ್ತಾರು ಇಲ್ಲಿ ಸ್ವಲ್ಪ ಮಾಹಿತಿಗಳನ್ನ ನಾನು ನಿಮಗೆ ಕೊಡಬೇಕಾಗುತ್ತೆ ಯಾಕಂದರೆ ಮುಂದಿನ ಎಕ್ಸಾಮ್ಗೂ ಕೂಡ ನಿಮಗೆ ಉಪಯುಕ್ತ ಆಗಲಿ ಅಂತ ಅಂದ್ಬಿಟ್ಟು ಈಗ ಹತ್ತೊಂಬತ್ತು ನೂರ ಭಾರತ ಒಂದು ಸ್ವತಂತ್ರ ರಾಷ್ಟ್ರವಾಗುತ್ತೆ ಬ್ರಿಟಿಷರ ಆಳ್ವಿಕೆಯಿಂದ ಹೊರಬಂದು ಒಂದು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಳ್ಳುತ್ತೆ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಆಗಲೇ ನಿಮಗೆ ಗೊತ್ತಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಏಕೆ ಕರೀತಾರೆ ಅಂತ ಹಲವಾರು ರಾಜ್ಯ ರಾಜರ ಆಡಳಿತಗಳಿರ್ತದೆ ಬ್ರಿಟಿಷರ ಆಳ ಆಡಳಿತ ಇರುತ್ತೆ ಬ್ರಿಟಿಷರು ಬಿಟ್ಟೋದ್ಮೇಲೆ ಐನೂರ ನಲವತ್ತೈದು ಐನೂರ ನಲವತ್ತಾರು ಪ್ರಾಂತ್ಯಗಳನ್ನ ಒಗ್ಗೂಡಿಸಿ ಒಂದು ಅಖಂಡ ಭಾರತ ಅಂತ ಅಂದ್ಬಿಟ್ಟು ಒಂದು ಸ್ಥಾಪನೆ ಆಗುತ್ತೆ ಬಟ್ ಈ ಅಖಂಡ ಭಾರತ ಸ್ಥಾಪನೆ ಆದಾಗ ಜನ ಎಲ್ಲ ಚದುರು ಹೋಗ್ಬಿಟ್ಟಿರ್ತಾರೆ ಸೊ ಇವ್ರನ್ನ ಯಾ ಹೇಗಪ್ಪ ಒಂದು ರಾಜ್ಯದಲ್ಲಿ ಎಲ್ಲರನ್ನು ಒಂದುಗೂಡಿಸಿ ಯಾವ ಬೇಸಿಸ್ ಮೇಲೆ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ತಲೆನೋವಾಗುತ್ತೆ ಯಾರಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ಗೆ ಮತ್ತು ನಮ್ಮ ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರಿಗೊಂದು ತಲೆ ಬಿಸಿ ಆಗೋಕ್ಕೆ ಶುರುವಾಗುತ್ತೆ ಯಾವ ಥರನಪ್ಪ ಇವ್ರನ್ನೆಲ್ಲ ಒಂದುಗೂಡಿಸಿ ಒಂದು ರಾಜ್ಯ ಅಂತ ಹೇಗೆ ಮಾಡೋಣ ಸೊ ಈಗ ಒಂದು ಜಾತಿನ ತಗೊಂಡ್ರೆ ಜಾತಿ ಜಾತಿನ ಹೊಡೆದಂಗೆ ಆಗುತ್ತೆ ಒಂದು ಕೋಮನ್ನು ತಗೊಂಡ್ರೆ ಸೊ ಹಿಂದೂಗಳನ್ನೇ ಒಟ್ಟಿಗೆ ಗುಂಪು ಮಾಡಿ ಮುಸ್ಲಿಮ್ನೇ ಹಂಗೆ ಮಾಡೋಕ್ಕಾಗದೇ ಇಲ್ಲ ಯಾಕಂದರೆ ಹಂಗಾಗಿ ಒಂದು ದೇಶನೇ ಸ್ಥಾಪನೆ ಆಗ್ಬಿಟ್ಟಿದೆ ಪಾಕಿಸ್ತಾನ ಮತ್ತು ಇನ್ನು ಯಾವ ಬೇಸಿಸ್ ಮೇಲೆ ಇನ್ನು ಯಾವ ಆಧಾರದ ಮೇಲೆ ನಾವು ಗುಂಪನ್ನು ಮಾಡೋಣ ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡಿರ್ಬೇಕಾದ್ರೆ ಪರ್ಟಿಕ್ಯುಲರ್ಲಿ ನಮ್ಮ ದಕ್ಷಿಣ ಭಾರತದಿಂದ ಒಂದು ಕೂಗು ಕೇಳಿ ಬರುತ್ತೆ ಏನಂತ ಕೂಗು ಕೇಳಿ ಬರುತ್ತೆ ಅಂತಂದರೆ ಭಾಷಾವಾರು ಪ್ರಾಂತ ರಾಜ್ಯ ವಿಂಗಡಣೆಯನ್ನು ಮಾಡಿ ಎನ್ನುವ ಕೂಗು ಬರುತ್ತೆ ಅಂತ ಅಂದರೆ ಸೊ ಬೈಫರ್ಗೇಷನ್ ಆನ್ ದ ಬೇಸಿಸ್ ಆಫ್ ಲಿಂಗ್ವಿಸ್ಟಿಕ್ ಬೇಸಿಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ನಾವು ಯಾವ ಭಾಷೆಯನ್ನು ಮಾತಾಡ್ತಿರ್ತೀವೋ ನಮ್ಮ ಒಂದೇ ಭಾಷೆಯನ್ನು ಮಾತಾಡ್ತಿರುವ ಎಲ್ಲ ಜನಗಳನ್ನು ಒಟ್ಟು ಕೂಡಿಸಿ ಒಂದು ರಾಜ್ಯವನ್ನಾಗಿ ಮಾಡಿ ಅಂತ ಹೇಳ್ತಾರೆ ಸೊ ಇದೇ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಕೆಲವು ಆಯೋಗಗಳನ್ನ ಇದು ಮಾಡ್ತಾರೆ ನೀವೇ ಈಗಲೇ ನೋಡಿದಿರ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟೀಸ್ಗಳಿಗೆ ಕಳಿಸ್ತಾರೆ ಯಾರಾದರೂ ತುಂಬ ಇಂಪಾರ್ಟೆಂಟ್ ಇದ್ದರೆ ಅವನ್ನ ನೋಡಿ ನೀವು ಒಂದೊಂದ್ಸರಿ ವಿಮರ್ಶೆ ಮಾಡಿ ಅಂತ ಅಂದ್ಬಿಟ್ಟು ಒಂದು ವಿರೋಧ ಪಕ್ಷದಿಂದ ಇಷ್ಟು ಜನ ಆಡಳಿತ ಪಕ್ಷದಿಂದ ಇಷ್ಟು ಜನ ಸ್ಪೀಕರು ವೈಸ್ ಚೇರ್ಮನ್ ಚೇರ್ಮನ್ ಇವರೆಲ್ಲ ಸೇರಿಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅದನ್ನು ರಿವ್ಯೂ ವಿಮರ್ಶೆ ಮಾಡಿಬಿಟ್ಟು ಆಮೇಲೆ ಅದನ್ನು ಬಿಲ್ನ ಆ್ಯಕ್ಟ್ಗಾಗಿ ಪಾಸ್ ಮಾಡ್ತಾರೆ ಸೊ ಹಾಗೆ ವಿಮರ್ಶೆ ಮಾಡೋಕ್ಕೆ ಒಂದು ಮೂರನ್ನ ಕಮಿಷನ್ನ ಮಾಡಿಕೊಂಡ್ರು ಅವು ಯಾವುವು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ಫಸ್ಟು ಹತ್ತೊಂಬತ್ತು ನೂರ ನಲವತ್ತ ಏಳರಲ್ಲಿ ಹತ್ತೊಂಬತ್ತು ಭಾರತ ಸ್ವಾತಂತ್ರ್ಯ ಆದಮೇಲೆ ಹತ್ತೊಂಬತ್ತು ನೂರ ನಲವತ್ತ ಎಂಟು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಏನಾಗುತ್ತೆ ಅಂತ ಅಂದರೆ ಧಾರಾಯೋಗ ಆರ್ ಎಸ್ಗೆ ದಾರ್ ಎಂಬುವವರಿಂದ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ನೋಡಪ್ಪ ಈ ಥರ ಕೂಗು ಕೇಳಿ ಬರ್ತಿದೆ ಭಾಷಾವಾರು ರಾಜ್ಯವನ್ನು ವಿಂಗಡಣೆ ಮಾಡಬಹುದಾ ಅನ್ನೋ ಒಂದು ವಿಮರ್ಶೆ ಮಾಡಿ ಅಂತ ಅಂದ್ಬಿಟ್ಟು ದಾರ್ ಅವರಿಗೆ ಹೇಳ್ತಾರೆ ಸೊ ದಾರ್ ಏನು ಮಾಡ್ತಾರೆ ದಾರ್ ಹಿ ರಿಜೆಕ್ಟೆಡ್ ದ ಐಡಿಯಾ ಆ್ಯಂಡ್ ಹಿ ರಿಜೆಕ್ಟೆಡ್ ದ ಪ್ರಪೋಸಲ್ ಅಂತ ಹೇಳ್ತೀವಿ ಅವರು ಯಾವುದೇ ಕಾರಣಕ್ಕೂ ಭಾಷಾವಾರು ವಿಂಗಡಣೆಗೆ ಒಪ್ಪಿಗೆ ಸೂಚದಿಲ್ಲ ಅದ್ರ ಬದಲು ಏನು ಮಾಡ್ತಾರೆ ಆಡಳಿತಾತ್ಮಕ ಹಿತಾಸಕ್ತಿಯಿಂದ ವಿಂಗಡಣೆ ಮತ್ತು ವಿಭಜನೆ ಮಾಡಬೇಕೇ ಹೊರತು ಒಂದೇ ಒಂದು ಭಾಷೆಯಿಂದ ಅದನ್ನು ವಿಭಜನೆ ಮಾಡಬಾರ್ದು ಅಂತ ಅಂದ್ಬಿಟ್ರು ಅಂತ ಸೊ ಬೇಸ್ಡ್ ಆನ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ರಾದರ್ ದ್ಯಾನ್ ಲಿಂಗ್ವಿಸ್ಟಿಕ್ ಬೇಸಿಸ್ ಅಂತ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಎಸ್ ಕೆದಾರು ಆ ಒಂದು ಕೂಗನ್ನು ತೆಗೆದು ಹಾಕುತ್ತೆ ಅಥವಾ ತಳದು ತಳ್ಳಿ ಹಾಕುತ್ತೆ ಅದಕ್ಕೆ ಪೂರಕವಾಗಿ ಒಂದು ಮಾಹಿತಿಯನ್ನು ಕೊಡೋಲ್ಲ ಸೊ ಆದ್ರೂ ಕೂಡ ಸುಮ್ಮನಿರೋದಿಲ್ಲ ನಮ್ಗೆ ನಮಗೆ ಇದೇ ಬೇಕು ನಮಗೆ ಭಾಷೆ ವಾರು ವಿಂಗಡಣೆ ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಹೆಚ್ಚಾಗುತ್ತೆ ಒಂದು ಚಳುವಳಿಗಳು ಸೊ ಮತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಏನು ಮಾಡ್ತಾರೆ ಅಂತಂದರೆ ದ ಫೇಮಸ್ ಜೆ ವಿ ಪಿ ಕಮಿಟಿ ಜೆ ವಿ ಪಿ ಕಮಿಟಿ ನಲವತ್ತೆಂಟು ನಲವತ್ತೊಂಬತ್ತರಿದೆ ನಲವತ್ತೊಂಬತ್ತರಲ್ಲಿ ರಿಪೋರ್ಟ್ನ ಕೊಡುತ್ತೆ ಇದು ಸೊ ಜೆ ವಿ ಪಿ ಅಂತಂದರೆ ಯಾರಪ್ಪ ಇದು ಆಕ್ರೋನಿಮ್ ಇದು ಫಸ್ಟ್ ಲೆಟರ್ ಏನಿದೆ ಅವ್ರದ್ದು ಇವರು ಜವಾಹರಲಾಲ್ ನೆಹರು ಅವರಾದರೆ ಇವರು ವಲ್ಲಾಭಾಯಿ ಪಟೇಲ್ ಆಗಿರ್ತಾರೆ ಮತ್ತು ಪಿ ಅಂತಂದ್ರೆ ಪಟ್ಟಾಭಿ ಸೀತಾರಾಮಯ್ಯ ಸೊ ಈ ಮೂರು ಜನ ಜವಾಹರಲಾಲ್ ನೆಹರು ಜೆ ವಲ್ಲಭಭಾಯಿ ಪಟೇಲ್ ವಿ ಪಟ್ಟಾಭ ಸೀತಾರಾಮಯ್ಯ ಪಿ ಸೊ ಫೇಮಸ್ಲಿ ನೋನ್ ಆ್ಯಸ್ ಜೆ ವಿ ಪಿ ಕಮಿಟಿ ಜೆ ವಿ ಪಿ ಕಮಿಟಿ ಅಂತ ಅಂದ್ಬಿಟ್ಟು ಫಾರ್ಮ್ ಮಾಡಿಬಿಟ್ಟು ಅವರು ಕೂಡ ಇದನ್ನು ಒಂದು ವಿಚಾರ ವಿಮರ್ಶೆಗೆ ಒಳಪಡಿಸ್ತಾರೆ ಸೊ ಅವರು ಕೂಡ ಏನಪ್ಪ ಹೇಳ್ತಾರೆ ಅಂತಂದರೆ ಭಾಷೆನೇ ಒಂದು ಪ್ರತ್ಯೇಕವಾಗಿ ಮಾಡಿದ್ರೆ ಅತ್ ರೀಜನಾಲಿಸಮ್ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ಪ್ರಾದೇಶಿಕತೆ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ಒಂದೇ ಭಾಷೆಯವ್ರನ್ನೂ ಒಂದೇ ಕಡೆ ಕೂರಿಸಿದ್ರೆ ಏನು ಮಾಡ್ಬೋದು ಅವ್ರ ಮುಂದೆ ನಮಗೆ ಭಾರತದಿಂದಲೇ ಸಪರೇಟ್ ರಾಷ್ಟ್ರ ಆಗ್ಬೋದು ಬೇರೆ ರಾಷ್ಟ್ರನೇ ಆಗಬೇಕು ಅನ್ನುವ ಕೂಗುಗಳು ಮುಂದೆ ಕೇಳಿ ಬರೋ ಬರ್ಬೋದು ಅಂತ ಹೆದರಿ ಏನು ಮಾಡ್ತಾರೆ ಇವರು ಕೂಡ ಆ ಪ್ರಪೋಸಲ್ನ ಭಾಷಾವಾರು ಒಂದು ರಾಜ್ಯ ವಿಂಗಡಣೆಗೆ ಇಲ್ಲ ಬೇಡ ಅಂತ ಹೇಳ್ಬಿಡ್ತಾರೆ ಸೊ ಆ ಮತ್ತೆ ಜನ ಸುಮ್ಮನೆ ಇರ್ತಾರಾ ಜನ ಕೇಳಿ ಕೊಡಲೇಬೇಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೋಸ್ಕರ ಏನು ಮಾಡ್ತಾರೆ ಪೊಟ್ಟಿ ಶ್ರೀರಾಮುಲು ಅಂತ ಹೇಳ್ತೀವಿ ಯಾರೋ ಪೊಟ್ಟಿ ಶ್ರೀರಾಮುಲು ಸೊ ನಮ್ಮ ಶ್ರೀರಾಮುಲು ಮಂತ್ರಿ ಕೂಡ ಇದ್ದಾರೆ ಅವರಂತ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿರೋರು ಸೊ ಕೊಟ್ಟಿ ಶ್ರೀರಾಮುಲು ಯಾರಿದ್ದಾರೆ ಇವ್ರು ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಮೂರರಲ್ಲಿ ಒಂದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಬಿಡ್ತಾರೆ ನಮಗೆ ಬರೀ ಏನು ತೆಲುಗು ಭಾಷೆಯನ್ನು ಮಾತಾಡ್ತಿರೋರಿಗೆ ಒಂದು ಸಪ್ರೇಟ್ ಆಂಧ್ರ ಪ್ರದೇಶ ಅನ್ನುವ ಒಂದು ರಾಜ್ಯವನ್ನು ಕೊಡಿ ಅಂತ ಅಂದ್ಬಿಟ್ಟು ಅನಿರ್ದ ಆ ಮರಣಾಂತರ ಉಪವಾಸ ಮರಣ ಅಂತ ಏನು ಹೇಳ್ತಾರೆ ಅಂದರೆ ಫಾಸ್ಟಿಂಗ್ ಫಾಸ್ಟಿಂಗ್ ಶುರು ಮಾಡಿಬಿಡ್ತಾರೆ ಶುರು ಮಾಡಿ ಏನಪ್ಪ ದುರ್ದೈವ ಅಂದರೆ ಇವರು ಒಂದು ನಲ್ವತ್ತು ನಲ್ವತ್ತೈದು ದಿನ ಫಾಸ್ಟಿಂಗ್ ಮಾಡಿ ಉಪವಾಸ ಮಾಡಿದ್ಮೇಲೆ ಅವರು ತೀರು ಹೋಗಿಬಿಡ್ತಾರೆ ಸೊ ಈ ಥರ ಯಾರಾದ್ರೂ ಒಬ್ಬ ಈ ಥರ ಉಪವಾಸ ಕೈಗೊಂಡು ತೀರೋದ್ರೆ ನಮಗೆ ಗೊತ್ತಿದೆ ಯಾವ ಥರ ನಾನ್ ವೈಲೆಂಟ್ ವಿತೌಟ್ ದ ಯೂಸ್ ಆಫ್ ಎನಿ ಆರ್ಮ್ಸ್ ಆ್ಯಂಡ್ ಅಮ್ಯಿನೇಷನ್ಸ್ ಆ್ಯಂಡ್ ವೆಪನ್ಸ್ ನಾವು ಹೇಗೆ ಒಂದು ಶಾಂತಿಯುತವಾಗಿ ಒಂದು ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯವನ್ನು ಪಡೆದು ಗಾಂಧಿಯನ್ನು ಫಾಲೋ ಮಾಡಿ ಅಂತ ನಿಮಗೆಲ್ಲ ತಿಳಿದೇ ಇದೆ ಸೊ ಈ ಥರ ಉಪವಾಸ ಮಾಡಿಸತ್ತರೆ ಗೌರ್ಮೆಂಟ್ಗೆ ತುಂಬ ತಲೆ ಬಿಸಿಯಾಗುತ್ತೆ ದೊಡ್ಡ ಕೂಗು ಎದ್ಬಿಡುತ್ತೆ ನಮಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಚಳುವಳಿನೇ ನಡೆಸ್ಬಿಡ್ತಾರೆ ಸೊ ಆಗ ಏನು ಮಾಡುತ್ತಪ್ಪ ಅಂತಂದರೆ ಓ ಇದು ಇನ್ನೂ ಸಾಧ್ಯವಾಗಲ್ಲ ಅಂತ ಅಂದ್ಬಿಟ್ಟು ಹತ್ತೊಂಬತ್ನೂರ ಐವತ್ತ್ಮೂರರಲ್ಲೇ ಆಂಧ್ರ ಪ್ರದೇಶ ಅಂತ ಫಸ್ಟು ಭಾಷೆಯನ್ನೇ ಆಧರಿಸಿಕೊಂಡು ಹುಟ್ಟಿದ ರಾಜ್ಯ ಗೊತ್ತಾಯ್ತಾ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಸೊ ಈ ಕ್ವೆಶನ್ ಕೂಡ ಕೇಳ್ಬೋದು ಭಾಷಾವಾರು ವಿಂಗಡಣೆ ಆದಾಗ ಹುಟ್ಟಿದ ಮೊದಲ ರಾಜ್ಯ ಯಾವುದು ಅಂತಂದರೆ ತೆಲುಗು ಸ್ಪೀಕಿಂಗ್ ಪೀಪಲ್ಸ್ ಪಾಪ್ಯುಲೇಷನ್ ಏನಿದೆ ತೆಲುಗು ಮಾತಾಡುವ ಭಾಷೆ ಭಾಷೆ ಮಾತಾಡುವ ಜನರಿದ್ದಾರೆ ಅವ್ರನ್ನ ಒಗ್ಗೂಡಿಸಿ ಆಂಧ್ರ ಪ್ರದೇಶ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸ್ಟೇಟ್ ರಿಆರ್ಗನೈಜೇಷನ್ ಆ್ಯಕ್ಟ್ ಪಾಸಾಗುತ್ತೆ ಬಟ್ ಅದಕ್ಕಿಂತ ಮೂರು ವರ್ಷ ಹಿಂದೆ ಆಂಧ್ರ ಪ್ರದೇಶ ಅನ್ನೋ ರಾಜ್ಯ ಹುಟ್ಕೊಂಡು ಬಿಡುತ್ತೆ ಸೊ ಈಗ ನೋಡಿ ಇಷ್ಟು ನೆನಪಲ್ದಿರಲಿ ಫಸ್ಟು ದಾರ ಆಯೋಗ ಬರುತ್ತೆ ಆಮೇಲೆ ಜೆ ವಿ ಪಿ ಕಮಿಟಿ ಬರುತ್ತೆ ಆಮೇಲೆ ಪೊಟ್ಟಿ ಶ್ರೀರಾಮುಲು ಮಾಡುವ ಉಪವಾಸ ಸತ್ಯಾಗ್ರಹದಿಂದ ಅವರು ತೀರು ಹೋಗ್ತಾರೆ ಅವರು ತೀರು ಹೋದ ನಂತರ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಆಂಧ್ರ ಪ್ರದೇಶ ಅನ್ನುವ ಒಂದು ಹೊಸ ಭಾಷೆಯವಾರು ರಾಜ್ಯ ಹುಟ್ಕೊಳ್ಳುತ್ತೆ ಸೊ ಈಗ ಇವ್ರಿಗೆ ಒಂದು ಸಿಕ್ಬಿಟ್ಟಿದೆ ಈಗ ಒಂದು ಆಂಧ್ರನೇ ಮಾ ತೆಲುಗುನೇ ಮಾತಾಡೋ ಒಂದು ಆಂಧ್ರ ರಾಜ್ಯ ಹುಟ್ಟಿದೆ ಇನ್ನು ಬೇರೆಯವರು ಕನ್ನಡದವರು ಮರಾಠದವರು ಹಿಂದಿಯವರು ಸುಮ್ಮನೆ ಕೂತ್ಕೊಂತಾರ ಅವರು ಬೊಬ್ಬೆ ಹೊಡೆಯೋಕೆ ಶುರು ಮಾಡಿದ್ರು ಏನಂತ ನಮಗೂ ಕೂಡ ನಮ್ಮ ನಮ್ಮ ಪ್ರಾದೇಶಿಕ ಭಾಷೆ ಏನಿದೆ ಅದನ್ನು ಆಧರಿಸಿ ನಮಗೂ ಕೂಡ ಪ್ರತ್ಯೇಕ ರಾಜ್ಯವನ್ನು ಕೂಡಿ ಅಂತ ಕೂಗು ತುಂಬ ಜಾಸ್ತಿ ಆಗೋಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಬರುವುದೇ ಫಜಲ್ ಅಲಿ ಕಮಿಷನ್ ಅಥವಾ ಫಜಲ್ನಲ್ಲಿ ಆಯೋಗ ಒಂದು ಐವತ್ನಾಲ್ಕು ಐವತ್ತೈದರಲ್ಲಿ ಫಾರ್ಮೇಷನ್ ಮಾಡುತ್ತೆ ಐವತ್ತೈದರಲ್ಲಿ ರಿಪೋರ್ಟನ್ನು ಕೊಡ್ತದೆ ಸೊ ಆಮೇಲೆ ಏನು ಹೇಳುತ್ತೆ ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಈ ಆಯೋಗದ ಒಂದು ಷರತ್ತುಗಳನ್ನು ಒಪ್ಪಿ ಭಾಷಾವಾರು ರಾಜ್ಯ ವಿಂಗಡಣೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸುತ್ತೆ ಸೊ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸ್ಟೇಟ್ ರಿಆರ್ಗನೈಸೇಷನ್ ಬೇಸಿಸ್ ಆಫ್ ಲಿಂಗ್ವಿಸ್ಟಿಕ್ ಬೇಸಿಸ್ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್ ಭಾಷೆಯನ್ನೇ ಒಂದು ಪ್ರಮುಖ ಆಧಾರವಾಗಿಟ್ಟುಕೊಂಡು ಶುರುವಾಗಿದ್ದು ಯಾವಾಗ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಅದಕ್ಕೆ ಕಾರಣೀಕರ್ತ ಆಯೋಗ ಯಾವುದು ಅಂತಂದರೆ ಫಜಲಲ್ಲಿ ಆಯೋಗ ಸೊ ಇಷ್ಟೋ ಸಮಗ್ರ ಮಾಹಿತಿ ನಿಮಗೆ ತಿಳಿತು ಅಂತ ಅಂದ್ಬಿಟ್ಟು ತಿಳ್ಕೊತೀನಿ ಸೊ ಹಂಗಂದರೆ ಯಾವುದಪ್ಪ ಇದಕ್ಕೆ ಉತ್ತರ ಆಗುತ್ತೆ ಅಂತಂದರೆ ನೀವೇ ಹೇಳಿ ಈಗ ಇಷ್ಟೊತ್ತು ಐದು ನಿಮಿಷ ಅದರ ಬಗ್ಗೆ ಹೇಳಿದ್ದೀನಿ ನೀವೇ ಯಾವುದು ಅಂತ ಒಂದು ಕಮೆಂಟ್ ಸೆಷನ್ನಲ್ಲಿ ಹಾಕಿ ಸೊ ಯಾವ್ದಿರ್ಬೋದು ಇದಕ್ಕೆ ಫಜಲ್ ಅಲಿ ಕಮಿಷನ್ ಸೊ ಫಜಲ್ ಅಲಿ ಕಮಿಷನ್ ಇಸ್ ದ ರೈಟ್ ಆನ್ಸರ್ ಹಿಯರ್ ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಸೊ ಕೆಲವರೆಲ್ಲ ನನಗೆ ಎಕ್ಸಾಮ್ ಬರ್ದವ್ರು ಹೇಳ್ತಿದ್ರು ಸರ್ ಕರ್ನಾಟಕ ಇದು ಮಾಡಿದ್ದು ಸರ್ ಮಹಾಜನ್ ಆಯೋಗ ಅಲ್ವಾ ಸರ್ ಮಹಾಜನ್ ಆಯೋಗ ಅಲ್ವಾ ಸರ್ ಅಂತ ಕೇಳ್ತಿದ್ರು ನೋಡ್ರಪ್ಪ ಮಹಾಜನ್ ಆಯೋಗ ಬಂದಿರೋದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ಅಂತ ನಾಮಕರಣ ಇರುತ್ತೆ ಫಸ್ಟು ಕರ್ನಾಟಕ ಅಂತಿರಲ್ಲ ಆಮೇಲೆ ಕರ್ನಾಟಕ ಏಕೀಕರಣ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಅಂತ ಮರು ನಾಮಕರಣ ಆಗುತ್ತೆ ಅದು ನವಂಬರ್ ಒಂದರಲ್ಲಿ ಆಗೋದ್ರಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಯಾವಾಗ ಆಚರಿಸ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ಕೂಡ ಗೊತ್ತಿದೆ ಸೊ ಈ ಮಹಾಜನ್ ಕಮಿಷನ್ ಆಯೋಗ ಆಯೋಗ ಏನಕ್ಕಪ್ಪ ಬಂತು ಅಂತಂದರೆ ಸೊ ನೀವು ಬೆಳಗಂ ಬೆಳಗಾವಿ ನೋಡಿರ್ಬೋದು ಈಗ ಒಂದು ಎಮ್ ಇ ಎಸ್ ಅಂತ ಒಂದು ಸಂಸ್ಥೆ ಇದೆ ಅದು ಪದೇ ಪದೇ ಕನ್ನಡಿಗರನ್ನು ಕೆಣಕೋದು ಈಗ ಮೊನ್ನೆ ತಾನೇ ಕನ್ನಡ ಬಾವುಟನ್ನು ಕೂಡ ಸುಟ್ಬಿಟ್ಟಿದೆ ಸೊ ಅಸೆಂಬ್ಲಿಲಿ ಕೂಡ ಮಾತುಕತೆ ಆಗಿದೆ ಸೊ ಇವರು ಈ ಪುಂಡ್ರಿ ಏನಿದ್ದಾರೆ ಇವರು ಪ್ರಿಡಾಮಿನೆಂಟ್ಲಿ ಮರಾಠಿ ಸ್ಪೀಕಿಂಗ್ ಸೊ ಮರಾಠವನ್ನು ಮಾತಾಡುವ ಜನರಿದ್ದಾರೆ ಈ ಬೆಳಗಾವಿ ಬೆಳಗಂ ಏನಿದೆ ಈ ಬೆಲ್ಟಲ್ಲಿ ಸೊ ಬೆಳಗಮ್ದು ಒಂದು ಏನು ಲೋಕಲ್ ಬಾಡಿ ಇದೆ ಆ ಲೋಕಲ್ ಬಾಡಿ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡುತ್ತೆ ನಾವು ಹೆಚ್ಚಿನವರು ಮರಾಠಿ ಸ್ಪೀಕಿಂಗ್ ಪಾಪ್ಯುಲೇಷನ್ ಇರೋದ್ರಿಂದ ನಮ್ಮದು ಕರ್ನಾಟಕದಲ್ಲಿಡೋದು ಸರಿಯಲ್ಲ ನಮ್ಮನ್ನು ಮಹಾರಾಷ್ಟ್ರಗೆ ಸೇರ್ಪಡೆ ಮಾಡಿಬಿಡಿ ಅಂತಂದ್ಬಿಟ್ಟು ಒಂದು ರಿಪೋರ್ಟನ್ನು ಹಾಕುತ್ತೆ ಆದರೆ ಕನ್ನಡ ನಾವು ಕನ್ನಡಿಗರು ಆಲ್ರೆಡಿ ಕರ್ನಾಟಕ ಅಂತ ಸ್ಥಾಪನೆ ಆಗಿದೆ ಬಿಟ್ಕೊಡ್ತೀವ ಯಾಕಂದರೆ ಕರ್ನಾಟಕದ್ದೇ ಭಾಗ ಅದು ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ತಲೆದೂರಿದ ಈ ಸಮಸ್ಯೆಯನ್ನು ನಿವಾರಣೆ ಮಾಡಲು ಮಹಾಜನ್ ಕಮಿಷನ್ ಮಹಾಜನ್ ಆಯೋಗನ ಸ್ಥಾಪಿಸ್ತಾರೆ ಈ ಮಹಾಜನ್ ಆಯೋಗ ಏನು ಹೇಳುತ್ತೆ ಅಂತಂದರೆ ಪೂರ್ತಿ ಬೆಳಗಂ ಮತ್ತು ಬೆಳಗಾವಿನೇ ಮಹಾರಾಷ್ಟ್ರಗೆ ಕೊಡೋದು ಬೇಡ ಅದ್ರ ಬದಲು ಒಂದು ಇನ್ನೂರು ಹದಿನಾಲ್ಕು ಎಷ್ಟು ಕರೆಕ್ಟ್ ನಂಬರ್ ಇದೆ ಆ ಎಕ್ಸಾಕ್ಟ್ ನಂಬರಲ್ಲಿ ಒಂಚೂರು ವೇರಿಯೇಷನ್ ಆಗ್ಬೋದು ಇನ್ನೂರು ಹದಿನಾಲ್ಕು ಹಳ್ಳಿಗಳು ಎಲ್ಲಿ ತುಂಬ ಪ್ರಾಮುಖ್ಯವಾಗಿ ಮರಾಠಿಯನ್ನು ಮಾತಾಡ್ತಿರ್ತಾರೋ ಅವ್ರನ್ನ ಮಹಾರಾಷ್ಟ್ರಗೆ ಕೊಟ್ಬಿಡಿ ಇನ್ನು ಮಿಕ್ಕಿದ್ದೆಲ್ಲ ಕರ್ನಾಟಕದಲ್ಲೇ ಉಳಿಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಹಾರಾಷ್ಟ್ರ ಈ ಆಯೋಗದ ವರದಿಯನ್ನು ಒಪ್ಪಲ್ಲ ಕರ್ನಾಟಕ ಒಪ್ಪುತ್ತೆ ಯಾರು ಒಪ್ಪಲಿ ಬಿಡಲಿ ಈ ಮಹಾಜನ್ ಆಯೋಗ ಬರೀ ಕಾಗದದ ಮೇಲೆ ಇದೆ ಹೊರತು ಇಂಪ್ಲಿಮೆಂಟ್ ಆಗಿಲ್ಲ ಇದನ್ನು ಕರ್ನಾಟಕ ಒಪ್ಪಿದ್ರೂ ಮರ ಮಹಾರಾಷ್ಟ್ರ ಬಿಟ್ಟರು ಈ ಆಯೋಗದ ವರದಿ ಇಂಪ್ಲಿಮೆಂಟ್ ಆಗಿಲ್ಲ ಅದಕ್ಕೆ ಏನೂ ಮುಂದೆ ಹೋಗಿಲ್ಲ ಸೊ ಮಹಾಜನ ಆಯೋಗ ಅದಕ್ಕೆ ಸಂಬಂಧಪಟ್ಟಿದೆ ಸೊ ಈ ಜೆ ವಿ ಪಿ ಎಸ್ ಕೆ ದಾರ್ ಮತ್ತು ಫಜಲ್ ಅಲಿ ಕಮಿಷನ್ ಏನು ಸ್ಟೇಟ್ ರಿಆರ್ಗನೈಸೇಷನ್ ಬೇಸ್ಡ್ ಆನ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಿದೆ ಫಸ್ಟ್ ಒಂದು ಬಂದು ದಾರ್ ಕಮಿಟಿ ಆದರೆ ನೆಕ್ಸ್ಟ್ ಒಂದು ಜೆ ವಿ ಪಿ ಕಮಿಟಿ ಸೊ ಡೀಟೇಲಾಗಿ ಹೇಳಿದ್ದೀನಿ ಇನ್ನೇನು ಅವಶ್ಯಕತೆ ಇಲ್ಲ ನಿಮಗೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಫಜಲ್ ಅಲಿ ಕಮಿಷನ್ ಆಗುತ್ತೆ ಸೊ ಹನ್ನೊಂದನೇ ಕ್ವಶನ್ ಹೋಗೋಣ ಫಸ್ಟ್ ವಿಲೇಜ್ ಟು ಬಿ ಡಿಕ್ಲೇರ್ಡ್ ಇಂಡಿಪೆಂಡೆಂಟ್ ಇನ್ ಕರ್ನಾಟಕ ಡ್ಯೂರಿಂಗ್ ದ ಫ್ರೀಡಮ್ ಮೂಮೆಂಟ್ ವಾಸ್ ಅಂತ ಹೇಳ್ತಾರೆ ಸೊ ನಿಮಗೆ ಗೊತ್ತಿರುವಾಗೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಗಾಂಧೀಜಿ ಸೊ ಇಟ್ ಈಸ್ ದ ಮೋಸ್ಟ್ ಅನ್ ಗಾಂಧಿಯನ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಏನಪ್ಪ ಹತ್ತೊಂಬತ್ತು ನೂರ ತಮ್ ನಲವತ್ತೆರಡರ ವಿಶೇಷ ಅಂತಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಸೊ ಭಾರತ ಬಿಟ್ಟು ತೊಲಗಿ ಅನ್ನುವ ಚಳುವಳಿಯನ್ನು ಶುರು ಮಾಡಿಬಿಡ್ತಾರೆ ಆ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚುಕೊಳ್ಳುತ್ತೆ ಎಲ್ಲ ಕಡೆ ಕೂಗು ಕೇಳಿ ಬರುತ್ತೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನಮ್ಮನ್ನು ಆಳಕ್ಕೆ ನೀವ್ಯಾರು ನಮ್ಮ ದೇಶದಲ್ಲಿ ಬಂದಿರೋಕ್ಕೆ ನೀವ್ಯಾರು ಆದರೆ ತುಂಬ ಲೇಟಾಗಿ ಶುರು ಆಗುತ್ತೆ ಬ್ರಿಟಿಷರು ಬಂದಿದ್ದು ಯಾವಾಗ ಸೊ ಯಾವಾಗ ಅಂತ ನಿಮಗೆ ಗೊತ್ತಿದೆ ಹದಿನಾರುನೂರ ಎರಡರಲ್ಲೋ ಏನೋ ಬಂದಿರ್ತಾರೆ ಅವರು ಸೊ ನೋಡಿ ಮೂರು ನಾಲ್ಕು ಸೆಂಚುರಿ ಶತಮಾನಗಳಾದಮೇಲೆ ಕೂಗ್ತಾ ಇದ್ದೀವಿ ನಾವು ಏನಂತ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಯಾವಾಗ ಕೂಗ್ಬೇಕಾಗಿತ್ತು ಅದು ಬಂದಾಗಲೇ ಕೂಗ್ಬಿಟ್ಟು ಅವ್ರನ್ನ ಓಡಿಸ್ಬೇಕಾಗಿತ್ತು ಸೊ ಆಗ ಕರ್ನಾಟಕದಲ್ಲಿ ಒಂದು ಪ್ರಮುಖ ಸ್ಥಳ ನಮ್ಮಲ್ಲಿ ಬ್ರಿಟಿಷ್ ಆಳ್ವಿಕೆ ಇಲ್ಲ ನಾವು ಸ್ವತಂತ್ರರು ಸರ್ವ ಸ್ವತಂತ್ರರು ಅಂತ ಅಂದ್ಬಿಟ್ಟು ಒಂದು ಭಾರತದ ಏನು ಧ್ವಜ ಇದೆ ಅದನ್ನು ಕೂಡ ಹಾರಿಸೋಕ್ಕೆ ಪ್ರಯತ್ನ ಪಟ್ಟು ಹಾರಿಸ್ಬಿಟ್ಟು ಒಂದು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಬಿಡ್ತಾರೆ ಅದು ಯಾವುದಪ್ಪ ಈ ಇದರಲ್ಲಿ ಅಂತ ಅಂದರೆ ಶಿವಪುರ ಸಿದ್ಧಗಂಗಾ ಕಿತ್ತೂರು ಮತ್ತು ಈಸೂರು ಅಂತ ಕೊಟ್ಟಿದ್ದಾರೆ ಸೊ ಎಲ್ಲ ಕೂಡ ಭಾರತ ಇತಿಹಾಸದಲ್ಲಿ ಬರುವ ಸ್ಥಳಗಳೇ ಸಿದ್ಧಗಂಗಾ ನಿಮಗೆ ಗೊತ್ತಿರ್ಬೋದು ತುಮಕೂರು ಹತ್ರ ಇದೆ ಯಾರು ಸಿದ್ಧಗಂಗಾ ಮಠ ತುಂಬ ಫೇಮಸ್ ಇದೆ ಸಿದ್ಧಗಂಗಾ ಸ್ವಾಮಿಗಳು ಏನಿದ್ರು ಹಿಂದಿನವರು ಅವರು ಕಾಲೈಕೆ ಆಗಿ ಒಂದು ಎರಡು ವರ್ಷ ಕಳೆದಿದೆ ಸೊ ಕಿತ್ತೂರು ಕಿತ್ತೂರು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಫೇಮಸ್ಸು ಅದನ್ನು ನೀವು ತಿಳಿದೇ ಇರ್ತೀರಾ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಈಸೂರು ಸೊ ಈಸೂರು ದಂಗೆ ಅಥವಾ ಈಸೂರು ಅಂತ ಏನು ಹೇಳ್ತೀವಿ ಇಲ್ಲಿ ಎಲ್ಲಿದೆ ಶಿವಮೊಗ್ಗದ ಶಿಕಾರಿಪುರದಲ್ಲಿದೆ ಸೊ ಇಲ್ಲಿ ಈಸೂರು ಈಸೂರಿನಲ್ಲಿ ಫಸ್ಟು ಇಂಡಿಪೆಂಡೆನ್ಸ್ನ ಡಿಕ್ಲೇರ್ ಮಾಡ್ತಾರೆ ಸೊ ಶಿವಪುರ ಕೂಡ ಭಾಳ ಇಂಪಾರ್ಟೆಂಟು ಕರ್ನಾಟಕ ಹಿಸ್ಟ್ರೀಲಿ ಶಿವಪುರ ಯಾನಕಪ್ಪ ಇಂಪಾರ್ಟೆಂಟು ಅಂತಂದರೆ ಇದು ಹತ್ತೊಂಬತ್ತು ನೂರ ಹತ್ತೊಂಬತ್ ನಲವತ್ತೆರಡರಲ್ಲಿ ಶುರು ಆದರೆ ಅದು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಶುರು ಆದರೆ ಶಿವಪುರ ಅನ್ನೋದು ಹತ್ತೊಂಬತ್ ನೂರ ಮೂವತ್ತು ಎಂಟರಲ್ಲಿ ನಡೆಯುತ್ತೆ ಮೂವತ್ತೆಂಟರಲ್ಲಿ ನಡೆದು ಇವರು ಕೂಡ ಏನಿರ್ತಾರೆ ಇದು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಇವರು ಕೂಡ ಧ್ವಜನ ಹಾರಿಸೋಕ್ಕೆ ಹೋಗ್ತಾರೆ ಹಾರಿಸಕ್ಕೆ ಹೋದಾಗ ಅವ್ರನ್ನ ನಾಕಾಬಂದಿ ಮಾಡಿಬಿಟ್ಟು ಅವ್ರನ್ನ ಬಿಡದಿಲ್ಲ ಬಟ್ ಅವರು ಫ್ಲಾಗ್ ಹಾರಿಸಿದ್ರು ನಾವು ಸ್ವತಂತ್ರರು ಅಂತ ಶಿವಪುರ ಇಲ್ಲಿದೆ ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿದೆ ಸೊ ವಿದುರಾಶ್ವತ್ತ ಅಂತ ಬರುತ್ತೆ ಅದು ಜಲಿಯಾನ್ ವಾಲಾಬಾಗ್ ಆಫ್ ಸೌತ್ ಅಂತ ಹೇಳ್ತೀವಿ ಸೊ ಏನು ಜಲಿಯನ್ ವಾಲಾ ಬಾಗ್ ನಡೀತೋ ಅದೇ ಸೌತಲ್ಲಿದೆ ಅದು ಎಲ್ಲಿ ಬರುತ್ತೆ ವಿದುರಾಶ್ವತ್ತ ಬಂದು ಕೋಲಾರ್ ಕೋಲಾರ ಇದಿದೆಯಲ್ಲ ಗೌರಿ ಗೌರಿಬಿದುನೂರು ಹತ್ರ ಅದು ಬರುತ್ತೆ ವಿದುರಾಶ್ವತ್ವ ಸೊ ಶಿವಪುರ ಬಂದು ಹತ್ತೊಂಬತ್ತು ನೂರ ಮೂವತ್ತೆಂಟು ಇಲ್ಲೂ ಕೂಡ ಧ್ವಜನ ಹಾರಿಸ್ತಾರೆ ಇದು ಸಿದ್ಧಲಿಂಗಯ್ಯ ಅನ್ನೋರು ಈ ಪ್ರೋಸೆಸ್ನ ಲೀಡ್ ಮಾಡ್ತಾರೆ ಸಿದ್ಧಲಿಂಗಯ್ಯ ಅನ್ನೋರು ಶಿವಪುರ ಧ್ವಜ ಸತ್ಯಾಗ್ರಹನ ಮುನ್ನಡೆಸ್ಕೊಂಡು ಹೋಗ್ತಾರೆ ಇಲ್ಲೂ ಕೂಡ ಧ್ವಜ ಹಾರಿಸ್ತಾರೆ ಬಟ್ ಇಲ್ಲಿ ಧ್ವಜ ಹಾರಿಸ್ಬಿಟ್ಟು ಸ್ವಾತಂತ್ರ್ಯನ ಘೋಷಣೆ ಮಾಡೋದಿಲ್ಲ ಬದಲಿಗೆ ಗಾಂಧೀಜಿಯ ಭಾರತ ಬಿಟ್ಟು ಚಳುವಳಿ ಅಥವಾ ಗಾಂಧೀಜಿಗೆ ಒಂದು ಸಪೋರ್ಟ್ನ ಸೂಚಿಸುವ ಸಲುವಾಗಿ ಇವರು ಹೋಗಿ ಇಲ್ಲಿ ಧ್ವಜವನ್ನು ಹಾರಿಸ್ತಾರೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಬಟ್ ಈ ಕ್ವಶನ್ಗೆ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಈ ಸೂರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಾಗುತ್ತೆ ಸೊ ಇದು ಡೀಟೇಲಾಗಿ ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ ಮಿತ್ರರೇ ಸೊ ಹನ್ನೆರಡನೇ ಇದಕ್ಕೆ ಹೋಗೋಣ ದ ಕೋರ್ಟ್ ಪೊಯೆಟ್ ಆಫ್ ದ ಚಾಲುಕ್ಯ ಕಿಂಗ್ ಅರಿಕೇಸರಿ ಟು ಸೊ ಅರಿಕೇಸರಿ ಎರಡು ಎರಡನೇ ಅರಿಕೇಸರಿಯ ರಾಜಾಶ್ರಯದಲ್ಲಿದ್ದ ಪ್ರಾಮುಖ್ಯ ಕವಿ ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ದಾರೆ ಇದು ತುಂಬ ಫ್ಯಾಕ್ಚುವಲ್ ಕ್ವಶನ್ನು ರನ್ನ ಸರ್ವಜ್ಞ ಅಲ್ಲಮ್ಮ ಪ್ರಭು ಅಂತೆಲ್ಲ ಕೇಳಿದ್ದಾರೆ ಸೊ ಸರ್ವಜ್ಞ ಮತ್ತು ಅಲ್ಲಮ್ಮ ಪ್ರಭು ಯಾರು ವಚನಕಾರರಾಗಿರ್ತಾರೆ ಸರ್ವಜ್ಞ ನಿಮಗೆಲ್ಲ ಗೊತ್ತೇ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾರು ಅಂತಂದರೆ ಆದಿಕವಿ ಪಂಪ ಆದಿಕವಿ ಪಂಪ ಅವ್ರನ್ನ ಅರಿಕೇಸರಿ ಎರಡು ರಾಜ್ಯಾಶ್ರಯವನ್ನು ಕೊಟ್ಟು ಅವರ ಆಸ್ಥಾನದ ಕವಿಯಾಗಿ ಇಟ್ಕೊಂಡಿರ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆದಿಕವಿ ಪಂಪ ಸೊ ಇಲ್ಲಿ ಟಾಪ್ಸ್ ಅಂತ ಕೇಳಿದ್ದಾರೆ ಟಾಪ್ಸ್ ಅನ್ನುವುದು ಏನು ನಮ್ಮ ಕ್ರೀಡಾ ಸಚಿವಾಲಯದ ಒಂದು ಪ್ರಮುಖ ಯೋಜನೆ ಈಗ ಟಿ ಒ ಪಿ ಎಸ್ ಅಂತ ಕೊಟ್ಟಿದ್ದಾರೆ ಇದ್ರದ್ದು ಫುಲ್ ಫಾರ್ಮ್ ಇದ್ರದ್ದು ಫುಲ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ನೋಡ್ಬೋದು ಇಲ್ಲಿ ಟಾಪ್ ಇಲ್ಲಿ ಒಲಂಪಿಕ್ ಒಲಂಪಿಕ್ ಅನ್ನೋದು ಕಾಮನ್ ಇದೆ ಸೊ ಓ ಅಂತಂದರೆ ಒಲಂಪಿಕ್ ಅಂತ ನೀವು ಆರಾಮಾಗಿ ಗೊತ್ತು ಮಾಡ್ಕೊಂಬಿಡ್ಬೋದು ಸೊ ಇನ್ನು ಟಿ ಪಿ ಎಸ್ ಅಂದರೆ ಏನಪ್ಪ ಅಂತ ಅಂದ್ಬಿಟ್ಟು ಹೇಳ್ಬೋದು ಸೊ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಹದಿನಾರಲ್ಲಿ ರಿಯೋ ಒಲಂಪಿಕ್ಸ್ ಆಗುತ್ತೆ ಭಾರತದ ಪ್ರದರ್ಶನ ತಕ್ಕ ಮಟ್ಟಕ್ಕೆ ಇರಲ್ಲ ಭಾರತ ನೂರ ಮೂವತ್ತು ಕೋಟಿ ಜನಗಳನ್ನ ಒಳಗೊಂಡ ಒಂದು ದೇಶ ಬಟ್ ಅದರದ್ದು ಒಲಿಂಪಿಕ್ಸ್ ಹೋದಾಗ ಅದ್ರ ಪರ್ಫಾರ್ಮೆನ್ಸ್ ಏನಪ್ಪಾ ಇರುತ್ತೆ ಅಂತಂದರೆ ತುಂಬ ಪುಟ್ಟ ಪುಟ್ಟ ರಾಷ್ಟ್ರಗಳಿಂದವೇ ಜಪಾನ್ ಸೌತ್ ಕೊರಿಯಾ ಅದಕ್ಕಿಂತ ನಾವು ತುಂಬ ಕೆಳಗಡೆ ಈಗಲೇ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಏನು ಆಯಿತು ಅದರಲ್ಲಿ ಭಾರತದ ನಲವತ್ತೆಂಟನೇ ಸ್ಥಾನದಲ್ಲಿದೆ ಯುನೈಟೆಡ್ ಸ್ಟೇಟ್ಸ್ ಫಸ್ಟ್ ಇದ್ದರೆ ಚೈನಾ ಸೆಕೆಂಡ್ ಇದೆ ತರ್ಡ್ ಒನ್ ಯಾರ್ದಿದೆ ಜಪಾನ್ ಇದೆ ಜಪಾನ್ ಬಹಳ ಪುಟ್ಟ ರಾಷ್ಟ್ರ ನೋಡಿ ಆ ರಾಷ್ಟ್ರಗಳಿಗಿಂತ ನಾವು ಕ್ರೀಡೆಯಲ್ಲಿ ಹಿಂದಿದ್ದೀವಿ ಇದಕ್ಕೋಸ್ಕರ ಒಲಂಪಿಕ್ಕಲ್ಲಿ ಭಾರತ ಒಂದು ಜಾಸ್ತಿ ಸಾಧನೆ ಆಗಬೇಕು ಹೆಚ್ಚು ಹೆಚ್ಚು ಪದಕಗಳನ್ನ ತರಬೇಕು ಅಂತ ಅಂದ್ಬಿಟ್ಟು ಪ್ರಧಾನಮಂತ್ರಿ ಮೋದಿ ಗೌರ್ಮೆಂಟ್ ಏನು ಮಾಡುತ್ತೆ ಒಂದು ಸ್ಕೀಮ್ನ ಬಿಡುತ್ತೆ ಟಾಪ್ಸ್ ಅಂತ ಬಿಡುತ್ತೆ ಟಾಪ್ಸ್ ಅಂದ್ರೇನು ಟಾರ್ಗೆಟ್ ಒಲಂಪಿಕ್ ಪೋಡಿಯಂ ಸ್ಕೀಮ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಮೂರನೇದು ಟಾರ್ಗೆಟ್ ಒಲಂಪಿಕ್ ಪೋಡಿಯಂ ಸ್ಕೀಮ್ ನೀವು ನಿಮ್ಮ ಶಾಲಾ ಕಾಲೇಜು ಜನ ದಿನಗಳಲ್ಲಿ ಸ್ಪೋರ್ಟ್ಸನ್ನು ಆಡಿರ್ತೀರಾ ನೀವು ಫಸ್ಟ್ ಸೆಕೆಂಡ್ ತರ್ಡ್ ಪೊಸಿಷನ್ ಕ್ಯಾ ಬಂದಾಗ ಏನು ಮಾಡ್ತಾರೆ ಪ್ಲೀಸ್ ಕಮ್ ಟು ದ ಪೋಡಿಯಂ ಅಂತ ಕರೀತಾರೆ ಸೊ ಅಲ್ಲಿ ಒಂದು ಮೂರು ಸ್ಟೆಪ್ ಒಂದು ಸೊ ಈ ತರ ಫಸ್ಟ್ ಸೆಕೆಂಡ್ ಥರ್ಡ್ ಈ ತರ ಒಂದು ಇದನ್ನ ಪೋಡಿಯಂ ಅಂತೀವಿ ಸೊ ಏನಕ್ಕಪ್ಪ ಈ ಸ್ಕ್ರೀನ್ ಅಂತಂದ್ರೆ ಟಾರ್ಗೆಟ್ ಒಲಂಪಿಕ್ ಪೋಡಿಯಂ ನಮ್ಮ ಭಾರತದ ಕಂಟಿಂಜೆಂಟ್ ಏನಿರ್ತಾರೆ ಎಷ್ಟು ಕ್ರೀಡಾಳುಗಳು ಹೋಗಿರ್ತವೆ ಅವ್ರಿಗೆ ಏನು ಟಾರ್ಗೆಟ್ ಇರಬೇಕು ಮೆಡಲ್ ತಗೊಂಬರೋದು ಟಾರ್ಗೆಟ್ ಇರಬೇಕು ಅಂದರೆ ಮೆಡಲ್ ತಗೊಂಡು ಅವರು ಈ ಪೋಡಿಯಂ ಮೇಲೆ ಹತ್ತಬೇಕು ಅಂತ ಇರುತ್ತೆ ಸೊ ನೀವು ನೋಡಿರ್ಬೋದು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಸಲ್ಲಿ ದಿ ದೇಶಕ್ಕೆ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ ಅಲ್ಲಿ ಫಸ್ಟ್ ಚಿನ್ನದ ಪದಕ ತಂದು ಕೊಟ್ಟಿದ್ದಾರೆ ಹಾಗೆ ನಮ್ಮದು ಭಾರತ ಸಾಧನೆ ಏಳು ಮೆಡಲ್ಗಳನ್ನ ತಗೊಂಡಿದ್ದಾರೆ ಒಂದು ಚಿನ್ನ ಎರಡು ಬೆಳ್ಳಿ ನಾಲ್ಕು ಬ್ರಾನ್ಝು ಇಷ್ಟು ನಮ್ಮ ಇಂಡಿಯಾದ ಸಾಧನೆಯಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಟಾರ್ಗೆಟ್ ಒಲಂಪಿಕ್ ಪೋಡಿಯಂ ಸ್ಕೀಮ್ ಸೊ ಸ್ವಲ್ಪ ಮಟ್ಟಿಗೆ ಇದು ಸಕ್ಸಸ್ ಕೂಡ ಕಂಡಿದೆ ಭಾರತಕ್ಕೆ ಹೆಚ್ಚು ಪದಕಗಳು ಹಿಂದಿನ ಬಾರಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಹದಿನಾಲ್ಕನೇ ಕ್ವಶನ್ಗೆ ಹೋಗೋಣ ವಿಚ್ ಕಂಟ್ರಿ ಒಂದು ವರ್ಲ್ಡ್ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಇದೆ ಸೊ ವರ್ಲ್ಡ್ ಡಬ್ಲ್ಯೂ ಟಿ ಸಿ ಅಂತ ಅಂದ್ಬಿಟ್ಟು ಬಿಡುತ್ತದೆ ಯಾಕಂತಂದರೆ ಈ ಟೆಸ್ಟ್ ಕ್ರಿಕೆಟು ಟಿ ಟ್ವೆಂಟಿ ಬಂದಾಗಲಿಂದ ಅಳಿವಿನಂಚಿಕೆ ಹೋಗ್ಬಿಟ್ಟಿದೆ ಸೊ ನಶಿಸಿ ಹೋಗೋಕ್ಕೆ ಶುರುವಾಗುತ್ತೆ ಸೊ ಟೆಸ್ಟ್ ಅನ್ನೋದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಕ್ರಿಕೆಟ್ ಅಂತ ಹೇಳ್ತಾರೆ ಆಗಲಿಂದ ಕ್ರಿಕೆಟ್ ಹುಟ್ಟಾಗ್ಲಿಂದ ಫಸ್ಟ್ ಹುಟ್ಟಿದ್ದೆ ಟೆಸ್ಟ್ ಕ್ರಿಕೆಟ್ ಅಂತ ಹೇಳ್ತೀವಿ ಸೊ ಅದನ್ನು ಸಾಯಕ್ಕೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಐ ಸಿ ಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಏನಿದೆ ಅದು ಒಂದು ಹೊಸ ಐಡಿಯಾನ ತಂದು ಹೇಗೆ ಒನ್ ಡೇ ಮತ್ತು ವರ್ಲ್ಡ್ ಟಿ ಟ್ವೆಂಟಿಲಿ ವರ್ಲ್ಡ್ ಕಪ್ಗಳಿದವೋ ಹಾಗೆ ಕೂಡ ಟೆಸ್ಟ್ಗೂ ಕೂಡ ಒಂದು ವರ್ಲ್ಡ್ ಕಪ್ ಇಟ್ಟರೆ ಟೆಸ್ಟ್ ಕ್ರಿಕೆಟ್ಗೆ ಒಂದು ಉತ್ತೇಜನ ಆಗುತ್ತೆ ಅಂತ ಅಂದ್ಬಿಟ್ಟು ವರ್ಲ್ಡ್ ಟಿ ವರ್ಲ್ಡ್ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡುತ್ತೆ ಸೊ ಅದರಲ್ಲಿ ನೋಡಿರ್ಬೋದು ಇಂಡಿಯಾ ಒಂದು ಸೋಲಿಲ್ಲದ ಸರದಾರನ ಥರ ಹೋಗ್ತಾ ಇದ್ದು ಟಾಪ್ ಆಫ್ ದ ಟೇಬಲಲ್ಲಿರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸೊ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲಿಗೆ ಬರುತ್ತೆ ಕ್ರಿಕೆಟ್ ಪ್ರೇಮಿಗಳೆಲ್ಲ ನೋಡೇ ಇರ್ತೀರ ನಮಗೆ ಬಹಳ ನಿರಾಸೆ ಆಯಿತು ಯಾಕೆ ಅಂತಂದರೆ ಬೆಸ್ಟ್ ಆಫ್ ತ್ರೀ ಇರಬೇಕಾಗಿದ್ದು ಬರೀ ಒಂದೇ ಟೆಸ್ಟ್ಗೆ ಅಂತ್ಯ ಮಾಡಿಬಿಟ್ರು ಆ ಒಂದೇ ಒಂದು ಟೆಸ್ಟಲ್ಲಿ ಯಾರು ಗೆಲುವು ಪಡುತ್ತಾರೋ ಅವರೇ ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಐ ಸಿ ಸಿ ಘೋಷಣೆ ಮಾಡಿಬಿಡುತ್ತೆ ಸೊ ನಮ್ಮ ಇಂಡಿಯಾದವರ ಹಣೆ ಬರೋಕ್ಕೆ ಅಲ್ಲಿ ಅವತ್ತು ಮಳೆ ಬಂದು ಅವೆಲ್ಲ ಆಗಿ ತುಂಬ ಸಮಸ್ಯೆ ಆಗಿ ಏನಾಗುತ್ತೆ ನಮ್ಮ ಇಂಡಿಯಾಗೆ ಫಸ್ಟ್ ಟಾಪ್ ಆಫ್ ಟೇಬಲ್ ಟಾಪಲ್ ಅಂತ ಹೇಳಿದ್ದೆ ಬಟ್ ಏನಾಯಿತು ಸೋತ್ಬಿಟ್ಟು ನ್ಯೂಜಿಲ್ಯಾಂಡ್ ಇದರಲ್ಲಿ ವಿನ್ನರ್ ಆಗಿಬಿಡುತ್ತೆ ಸೊ ಸ್ವಲ್ಪನಾದರೂ ಕ್ರಿಕೆಟನ್ನು ನೋಡ್ತಾ ಇರೋ ಪ್ರೇಮಿಗಳಿಗೆ ಇದು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಕ್ವಶನ್ ಇದಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ ನ್ಯೂಝಿಲ್ಯಾಂಡ್ ಪಾಪ ನ್ಯೂಜಿಲ್ಯಾಂಡರು ತುಂಬ ಕಷ್ಟಪಟ್ಟಿದ್ದಾರೆ ಬಿಡಿ ಎಲ್ಲಿ ಎರಡು ಸರಿ ಫೈ ಓಡಿ ಐ ಫೈನಲ್ಗೆ ಬಂದು ಆಸ್ಟ್ರೇಲಿಯಾ ಮೇಲೆ ಸೋತರು ಸೊ ನೋಡ್ತಾ ಇದ್ದೀರಾ ನೀವು ನ್ಯೂಝಿಲ್ಯಾಂಡನು ಕೂಡ ಚೋಕರ್ಗಳಾಗ್ಬಿಟ್ಟಿದ್ದಾರೆ ಸೌತ್ ಆಫ್ರಿಕಾದವ್ರಂಗೆ ಸೊ ಇದಕ್ಕೆ ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್ ಆಗುತ್ತೆ ಸೊ ಹದಿನೈದನೇ ಕ್ವಶನ್ನ ನೋಡೋಣ ಅವನ್ನಲ್ಲಿ ದ ತ್ರ ತ್ರೀ ಕಂಟ್ರೀಸ್ ದಟ್ ಸ್ಟುಡ್ ದ ಫಸ್ಟ್ ತ್ರೀ ಪೊಸಿಷನ್ಸ್ ಆಫ್ ದ ಮೆಡಲ್ ಟಾಲಿ ಓ ಇದನ್ನು ನಾನು ಆಲ್ರೆಡಿ ಉತ್ತರ ಮಾಡಿಬಿಟ್ಟಿದ್ದೀನಿ ಸೊ ಭಾರತದ ಒಲಂಪಿಕ್ ಮೆಡಲ್ಸ್ ಆದನ್ನ ಹೇಳ್ಬೇಕಾದ್ರೆ ಹೇಳಿದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಫಸ್ಟ್ ಪ್ಲೇಸಲ್ಲಿದೆ ಚೈನಾ ಸೆಕೆಂಡಲ್ಲಿದೆ ಜಪಾನ್ ತರ್ಡಲ್ಲಿದೆ ಅಂತ ಸೊ ಇದನ್ನು ನೋಡಿದ್ರೆ ಯಾವ್ದಪ್ಪ ನಿಮ್ಗೆ ಆನ್ಸರ್ ಅನಿಸುತ್ತೆ ಯು ಎಸ್ ಎ ಚೈನಾ ಜಪಾನ್ ನಂಬರ್ ಒನ್ ಇಸ್ ದ ಆನ್ಸರ್ ಸೊ ಚೈನಾ ಮತ್ತು ಯು ಎಸ್ ಸೊ ಒಂದು ಕಂಟ್ರಿ ಸಕ್ಸಸ್ಫುಲ್ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಅಂದ್ಬಿಟ್ಟು ಟೋಟಲ್ ಮೆಡಲ್ಗಿಂತ ಅವರು ಪಡೆದ ಸಂಪೂರ್ಣ ಮೆಡಲ್ಗಿಂತ ಚಿನ್ನ ಎಷ್ಟು ಪಡೆದಿದ್ದಾರೆ ಅಂತ ಅಂದ್ಬಿಟ್ಟು ಗುರುತು ಮಾಡ್ತಾರೆ ಸೊ ಚೈನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ಗೆ ತುಂಬ ಕಾಂಪಿಟೇಷನ್ ಇರುತ್ತೆ ಚಿನ್ನದಲ್ಲಿ ಮೂವತ್ತೆಂಟು ಸ್ಥಾನನ ಪಡೆದಿರೋ ಚೈನಾ ಮೊದಲಿರುತ್ತೆ ಬಟ್ ಏನು ಮಾಡುತ್ತೆ ಕೊನೆಯ ದಿನ ಯುನೈಟೆಡ್ ಸ್ಟೇಟ್ಸ್ ಎರಡು ಚಿನ್ನ ಹೊಡೆದ್ಬಿಟ್ಟು ಮೂವತ್ತೊಂಬತ್ತಾಗಿ ಅದೇ ನಂಬರ್ ಒನ್ ಪೊಸಿಷನ್ಗೆ ಹೋಗ್ಬಿಡುತ್ತೆ ಸೊ ಟೋಟಲ್ ಮ್ಯಾಲ್ ಮೆಡಲ್ ಟ್ಯಾಲಿ ತಗೊಂಡ್ರು ಚಿನ್ನ ಏನೇನು ಬೆಳ್ಳಿ ಗೋಲ್ಡ್ ಸಿಲ್ವರ್ ಆ್ಯಂಡ್ ಬ್ರಾನ್ಸ್ ತಾಮ್ರ ಏನಿದೆ ಮೂರರಲ್ಲೂ ಕಂಪೇರ್ ಮಾಡಿದ್ರು ಕೂಡ ಯುನೈಟೆಡ್ ಸ್ಟೇಟ್ಸ್ ಏನಿದೆ ಸುಮಾರು ನೂರು ಹದಿನೆಂಟು ನೂರ ಇಪ್ಪತ್ತೊಂಬಸ್ ತಗೊಂಡು ನಂಬರ್ ಒನ್ ಸ್ಥಾನದಲ್ಲಿದ್ದರೆ ಚೈನಾ ಅಂತ ತೊಂಬತ್ತು ಚಿಲ್ಲರೆ ತಗೊಂಡು ಎರಡನೇ ಸ್ಥಾನದಲ್ಲಿದೆ ಸೊ ಇದಕ್ಕೋಸ್ಕರ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಯು ಎಸ್ ಎ ಚೈನಾ ಆ್ಯಂಡ್ ಜಪಾನ್ ಆಗುತ್ತೆ ಸೊ ಹದಿನಾರನೇ ಕ್ವಶನ್ಗೆ ಹೋಗೋಣ ಹನುಮನಹಳ್ಳಿ ಬೆಟ್ಟ ವಾಸ್ ಡಿಕ್ಲೇರ್ಡ್ ಕನ್ಸರ್ವೇಷನ್ ರಿಸರ್ವ ಟು ಪ್ರೊಟೆಕ್ಟ್ ವಿಚ್ ಆಫ್ ಇಟ್ಸ್ ರೆಸಿಡೆಂಟ್ ಇಂಡೇಂಜರ್ಡ್ ಸ್ಪೀಶೀಸ್ ಅಂತ ಸೊ ಎಂಡೇಂಜರ್ಡ್ ಸ್ಪೀಶೀಸ್ ಎಂಡೇಂಜರ್ಡ್ ಸ್ಪೀಶೀಸ್ ಅಂದರೆ ಏನಪ್ಪ ಕನ್ನಡದಲ್ಲಿ ಅರ್ಥ ಅಂತಂದರೆ ಅಳಿವಿನಂಚಿನಲ್ಲಿರುವ ಪ ಪ್ರಾಣಿ ಸಂಕುಲ ಸೊ ಅಳಿವಿನಂಚಿನಲ್ಲಿರುವ ಪ್ರಾಣಿ ಸಂಕುಲನ್ನು ಸೊ ಕನ್ಸರ್ವೇಷನ್ ಸಂರಕ್ಷಣೆಗೆ ಹನುಮನಹಳ್ಳಿ ಬೆಟ್ಟ ಅನ್ನೋ ಒಂದು ಮೀಸಲಿಟ್ಟಿದ್ದಾರೆ ಈ ಹನುಮನಹಳ್ಳಿ ಬೆಟ್ಟದಲ್ಲಿ ಸಂರಕ್ಷಿಸಲ್ಪಡುತ್ತಿರುವ ಅಳುವಿನಂಚಿನಲ್ಲಿರುವ ಪ್ರಾಣಿ ಯಾವುದು ಅಥವಾ ಗುಂಪು ಪ್ರಾಣಿಗಳ ಸ್ಪೀಶೀಸ್ ಗುಂಪು ಯಾವುದು ಅಂತ ಅಂದ್ಬಿಟ್ಟು ಕ್ವಶನನ್ನು ಕೇಳಿದ್ದಾರೆ ಸೊ ಟ್ರೀ ಫ್ರಾಗ್ ಅಂದರೆ ಮರಕಪ್ಪೆ ಬುಲ್ ಬುಲ್ ಬುಲ್ಬುಲ್ ಬುಲ್ಬುಲ್ ಅಂತಂದ್ರೇನೋ ನಮ್ಮ ದರ್ಶನ್ ಫಿಲಮ್ ಬುಲ್ಬುಲ್ ಅಂತ ಅಂದ್ಕೊಂಡ್ಬಿಟ್ಟಿರ ಈ ಬುಲ್ಬುಲ್ ಬಂದ್ಬಿಟ್ಟು ಒಂದು ಪಕ್ಷಿ ಒಂದು ಥರವಾದ ಪಕ್ಷಿ ಲೀಫ್ ನೋಸ್ಡ್ ಬ್ಯಾಚೆ ಸ್ಪಾಟೆಡ್ ಈಗಲ್ ಹದ್ದು ಸ್ಪಾಟೆಡ್ ಅಂತಂದರೆ ಹದ್ದು ಏನಿರುತ್ತೆ ಚುಕ್ಕೆ ಇರುವ ಹದ್ದು ಅದಾಗಿದೆ ಸೊ ಇದಕ್ಕೆ ಹನುಮನಹಳ್ಳಿ ಎಲ್ಲಪ್ಪ ಇದೆ ಅಂತಂದರೆ ಈ ಹನುಮನಹಳ್ಳಿ ಬಂದು ಕೋಲಾರ ಜಿಲ್ಲೆಯಲ್ಲಿದೆ ಕೋಲಾರ ಜಿಲ್ಲೆಯಲ್ಲಿ ಹನುಮನಹಳ್ಳಿ ಇದೆ ಇದರಲ್ಲಿ ಯಾವುದಪ್ಪ ಸಂರಕ್ಷಣೆ ಪಡಲ್ಪಟ್ಟಿರುವ ಸ್ಪೀಶೀಸ್ ಅಂತ ಅಂದರೆ ಲೀಫ್ ನೋಸ್ಡ್ ಬ್ಯಾಟ್ ಅಂತ ಹೇಳ್ತೀವಿ ಲೀಫ್ ನೋಸ್ಡ್ ಬ್ಯಾಟ್ ಅಂತ ಅಂದರೆ ಎಲೆಯಾಕಾರದ ಮೂಗಿರುವ ಒಂದು ಬಾವುಲಿ ಎಲೆಯಾಕಾರದ ಮೂಗಿರುವ ಒಂದು ಬಾವುಲಿ ಸೊ ಇದನ್ನು ಫೇಮಸ್ ಆಗಿ ಕೋಲಾರ್ ಲೀಫ್ ನೋಸ್ಡ್ ಬ್ಯಾಟ್ ಅಂತ ಕರೀತಾರೆ ಸೊ ಇದರ ಹೆಸರೇ ಕೋಲಾರ ಕೋಲಾರದಲ್ಲೇ ಹೆಚ್ಚಾಗಿ ಹೇರಳವಾಗಿ ಸಿಗಲ್ಪಡುವ ಪಕ್ಷಿ ಸಂಕುಲ ಇದು ಸೊ ಅದಕ್ಕೆ ಕೋಲಾರ್ಡ್ ಲೀಫ್ ನೋಸ್ಡ್ ಬ್ಯಾಟ್ ಅಂತ ಹೇಳ್ತಾರೆ ಇದು ಕೋಲಾರ ಎಲ್ಲಿದೆ ಅಂತ ಅಂತಂದರೆ ಹನುಮನಹಳ್ಳಿಯಲ್ಲಿ ಇರುವುದು ಇದೆ ಸೊ ಲೀಫ್ ನೋಸ್ಡ್ ಬ್ಯಾಟ್ ಇಸ್ ದ ಕನ್ಸರ್ಡ್ ಸ್ಪೀಶೀಸ್ ಇನ್ ದ ಹನುಮನಹಳ್ಳಿ ಹಿಲ್ ಆರ್ ಹನುಮನಹಳ್ಳಿ ಬೆಟ್ಟ ಸೊ ಹದಿನೇಳನೇ ಹೋಗೋಣ ವಿಚ್ ಲೊಕೇಶನ್ ಇಸ್ ಸೆಲೆಕ್ಟೆಡ್ ಟು ಸಿಟ್ ಅಪ್ ಅ ನ್ಯೂ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಸೆಂಟರ್ ಫಾರ್ ದ ಟ್ರೈನಿಂಗ್ ಆಫ್ ಆಸ್ಟ್ರೋನಾಟ್ಸ್ ಅಂತ ಹೇಳಿದ್ದಾರೆ ಸೊ ಆಸ್ಟ್ರೋನಾಟ್ಸ್ ಅಂತ ಅಂದ್ರೆ ಏನಪ್ಪಾ ಅಂತಂದರೆ ಗಗನಯಾನಿಗಳು ಈ ಗಗನಯಾನಿಗಳು ಬೇರೆ ಒಂದು ಗ್ರಹಗಳಿಗೆ ಹೋಗ್ಬೇಕಂದ್ರೆ ಅಲ್ಲಿ ಗುರುತ್ವಾಕರ್ಷಣೆ ಏನಿರುತ್ತೆ ಗ್ರಾವಿಟೇಷನಲ್ ಫೋರ್ಸು ನಮ್ಮ ಭೂಮಿಯಲ್ಲಿ ಇದ್ದಷ್ಟೇ ಇರೋದಿಲ್ಲ ನೀವು ನೋಡಿರ್ಬೋದು ಕೆಲವು ವಿಡಿಯೋಗಳಲ್ಲಿ ನೀಲ ಆಮ್ ಸ್ಟ್ರಾಂಗು ಫಸ್ಟು ಚಂದ್ರನ ಮೇಲೆ ಹೋದಾಗ ಅವ್ನು ನಿಲ್ಲಕ್ಕೆ ಆಗ್ತಿರಲ್ಲ ಇರ್ತಾನೆ ಹಿಂಗೆ ನೆಗಿತಾ ಇರ್ತಾನೆ ಏನಕ್ಕಪ್ಪ ಅಂದರೆ ಅಲ್ಲಿ ಗುರುತ್ವಾಕರ್ಷಣೆ ಬಹಳ ಕಡಿಮೆ ಇರುತ್ತೆ ಮನುಷ್ಯನ ನಡೆದಾಡೋಕ್ಕೆ ಈಸಿಯಾಗಿ ಸಪೋರ್ಟ್ ಮಾಡಲ್ಲ ಅದಕ್ಕೆ ಅದೇ ಥರ ವಾತಾವರಣನ ಭೂಮಿಲಿ ಒಂದು ಸಿಮ್ಯುಲೇಟ್ ಮಾಡಿಬಿಟ್ಟು ಮೊದಲೇ ಗಗನಯಾನಿಗಳಿಗೆ ಟ್ರೈನಿಂಗನ್ನು ಕೊಡ್ತಾರೆ ಅದಕ್ಕೆ ತುಂಬ ಸುಪ್ರಸಿದ್ಧ ದೇಶ ಯಾದಪ್ಪ ಅಂತಂದರೆ ರಷ್ಯಾ ರಷ್ಯಾ ಜೊತೆ ಕೂಡ ನಮ್ಮದು ಇಂಡಿಯಾದ ಟೈಅಪ್ ಇದೆ ಈ ಗಗನಯಾನಿಗಳನ್ನ ಟ್ರೈನ್ ಅಪ್ ಮಾಡೋಕ್ಕೆ ಸೊ ನೀವು ನೋಡಿರ್ಬೋದು ಮಾರ್ಸ್ ಮಿಷನ್ನ ಬಿಟ್ಟು ಮತ್ತು ಇದು ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡೋಕ್ಕೆ ನಾವು ಚಂದ್ರಯಾನ ಟೂ ಮಾಡಿಬಿಟ್ಟು ಟ್ರೈ ಮಾಡ್ದೋ ಬಟ್ ಏನಾಯಿತು ಅದು ಫೇಲ್ ಆಯಿತು ಲ್ಯಾಂಡಿಂಗ್ ಆಗಲಿಲ್ಲ ಬಟ್ ಆರ್ಬಿಟ್ರ್ ಹೋಗಿ ಕಕ್ಷೆಗೆ ಸೇರ್ಕೊಂಡಿದೆ ಬಟ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಇಟ್ಕೊಂಡಿದೆ ಏನಪ್ಪ ಅದು ಅಂತಂದರೆ ಗಗನಯಾನ ಯೋಜನೆ ಸೊ ಈ ಗಗನಯಾನ ಯೋಜನೆ ಏನು ಅಂತಂದರೆ ಮ್ಯಾನ್ಡ್ ಮಿಷನ್ ಅಂತಂದರೆ ಗಗನಯಾನಿಗಳನ್ನು ಹೊತ್ತಿ ಒಂದು ನೌಕೆಯನ್ನು ಮೇಲಕ್ಕೆ ನಬೆಗೆ ಹಾರಿಸುವ ಒಂದು ಯೋಜನೆಯಲ್ಲಿ ಭಾರತ ಇದೆ ಸೊ ಅದಕ್ಕೋಸ್ಕರ ಒಂದು ಎಲ್ಲ ಎಲ್ಲಿ ಆ ಟ್ರೈನಿಂಗ್ ಇದನ್ನು ಸೆಟಪ್ ಮಾಡಿದೆ ಅಥವಾ ತೆಗ್ದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕ್ವಶನನ್ನು ಕೇಳಿದರೆ ಚಂದಗಿರಿ ಚಿಡುಗಪ್ಪ ಚಿಂಚೋಳಿ ಚಳ್ಳಕೆರೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಸೊ ಇದಕ್ಕೆ ಆನ್ಸರ್ ಬಂದು ಚಳ್ಳಕೆರೆ ಆಗುತ್ತೆ ಸೊ ಚಳ್ಳಕೆರೆ ನಿಮಗೆ ನೋಡಿರ್ಬೋ ಆಗ್ರೆ ಗೊತ್ತಿರ್ಬೋದು ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಬರುತ್ತೆ ಚಳ್ಳಕೆರೆ ಇನ್ನೊಂದಕ್ಕೆ ಏನಪ್ಪ ಫೇಮಸ್ ಅಂದರೆ ಆಲ್ರೆಡಿ ಇಲ್ಲಿ ಡಿ ಆರ್ ಡಿ ಒ ಅಂತ ಏನು ಹೇಳ್ತೀವಿ ನಾವು ಸೊ ಡಿಸರ್ಚ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡಿಫೆನ್ಸ್ ಆರ್ಗನೈಸೇಷನ್ ಅಂತ ಏನು ಹೇಳ್ತೀವಿ ಸೊ ಈ ಡಿ ಆರ್ ಡಿ ಒ ಕಚೇರಿಗಳು ಚಳ್ಳಕೆರೆಯಲ್ಲಿ ಆಲ್ರೆಡಿ ಇದೆ ಸೊ ಇರುವ ಫೆಸಿಲಿಟಿನೇ ಉಪಯೋಗಿಸ್ಕೊಂಡು ನಮ್ಮ ಗಗನಯಾನಿಗಳನ್ನೂ ಟ್ರೈನ್ ಮಾಡೋಕ್ಕೆ ಇನ್ನೊಂದು ಹೊಸ ಫೆಸಿಲಿಟಿನ ಇದ್ದಾರೆ ಸೊ ಇದಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ ಚಳ್ಳಕೆರೆ ಸೊ ಇದು ನಿಮ್ಗೆ ಈಸಿಯಾಗಿ ಗೊತ್ತಿರೋ ಗೊತ್ತಿರಬೇಕಾಗಿದ್ದ ವಿಷಯ ಪದೇ ಪದೇ ನ್ಯೂಸಲ್ಲಿ ಬರ್ತಾ ಇತ್ತು ಸೊ ಹದಿನೆಂಟು ಇಂಡಿಯಾಸ್ ಅಟೋಮಿಕ್ ಎನರ್ಜಿ ಕಮಿಷನ್ ಫೌಂಡ್ ಫೋರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಟನ್ಸ್ ಆಫ್ ದ ರಿಸರ್ವ್ ಆಫ್ ವಿಚ್ ಆಫ್ ದೀಸ್ ಫಾಲೋಯಿಂಗ್ ಎಲಿಮೆಂಟ್ಸ್ ಇನ್ ಮಂಡ್ಯ ಡಿಸ್ಟಿಕ್ ಇನ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಅಂತ ಕೇಳಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊ ಇಂಡಿಯಾದು ಪರಮಾಣು ಕಮಿಷನ್ ಏನಿದೆ ಸೊ ಈ ಪರಮಾಣು ಆಯೋಗ ಏನಿದೆ ಈ ಪರಮಾಣು ಆಯೋಗ ಯಾವ ಯಾವ ಒಂದು ಮೆಟಲ್ನನ್ನು ಕಣ್ಣಿಡ್ದಿದೆ ಮಂಡ್ಯದಲ್ಲಿ ಏನೋ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಕೇಳಿದರೆ ಅಲುಮಿನಿಯಂ ಅಲುಮಿನಿಯಂ ಅಂತಂದರೆ ನೀವು ಮಾಮೂಲಿಯಾಗಿ ನೋಡ್ಬೋದು ಏನೋ ನಿಮ್ಮ ಪಾತ್ರೆ ಗೀತ್ರೆಗೆಲ್ಲ ಯೂಸ್ ಮಾಡೋದು ಅಲುಮಿನಿಯಂನೇ ಅಲುಮಿನಿಯಂ ತಟ್ಟೆಗಳೆಲ್ಲ ಬರುತ್ತೆ ಐರನ್ನು ಹೇಳೋದೇ ಬೇಡ ಮನೆಯಿಂದ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಐರನ್ ಮತ್ತು ಸ್ಟೀಲ್ನ ಬಳಸ್ತಾರೆ ಸೊ ಕ್ಯಾಡ್ಮಿಯಮ್ ಇದೆ ಕ್ಯಾಡ್ಮಿಯಂ ಈಸ್ ವೆರಿ ಹಾರ್ಮ್ಫುಲ್ ಟು ಹೆಲ್ತ್ ಅಂತ ಹೇಳ್ತೀವಿ ಸೊ ಲೀಥಿಯಮ್ ಇದೆ ಸೊ ಮಂಡ್ಯದಲ್ಲಿ ಇದು ಸಿಕ್ಕಿ ತುಂಬ ದೊಡ್ಡ ಸುದ್ದಿಯಾಗಿ ರೈತರೆಲ್ಲ ಒಂದು ಪ್ರೊಟೆಸ್ಟ್ಗೂ ಕೂಡ ಬಂದ್ಬಿಟ್ಟಿದ್ರು ನೋಡಪ್ಪ ಈಗ ವಿದ್ಯಾ ವಿದ್ಯ ವಿಜ್ಞಾಲಯ ಏನಿದೆ ಅದು ನಮ್ಮದು ಟೇಕ್ ಓವರ್ ಮಾಡಿಬಿಡುತ್ತೆ ನಮ್ಮ ಲ್ಯಾಂಡನ್ನ ನಮಗಿರೋದೆ ಸ್ವಲ್ಪ ಭೂಮಿ ಕೃಷಿ ಮಾಡೋಕ್ಕೆ ಇದನ್ನು ಅವ್ರು ತಗೊಂಬಿಡ್ತಾರೆ ಅನ್ನೋ ಹೆದರಿಕೆಯಿಂದ ಅವರು ಕೂಡ ಒಂದು ಪ್ರೊಟೆಸ್ಟ್ಗೆ ಬಂದಿದ್ದರು ಸೊ ಯಾವುದಪ್ಪ ಆನ್ಸರ್ ಆಗುತ್ತೆ ಅಂತಂದರೆ ಲೀಥಿಯಮ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಲೀಥಿಯಮ್ ಲೀಥಿಯಂ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಈಗ ಭಾರತ ಮತ್ತು ವಿವಿಧ ರಾಷ್ಟ್ರಗಳು ಏನು ಗ್ಲೋಬಲ್ ವಾರ್ಮಿಂಗ್ ಏನು ಹೇಳ್ತಿದೆ ತಾಪಮಾನ ಏನು ಹೆಚ್ಚುತ್ತಾ ಇದೆ ಇಡೀ ಆಲ್ ಓವರ್ ವರ್ಲ್ಡ್ ವಿಶ್ವದಾದ್ಯಂತ ತಾಪಮಾನ ಜಾಸ್ತಿ ಆಗ್ತಿರೋದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ಹೋಗೋಣ ಅಂತ ತೀರ್ಮಾನ ತಗೊಂಡಿದೆ ಏನಿದೆ ಫಾಸಿಲ್ ಫ್ಯೂಯಲ್ ಪೆಟ್ರೋಲ್ ಡೀಸೆಲ್ ಬೇಸ್ಡ್ ಎಕಾನಮಿ ಏನಿದೆ ಅದನ್ನು ತೆಗೆದುಹಾಕಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಶಿಫ್ಟ್ ಆಗೋಣ ಅಂತಂದ್ಬಿಟ್ಟು ತುಂಬ ಪ್ರಯತ್ನ ಪಡ್ತಿದೆ ಸೊ ನೀವು ಮೊಬೈಲಿಂದ ಹಿಡಿದು ನಿಮ್ಮ ಸ್ಮಾರ್ಟ್ ವಾಚಿಂದ ಹಿಡಿದು ಪ್ರತಿಯೊಂದಕ್ಕೂ ನಿಮಗೆ ಒಂದು ಬ್ಯಾಟ್ರಿ ಬೇಕಾಗಿರುತ್ತೆ ಸೊ ಬ್ಯಾಟ್ರಿಲಿ ನೀವು ಹಿಂದೆ ನೋಡಿರ್ತೀರ ಏನೋ ಒಂದು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಂತ ಬರುತ್ತೆ ಯಾವುದು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಸೊ ಈ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಥವಾ ಎಲ್ಲಿ ಬರುತ್ತೆ ಅಂತಂದರೆ ನಿಮ್ಮ ಕಾರ್ಗಳಲ್ಲಿ ಯು ಪಿ ಎಸ್ ಯು ಪಿ ಎಸ್ ಅನ್ಇಂಟ್ರಪ್ಟೆಡ್ ಪವರ್ ಸರ್ವಿಸ್ ಏನಿದೆ ಅದರಲ್ಲಿ ನೋಡ್ಬೋದು ನೀವು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಇರುತ್ತೆ ಅದಕ್ಕೆ ನೀವು ರಿಚಾರ್ಜ್ ಪದೇ ಪದೇ ರಿಚಾರ್ಜ್ ಮಾಡ್ತಾ ಇರಬೇಕಾಗುತ್ತೆ ನಾವು ನೋಡ್ತಾ ಇರ್ತೀರಾ ಡಿಸ್ಟಿಲ್ ವಾಟ್ರನ್ನು ತಂದುಬಿಟ್ಟು ಫಿಲ್ ಮಾಡ್ತಾ ಇರ್ತೀರ ಅದು ಕೂಲ್ ಆಗಬೇಕು ಅಂತ ಕಾರು ಮತ್ತು ಮನೇಲಿ ಯು ಪಿ ಎಸ್ ಇದ್ದವ್ರಿಗೆ ಆರಾಮಾಗಿ ರಿಲೇಟ್ ಮಾಡ್ಕೊಬೋದು ಸೊ ಇನ್ನೊಂದು ಥರದ ಒಂದು ಬ್ಯಾಟ್ರಿ ಇದೆ ಅದು ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಸ್ಮಾರ್ಟ್ ಡಿವೈಸ್ಗಳಲ್ಲಿ ಯೂಸ್ ಆಗೋದು ಅದು ಮೇನ್ ಕಾಂಪೋನೆಂಟ್ ಯಾವುದಪ್ಪ ಅಂತಂದರೆ ಲೀಥಿಯಮ್ ಅಯೋನ್ ಅಂತ ಹೇಳ್ತೀವಿ ಸೊ ಲೀಥಿಯಮ್ ಅಯೋನ್ ಬ್ಯಾಟ್ರೀಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಇರುವಾಗೇ ಇದು ಲೀಥಿಯಮ್ಮು ಒಂದು ಬ್ಯಾಟ್ರಿನ ಬ ಸೊ ಡ್ರೈ ಬ್ಯಾಟ್ರೀಸ್ ಇಲ್ಲಿ ರೀಫಿಲಿಂಗ್ ಗಿಫಿಲಿಂಗ್ ಇಲ್ಲ ಅದಕ್ಕೆ ಒಂದು ಸೆಟ್ ಲೈಫ್ ಇರುತ್ತೆ ಆ ಲೈಫ್ ತುಂಬ ಅದು ಬರೀ ರಿಚಾರ್ಜ್ ಮಾಡಿದ್ರೆ ಮಾತ್ರ ನೀವು ಹಿಂಗೆ ನೀವು ಮೊಬೈಲ್ನ ಹೋಗಿ ಸಾಕೆಟ್ಗೆ ಹಾಕಿ ಆನ್ ಮಾಡಿದ ತಕ್ಷಣ ನೂರು ಪರ್ಸೆಂಟ್ ಅಂತ ತೋರಿಸಿ ಅದು ಹಾಳಾಗೋವರೆಗೂ ನೀವು ಬಳಸ್ಬೋದು ಅದೇ ಥರ ಇದು ಪರ್ಮನೆಂಟು ಯೂಸಲ್ಲಿರುತ್ತೆ ಅದು ಹಾಳಾಗೋವರೆಗೂ ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಅದು ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ಕಿದೆ ಏನಕ್ಕಪ್ಪ ಉಪಯುಕ್ತ ಅಂತಂದರೆ ಈಗ ಮೊಬೈಲ್ ಡಿವೈಸಸ್ ಮತ್ತು ಸ್ಮಾರ್ಟ್ ಡಿವೈಸಸ್ಗಳಿಗೆ ಡ್ರೈ ಬ್ಯಾಟ್ರಿ ಮಾಡಲು ಈ ಲೀಥಿಯಮ್ಮು ಉಪಯೋಗ ಆಗುತ್ತೆ ಸೊ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ ಸಿಕ್ಕಿರೋದು ಭಾರತದ ಒಂದು ಎಕನಾಮಿ ಆರ್ಥಿಕತೆಗೆ ಒಂದು ಮತ್ತು ಮಂಡ್ಯ ಪರ್ಟಿಕ್ಯುಲರ್ಲಿ ಮಂಡ್ಯ ಮತ್ತು ಕರ್ನಾಟಕದ ಆರ್ಥಿಕತೆಗೆ ಒಂದು ಖುಷಿಯ ವಿಷಯ ಇದು ಸೊ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ವಾಟ್ ಪ್ಲೇಸ್ ಡಸ್ ಕರ್ನಾಟಕ ಹೋಲ್ಡ್ ಇನ್ ದ ಕಂಟ್ರಿ ವಿತ್ ರೆಸ್ಪೆಕ್ಟ್ ಟು ದ ನಂಬರ್ ಆಫ್ ಎನ್ ಡೇಂಜರ್ಡ್ ಟೈಗರ್ ಇಟ್ ಹೌಸಸ್ ಅಂತ ಕೇಳಿದರೆ ಸೊ ಇದರಲ್ಲಿ ಏನು ನೀವು ಕನ್ಫ್ಯೂಷನ್ನೇ ಮಾಡ್ಕೊಳ್ಬೇಕಾಗಿಲ್ಲ ಸೊ ಏನಕ್ಕಪ್ಪ ಅಂತಂದರೆ ಎನ್ ಡೇಂಜರ್ಡ್ ಅಂತ ಕೇಳಿದಾನೆ ಎಂಡೇಂಜರ್ಡ್ ಟೈಗರ್ಸ್ ಅಂತ ಕೇಳಿದ್ದಾನೆ ಟೈಗರ್ ಅಂದರೆ ಏನಪ್ಪ ಟೈಗರ್ ಅಂದರೆ ಹುಲಿ ತಾನೇ ಸೊ ಎಂಡೇಂಜರ್ಡ್ ಅಂದರೆ ಅಳುವಿನಂಚಿನಲ್ಲಿರುವ ಹುಲಿಗಳು ಸೊ ಈಗ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಾದ್ಯಂತ ಏನೇನು ಹುಲಿ ಹುಲಿಗಳಿದ್ದಾವೆ ಅವೆಲ್ಲ ಅಳುವಿನಂಚರಿ ಎಂಡೇಂಜರ್ಡ್ ಸ್ಪೀಶೀಸಲ್ಲೇ ಕ್ಲಾಸಿಫಿಕೇಷನ್ ಮಾಡಿಬಿಡ್ತಾರೆ ಸೊ ಪ್ರಮುಖವಾಗಿ ಕೆಲವು ಪ್ರಭೇದಗಳಿದೆ ಈ ಹುಲಿಗಳಲ್ಲೇ ಪ್ರಭೇದಗಳಿದೆ ಅದನ್ನ ಏನು ಹೇಳ್ತಾರೆ ಅಂತ ಅಂದರೆ ಒಂದು ದ ರಾಯಲ್ ಬೆಂಗಾಲ್ ಟೈಗರ್ ಅಂತ ಹೇಳ್ತಾರೆ ಸೊ ರಾಯಲ್ ಬೆಂಗಾಲ್ ಟೈಗರ್ ಹೆಸರೋದ್ರಿಂದ ಇದು ನಮ್ಮ ಇಂಡಿಯಾ ಮತ್ತು ಬಾಂಗ್ಲಾದೇಶ ಸುಂದರ್ ಬನ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಹೇರಳವಾಗಿ ಕಾಣಿಸ್ ಬಿಗುಟ್ಪಡ್ತದೆ ಮತ್ತು ಭಾರತದಕ್ಕೆ ಇದು ಒಂದು ನೇಟಿವ್ ಆದಂಥ ಬ್ರೀಡ್ ಇದು ಸೊ ಮತ್ತು ಇನ್ನೊಂದು ಏನು ಬರುತ್ತೆ ಅಂತಂದರೆ ಸುಮಾತ್ರಾನ್ ಟೈಗರ್ ಅಂತ ಬರುತ್ತೆ ಸುಮಾತ್ರಾ ಎಲ್ಲಿ ಬರುತ್ತಪ್ಪ ಅಂತಂದರೆ ಇಂಡೋನೇಷ್ಯಾದಲ್ಲಿ ಬರುತ್ತೆ ಸೊ ಸುಮಾತ್ರಾನ್ ಟೈಗರ್ ಕೂಡ ಒಂದು ಪ್ರಮುಖ ಪ್ರಭೇದ ಹುಲಿ ಪ್ರಭೇದ ಸೊ ಇನ್ನೊಂದು ಮೂರನೇದು ಪ್ರಾಮುಖ್ಯ ಪ್ರಭೇದ ಯಾವುದಪ್ಪ ಅಂತಂದರೆ ಸೈಬೀರಿಯನ್ ಟೈಗರ್ ಅಂತ ಹೇಳ್ತೀವಿ ಸೊ ಇರೋದ್ರಲ್ಲೇ ಅದು ಈ ಪ್ರಭೇದಗಳಲ್ಲೇ ಅತ್ಯಂತ ದೊಡ್ಡ ಗಾತ್ರದ ಪ್ರಭೇದ ಅಂದರೆ ಸೈಬೇರಿಯಾ ಬಟ್ ಸೈಬೇರಿಯಾ ಅಳಿವಿನಂಚಲಿತ್ತು ಬಟ್ ಅದು ಈಗ ನಶಿಸಿ ಹೋಗಿದೆ ಅಂತಲೇ ಕೂಡ ಹೇಳ್ಬೋದು ವೈಲ್ಡಲ್ಲಿ ಕಾಡಿನ ಪ್ರದೇಶ ಸೈಬೀರಿಯಾ ಎಲ್ಲಿ ಬರುತ್ತೆ ರಷ್ಯಾ ಪ್ಲೇಸಲ್ಲಿ ಆರ್ಕ್ಟಿಕ್ ಏನು ಬರುತ್ತೆ ಅತಿ ಶೀತ ಪ್ರದೇಶಗಳಲ್ಲಿ ಕಾಣಲು ಸಿಗುತ್ತದೆ ಈಗ ಇದು ಹೆಚ್ಚು ಕಡಿಮೆ ನಾಶನೇ ಆಗೋಗಿದೆ ಅಂತ ಹೇಳ್ಬೋದು ಸೊ ಪ್ರಾಮಿನೆಂಟ್ ಈಗ ರಾಯಲ್ ಬೆಂಗಾಲ್ ಟೈಗರ್ ಮತ್ತು ಸುಮಾತ್ರ ಟೈಗರ್ ಸೊ ಇದರ ಎರಡರೂ ರಾಯಲ್ ಬೆಂಗಾಲ್ ಟೈಗರ್ ಮೈಕಟ್ಟು ಮತ್ತು ಇದರಲ್ಲಿ ದೊಡ್ಡ ಗಾತ್ರದ ಪ್ರಾಣಿಯಾಗಿದೆ ಸೊ ನಾವು ಕರ್ನಾಟಕದಲ್ಲಿ ನೀವು ನೋಡ್ತಾನೆ ಇರ್ಬೋದು ಏನು ಬಂಡೀಪುರ ರೇಂಜಸ್ ಇದೆ ಇಲ್ಲಿ ತುಂಬ ಮತ್ತು ಬಿ ಆರ್ ಟಿ ಹಿಲ್ಸ್ ಅಂತ ಏನು ಹೇಳ್ತೀವಿ ಬಿಳಿಗಳಿ ರಂಗನ ಬೆಟ್ಟ ಎಲ್ಲಿದೆ ಅದು ನಾಗರಹೊಳೆ ಬಂಡೀಪುರ ಬಿ ಆರ್ ಟಿ ರೇಂಜು ಚಾಮರಾಜನಗರ ಮೈಸೂರು ಕೊಡಗು ಬೆಲ್ಟಲ್ಲಿ ಟೈಗರ್ಗಳು ಹೇರಳವಾಗಿ ನಮಗೆ ಸಿಗ್ತದೆ ಮತ್ತು ನೀವು ದಕ್ಷಿಣ ಇದು ನಾರ್ತ್ ಕರ್ನಾಟಕದ ಕೆಲವು ಅಂಶಿ ಹಿಂಸಿ ಅಂತ ಕಾಡುಗಳಲ್ಲೂ ಹುಲಿ ಸಂರಕ್ಷಣಾ ಪ್ರದೇಶಗಳಿದ್ದಾವೆ ಸೊ ಅವನ್ನು ಕೂಡ ಅದರಲ್ಲೂ ಕೂಡ ಹುಲಿಗಳು ವಾಸಿಸ್ತವೆ ಸೊ ಇದರಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಈ ಟೈಗರ್ ಸಂಖ್ಯೆಯಲ್ಲಿ ಅಂತ ಕೇಳಿದರೆ ಎರಡು ಸಾವಿರದ ಹತ್ತು ಸೈಂಟ್ ಪೀಟರ್ಸ್ಬರ್ಗ್ ಒಂದು ಸಮ್ಮಿಟ್ ಆಗುತ್ತೆ ರಷ್ಯಾದಲ್ಲಿ ಆಗೇನು ಹೇಳ್ತಾರೆ ಅಂತಂದರೆ ಈಗ ಏನು ಪಾಪ್ಯುಲೇಷನ್ ಇದೆ ಟೈಗರ್ ಈಗ ಸದ್ಯಕ್ಕೆ ನೂರಿದ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಷ್ಟರಲ್ಲಿ ಅದನ್ನು ಇನ್ನೂರು ಮಾಡಬೇಕು ಅಂತ ಅಂದರೆ ಎರಡು ಟೈಮು ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕನ್ಸೆನ್ಸಸ್ಗೆ ಬರ್ತಾರೆ ಆ ಸಮಿಟಲ್ಲಿ ಅದೇ ದೃಷ್ಟಿಯಲ್ಲಿ ಇಂಡಿಯಾನೂ ಕೂಡ ಕೆಲಸ ಮಾಡ್ತಿದೆ ಆ ಎರಡು ಸಾವಿರದ ಹತ್ತು ಟೈಗರ್ ಸೆನ್ಸಸ್ ಆದಾಗ ಹುಲಿದು ಗಣತಿ ಆದಾಗ ಕರ್ನಾಟಕ ನಂಬರ್ ಒನ್ ಪೊಸಿಷನಲ್ಲಿತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಗೂ ಬಟ್ ಈಗ ಏನಾಗಿದೆಯಪ್ಪ ಅಂತಂದರೆ ಈಗ ಹುಲಿಗಳು ಇದ್ದ ಸ್ಥಾನದಲ್ಲೇ ಇರೋದಿಲ್ಲ ಅವು ಓಡಾಡ್ತಾ ವಲಸೆ ಹೋಗ್ತವೆ ಬೇರೆ ಬೇರೆ ಟೆರಿಟರಿನ ಹುಡಿಕೊಂಡು ಹೋಗ್ತವೆ ಸೊ ಅದಕ್ಕೆ ಈಗ ಕರ್ನಾಟಕ ಎಲ್ಲಿ ಬಂದ್ಬಿಟ್ಟಿದೆ ಅಂದರೆ ಸೆಕೆಂಡ್ ಪ್ಲೇಸಿಗೆ ಬಂದಿದೆ ಸೆಕೆಂಡ್ ಸ್ಥಾನದಲ್ಲಿದೆ ಮೊದಲು ಫಸ್ಟ್ ಇತ್ತು ಬಟ್ ಎಷ್ಟು ಇದೆ ನಮ್ಮ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಇತ್ತೀಚಿನ ಟೈಗರ್ ಗಣತಿಯ ಪ್ರಕಾರ ಮುನ್ನೂರು ಹುಲಿಗಳು ಕರ್ನಾಟಕದ ಅಲ್ಲಿ ಝೂಲಿರೋದು ಬರೆ ಕಾಡಲ್ಲಿರೋದು ಬರೆ ಇದು ಕಾಡಲ್ಲಿರೋದನ್ನು ಕಂಪೇರ್ ಮಾಡೋದು ಸೊ ಮುನ್ನೂರು ಹುಲಿಗಳನ್ನು ಕರ್ನಾಟಕ ಹೊಂದಿದೆ ಅತ್ಯಂತ ಹೆಚ್ಚು ಹುಲಿಗಳಿರೋದು ಯಾವುದು ಸರ್ ಅಂತಂದರೆ ಮಧ್ಯ ಪ್ರದೇಶ ಅಂತ ಹೇಳ್ತೀವಿ ಇಲ್ಲಿ ಸುಮಾರು ಐನೂರ ನಲವತ್ತಕ್ಕೂ ಹೆಚ್ಚು ಹುಲಿಗಳಿವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಅದಕ್ಕೆ ಫಸ್ಟ್ ಪ್ಲೇಸ್ ಬಂದು ಮಧ್ಯ ಪ್ರದೇಶ ಸೆಕೆಂಡ್ ಪ್ಲೇಸ್ ಬಂದು ಕರ್ನಾಟಕ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮೂರು ಆಪ್ಷನ್ ಮೂರು ಸೆಕೆಂಡ್ ಎರಡನೇ ಸ್ಥಾನದಲ್ಲಿದೆ ಸೊ ಈಗ ನಾವು ಇಪ್ಪತ್ತನೇ ಕ್ವಶನ್ನ ಹೋಗೋಣ ಕಲ್ಯಾಣ ಕರ್ನಾಟಕ ಎಂಜಾಯ್ ಸ್ಪೆಷಲ್ ಸ್ಟೇಟಸ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವೆರಿ ಈಸಿ ಕ್ವಶನ್ ನೀವು ತಲೆನೇ ಕೇಳಿಸ್ಕೊಳದು ಬೇಡ ನೀವೇನು ಮುನ್ನೂರ ಎಪ್ಪತ್ತು ಅಂತಂದರೆ ಜಮ್ಮು ಕಾಶ್ಮೀರ ಮುನ್ನೂರ ಎಪ್ಪತ್ತೊಂದರಲ್ಲಿ ರಾಜ್ಯದ ಹಲವಾರು ರಾಜ್ಯಗಳ ಹಲವಾರು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡಿಬಿಟ್ಟು ಅವ್ರಿಗೆ ರಿಸರ್ವೇಷನ್ನನ್ನು ಕೊಟ್ಟಿದೆ ಸೊ ಆರಕ್ಷಣೆಯನ್ನು ಕೊಟ್ಟಿದೆ ಆ ಆರಕ್ಷಣೆ ಯಾವ ಆರಕ್ಷಿ ಯಾವ ಒಂದು ಆರ್ಟಿಕಲಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಪೊಲೀಸ್ ಎಕ್ಸಾಮ್ ಇರ್ಬೋದು ಎಸ್ ಟಿ ಎಫ್ ಟಿ ಎ ಯಾವುದಕ್ಕೆ ಎಕ್ಸಾಮ್ ಆಗ್ತಿದ್ರು ಹೈದರಾಬಾದ್ ಕರ್ನಾಟಕಕ್ಕೆ ಸಪ್ರೇಟು ಅಂತ ಅಂದ್ಬಿಟ್ಟು ಒಂದು ಇಷ್ಟು ಇಟ್ಟಿರ್ತಾರೆ ಅಲ್ಲಿ ನಿಮಗೆ ಒಂದು ಸ್ಪೆಷಲಿ ಮೆನ್ಷನ್ ಮಾಡಿರ್ತಾರೆ ಯಾವುದಪ್ಪ ಅಂತಂದರೆ ತ್ರೀ ಸೆವೆಂಟಿ ಒನ್ ಜೆ ಈ ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ ಇದಕ್ಕೇನು ಎಕ್ಸ್ಪ್ಲನೇಷನ್ನೇ ಬೇಡ ಈಸಿಯಾಗಿ ಗೊತ್ತಿರುವಂತಹ ಒಂದು ಕ್ವಶನ್ ಇದಾಗಿದೆ ಸೊ ಇಪ್ಪತ್ತೊಂದಕ್ಕೆ ಹೋಗೋಣ ಇಪ್ಪತ್ತೊಂದಕ್ಕೆ ಹೋದರೆ ಬ್ರಿಕ್ಸ್ ಅನ್ನೋದು ಏನು ಅಂತ ಕೇಳಿದ್ದಾರೆ ಬ್ರಿಕ್ಸ್ ಅಂದರೆ ಏನಪ್ಪ ಅಂತಂದರೆ ಆಗಲೇ ಹೇಳ್ದಂಗೆ ಟಾಪ್ಸ್ ಅಂತ ಇತ್ತು ಟಿ ಓ ಪಿ ಎಸ್ ಎಲ್ಲ ಪದಗಳ ಫಸ್ಟ್ ಫಸ್ಟ್ನ ಲೆಟರ್ನ ಅಕ್ಷರನ ತಗೊಂಡ್ಬಿಟ್ಟು ಟಾಪ್ಸ್ ಅಂತ ಮಾಡಿದರು ಹೀಗೇನೆ ಈ ಬ್ರಿಕ್ಸ್ ಅನ್ನುವ ಒಂದು ಸಮ್ಮೇಳನದಲ್ಲಿ ಭಾಗವಹಿಸುವ ರಾಷ್ಟ್ರಗಳ ಪ್ರಥಮ ಅಕ್ಷರವನ್ನು ತಗೊಂಡು ಬ್ರಿಕ್ಸ್ ಅಂತ ಕರೀತಾರೆ ಸೊ ಇಲ್ಲಿ ಬ್ರಿಕ್ಸ್ ಅಂದರೆ ನೀವು ನೋಡ್ತಾ ಇರ್ಬೋದು ಬಿ ಅಂದರೆ ಬ್ರೆಜಿಲ್ ಆರ್ ಅಂದರೆ ರಷ್ಯಾ ಐ ಅಂದರೆ ಇಂಡಿಯಾ ಸಿ ಅಂದರೆ ಚೈನಾ ಎಸ್ ಅಂತ ಅಂದರೆ ಸೌತ್ ಆಫ್ರಿಕಾ ಸೊ ಎಲ್ಲಪ್ಪ ಇದೆ ಅದು ಕೆನಡಾ ಇದ್ದರೆ ಇಲ್ಲ ಚೈನಾ ಓಕೆ ಇಂಗ್ಲೆಂಡ್ ಇದ್ದರೆ ಇಲ್ಲ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ ಸೊ ನಂಬರ್ ಟೂ ಇಸ್ ದ ರೈಟ್ ಆನ್ಸರ್ ಸೊ ಬರೀ ಇದು ಬೇಸಿಕ್ ಕ್ವಶನನ್ನು ಕೇಳಿದರೆ ಬಟ್ ಬರೀ ಹೀಗೆ ಕೇಳೋದಿಲ್ಲ ಏನೇನು ಕೇಳ್ತಾರೆ ಅಂದರೆ ಬ್ರಿಕ್ಸ್ ಎರಡು ಸಾವಿರದ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಎಲ್ಲಾಯಿತು ಮತ್ತು ಅದರ ಮೋಟೋ ಅಥವಾ ಧ್ಯೇಯ ವಾಕ್ಯ ಧ್ಯೇಯ ವಾಕ್ಯ ಯಾವುದು ಅಂತ ಅಂದ್ಬಿಟ್ಟು ಕೇಳ್ತಾರೆ ಸೊ ಇದರ ಬಗ್ಗೆ ಎಲ್ಲ ಗಮನ ಇರಲಿ ನೀವು ಓದಬೇಕಾದರೂ ಕೂಡ ಇದೇ ದೃಷ್ಟಿಯಲ್ಲಿ ನೀವು ಓದಬೇಕಾಗುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ನಂಬರ್ ಎರಡು ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಹೇಳ್ಬೋದು ಸೊ ಇಪ್ಪತ್ತೆರಡನೇ ಕ್ವೆಶನ್ಗೆ ಹೋಗೋಣ ಹೂ ಇಸ್ ದ ಫಸ್ಟ್ ವುಮೆನ್ ಫೈಟರ್ ಫ್ಲೈಟ್ ಪೈಲಟ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ಸೊ ಯುದ್ಧ ವಿಮಾನವನ್ನು ಹಾರಿಸಿದ ಪ್ರಥಮ ಮಹಿಳಾ ಪೈಲಟ್ ಯಾರು ಫೈಟರ್ ಫ್ಲೈಟ್ ಪೈಲಟ್ ಯಾರು ಅಂತ ಅಂದ್ಬಿಟ್ಟು ಹೇಳ್ಬೋದು ಸೊ ಇಲ್ಲಿ ಭಾವನಾಕಾಂತ್ ಕೊಟ್ಟಿದ್ದಾರೆ ಅವನಿ ಚತುರ್ವೇದಿ ಕೊಟ್ಟಿದ್ದಾರೆ ಮೋಹನಾ ಸಿಂಗ್ ಕೇಳಿದರೆ ಗುಂಜಾನ್ ಸಕ್ಸೇನಾ ಸೊ ಪ್ರಥಮವಾಗಿ ಏರ್ ಫೋರ್ಸದ್ದು ಪೈಲಟ್ ಆಗಿದ್ದು ಯಾರಪ್ಪ ಅಂತಂದರೆ ಅವರು ಗುಂಜನ್ ಸಕ್ಸೇನಾ ಗುಂಜನ್ ಸಕ್ಸೇನಾ ಆಗುತ್ತೆ ಈಗ ತಾನೇ ಒಂದು ರೀಸೆಂಟಾಗಿ ಒಂದು ಬಾಲಿವುಡ್ ಮೂವಿ ಕೂಡ ಬಂತು ಗುಂಜನ್ ಸಕ್ಸೇನಾ ಬಗ್ಗೆ ಇಲ್ಲಿ ನಮ್ಮ ಶ್ರೀದೇವರ ಮಗಳು ಜಾನ್ವಿ ಕಪೂರ್ ಆ್ಯಕ್ಟ್ ಮಾಡಿದ್ದಾರೆ ವೆರಿ ಬ್ಯೂಟಿಫುಲ್ ಫಿಲಮ್ ಹೋಗಿ ಅದಾದರೆ ನೋಡಿ ಸೊ ಇವರು ಭಾರತದ ಮ ಪ್ರಥಮ ಮಹಿಳಾ ಫೈಟರ್ ಫ್ಲೈಟ್ ಪೈಲಟ್ ಆಗಿರ್ತಾರೆ ಆಮೇಲೆ ಇವರಿಬ್ಬರು ಕೂಡ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಅವನಿ ಚತುರ್ವೇದಿನ ಭಾರತದ ಫಸ್ಟ್ ಕಾಂಬ್ಯಾಟ್ ಫಸ್ಟ್ ಕಾಂಬ್ಯಾಟ್ ಫೈಟರ್ ಪೈಲಟ್ ಅಂತ ಅಂದ್ಬಿಟ್ಟು ಗುರುತಿಸಿದಾರೆ ಎರಡು ಸಾವಿರದ ಹದಿನಾರರಲ್ಲಿ ಇವರು ಮತ್ತು ಭಾವನಾಕಾಂತ್ ಇಬ್ಬರು ಒಟ್ಟಿಗೆ ಸೇರ್ಕಂತಾರೆ ಅದರಲ್ಲಿ ಅವನಿ ಚತುರ್ವೇದಿಯನ್ನು ಫಸ್ಟ್ ಕಾಂಬ್ಯಾಟ್ ಅಂತಂದರೆ ಯುದ್ಧ ವಿಮಾನ ಇಲ್ಲಿ ಯುದ್ಧ ವಿಮಾನ ಕೇಳಿದ ಡೈರೆಕ್ಟ್ ಫೈಟರ್ ಕೇಳಿದ್ದಾರೆ ಇದು ಕಾಂಬ್ಯಾಟ್ ಅಂತಂದರೆ ಯುದ್ಧ ವಿಮಾನ ಡೈರೆಕ್ಟಾಗಿ ಏನು ಈಗ ತೇಜಸ್ ಅಂತ ಬಂದಿದೆ ರಫೇಲ್ ಅಂತ ಇದೆ ಅದನ್ನು ಹಾರಿಸುವ ಕೆಪಾಸಿಟಿ ಇರುವ ಮಹಿಳೆ ಅಂತ ಅಂದ್ಬಿಟ್ಟು ಇವ್ರನ್ನ ಗುರ್ಸಿದಾರೆ ಯಾರು ಆವನಿ ಚತುರ್ವೇದಿಯವರು ಫಸ್ಟ್ ಕಾಂಬ್ಯಾಟ್ ಫ್ಲೈಟ್ ಪೈಲಟ್ ಆಗಿರುತ್ತೆ ಸೊ ಲ್ಯೂಟಿನೆಂಟ್ ಭಾವನಾ ಕಾಂತ್ ಏನಿದ್ದಾರೆ ಅವರು ಕೂಡ ಶಿ ವಾಸ್ ದ ಫಸ್ಟ್ ವುಮೆನ್ ಆಫ್ ದ ಏರ್ ಫೋರ್ಸ್ ಸೊ ವಾಯುದಳದಲ್ಲಿನ ಮೊದಲ ಮಹಿಳಾ ಪೈಲಟ್ ಮಹಿಳಾ ಪೈಲಟ್ ಯಾರು ರಿಪಬ್ಲಿಕ್ ಡೇ ಡಿ ಡೇ ಪರೇಡ್ ಅಂತ ಹೇಳ್ತೀವಿ ಜನವರಿ ಇಪ್ಪತ್ತಾರಕ್ಕೆ ಡೆಲ್ಲಿ ರಾಜಪಥದಲ್ಲಿ ಏನೋ ಪರೇಡ್ಗಳಾಗುತ್ತೆ ಅಲ್ಲಿಗೆ ನಮ್ಮ ಆರ್ಮಿ ಆರ್ಮಿದ ವೇರಿಯಸ್ ಸೆಕ್ಷನ್ಸ್ ಬಂದ್ಬಿಟ್ಟು ಅಲ್ಲಿ ಭಾಗವಹಿಸ್ತದೆ ಆರ್ಮಿ ಇರ್ಬೋದು ನೇವಿ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಈ ಏರ್ಫೋರ್ಸ್ ಕಡೆಯಿಂದ ಫಸ್ಟ್ ರೆಪ್ರೆಸೆಂಟೇಟಿವ್ ಆಗಿ ಬಂದ ಮಹಿಳೆ ಅಂತ ಅಂದರೆ ಅವರು ಭಾವನಾ ಕಾಂತಾಗಿರ್ತಾರೆ ಸೊ ಇವ್ರ ಹೆಸರು ಕೂಡ ನೆನಪಲ್ಲಿರಲಿ ಸೊ ಈ ಇದನ್ನು ಎಕ್ಸಾಕ್ಟಾಗಿ ಈ ಫೈಟರ್ ಅನ್ನೋ ಪದ ಯಾವ ಒಂದು ದೃಷ್ಟಿಯಲ್ಲಿ ನಮ್ಮ ಯು ಪೇಪರ್ ಸೆಟ್ಟರ್ ಕೇಳಿದ್ದಾನೆ ಅಂತ ಅಂದ್ಬಿಟ್ಟು ಎಕ್ಸಾಕ್ಟಾಗಿ ಜಡ್ಜ್ ಮಾಡೋಕ್ಕೆ ಇಲ್ಲಿ ನನಗೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಯಾವುದಿರ್ಬೋದು ಅಂತಂದರೆ ಫಸ್ಟ್ ಫೈಟರ್ ಪ್ಲೇಟ್ ಇವರೇ ಯಾಕಂದರೆ ಇವ್ರನ್ನ ಕಾರ್ಗಿಲ್ ಗರ್ಲ್ ಅಂತ ಕರೀತಾರೆ ಇವರು ಯುದ್ಧ ಸಮಯದಲ್ಲಿ ಹೆಲಿಕಾಪ್ಟರ್ಗಳು ವಾಯು ವಿಮಾನಗಳನ್ನ ಹಾರಿಸಾಡಿರ್ತಾರೆ ಗುಂಜನ್ ಸಕ್ಸೇನಾ ಐದರ್ ಗುಂಜನ್ ಸಕ್ಸೇನ ಆಗುತ್ತೆ ಅಥವಾ ಆವನಿ ಚತುರ್ವೇದಿ ಆಗುತ್ತೆ ಕಾಂಬ್ಯಾಟ್ ಫೈಟರ್ ಅಂತ ಅಂದರೆ ಅವ್ರು ಏನಾದ್ರು ಕಾಂಬ್ಯಾಟ್ ಅಂತ ಮೀನಿಂಗ್ ತಗೊಂಡು ಕೊಟ್ಟಿದ್ರೆ ಅದಕ್ಕೆ ಆವನಿ ಚತುರ್ವೇದಿ ಆಗುತ್ತೆ ಇಲ್ಲ ನಾರ್ಮಲ್ ಫೈಟರ್ ಪೈಲಟ್ ಫಸ್ಟ್ ಯಾರು ಅಂತಂದರೆ ಅದಕ್ಕೆ ಗುಂಜಾನ್ ಸಕ್ಸೇನ ಇರುತ್ತೆ ಇಲ್ಲಿ ನಾನು ನಿಮಗೆ ಕೊಡ್ತಿರೋ ಆನ್ಸರ್ಗಳು ಕೆ ಪಿ ಎಸ್ ಸಿ ಬಿಡೋ ಆನ್ಸರ್ಕಿಗೆ ತೊಂಬತ್ತೊಂಬತ್ತು ಪರ್ಸೆಂಟು ಪಕ್ಕ ಟ್ಯಾಲಿ ಆಗುತ್ತೆ ಒಂದು ಪರ್ಸೆಂಟ್ ಹೆಚ್ಚು ಕಡಿಮೆ ಆಗ್ಬೋದು ಯಾಕಂದರೆ ಅವರೇನೇ ಫಸ್ಟ್ ಪೇಪರ್ ಬರೆದು ಆಮೇಲೆ ತಪ್ಪಾಗಿದ್ರೆ ರಿವೈಸ್ ಆನ್ಸರ್ ಕಿ ಅಂತ ಬಿಡ್ತಾರೆ ಇಲ್ಲಿ ನಾವು ನಮಗಿರುವ ನಾಲೆಡ್ಜಲ್ಲಿ ಅನಾಲಿಸಿಸ್ ಮಾಡಿ ನಿಮಗೆ ಹೇಳ್ತಾ ಇರ್ತೀವಿ ಸೊ ಇದಕ್ಕೋಸ್ಕರ ಪ್ಲಸ್ ಆರ್ ಮೈನಸ್ ಒನ್ ಆರ್ ಟು ಇದೇ ಎಕ್ಸಾಕ್ಟಾಗಿ ಇದೆ ಹೌದು ಎಕ್ಸಾಕ್ಟಾಗಿ ಮ್ಯಾಕ್ಸಿಮಮ್ ತೊಂಬತ್ತೊಂಬತ್ತು ಭಾಗ ಇದೆ ಬಟ್ ಒಂದು ಪರ್ಸೆಂಟ್ ಒಂದು ಎರರ್ಗೆ ಮಾರ್ಜಿನ್ ಆಫ್ ಎರರ್ ನಮ್ಮ ಹತ್ರನೂ ಇರುತ್ತೆ ಸೊ ಅದಕ್ಕಾಗಿ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಐದರ್ ಗುಂಜನ್ ಸೆಕ್ಸೇನ ನನ್ನ ಪ್ರಕಾರ ಇದು ಗುಂಜನ್ ಸೆಕ್ಸೇನ ಸೊ ಅವರ ದೃಷ್ಟಿಯಲ್ಲಿ ಏನಿರ್ಬೋದು ಅಂತಂದರೆ ಐದರ್ ಅವನಿ ಚತುರ್ವೇದಿ ಯಾರ ಗುಂಜನ್ ಸಕ್ಸೇನಾ ಕೆ ಪಿ ಎಸ್ ಸಿ ಅವರು ಅಫಿಷಿಯಲ್ ಆನ್ಸರ್ ಬಿಟ್ಟಾಗ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡೋದನ್ನ ಮರಿಬೇಡಿ ಸೊ ಇಪ್ಪತ್ತ್ ಮೂರಕ್ಕೆ ಹೋಗೋಣ ಬ್ಲಾಕ್ ಪ್ರೈಸಿಂಗ್ ಮೀನ್ಸ್ ಅಂತ ಕೊಡಿದ್ದಾನೆ ಇದು ಎಕನಾಮಿಕ್ಸ್ ಈ ಸರಿ ಪೇಪರು ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ನಾನು ಪೇಪರ್ ಒಂದು ಮಾಡರೇಟ್ ಈಸಿ ಮಾಡರೇಟ್ ಡಿಫಿಕಲ್ಟ್ ಅಂತ ಇದು ಮಾಡಿದ್ರೆ ನಾನು ಈಸಿನೂ ಇತ್ತು ಅನ್ನಲ್ಲ ಡಿಫಿಕಲ್ಟು ಇತ್ತು ಅನ್ನಲ್ಲ ಮಾಡರೇಟ್ ಇತ್ತು ಅಂತೀನಿ ಸೊ ಈ ಮಾಡರೇಟಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ತೀರಾ ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳೋದಾಗಲಿ ಎಲ್ಲ ಮಾಡಿಲ್ಲ ತುಂಬ ಬೇಸಿಕ್ಕನ್ನು ಕೇಳೋಕ್ಕೆ ಇಲ್ಲಿ ಟ್ರೈ ಮಾಡಿದನೆ ನೀವು ಆಗಲಿಂದ ಫಸ್ಟ್ ಕ್ವಶನಿಂದ ನೋಡ್ಕೊಂಡು ಬಂದಿರ್ಬೋದು ತೀರಾ ಬೇಸಿಕ್ ನಾಲೆಡ್ಜ್ ನಾವೆಲ್ಲ ಏನು ಮಾಡ್ತೀವಿ ಒನ್ ವರ್ಡ್ ಆನ್ಸರ್ಗೆ ಪ್ರಿಪೇರ್ ಆಗಿಬಿಡ್ತೀವಿ ಬೇಸಿಕ್ಕನ್ನು ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದನ್ನೇ ಮರ್ತು ಬಿಡ್ತೀವಿ ನೀವು ಫೌಂಡೇಶನ್ ಏನಾದರೂ ಸ್ಟ್ರಾಂಗ್ ಮಾಡ್ಕೊಳ್ಳಲಿಲ್ಲ ಅಂದರೆ ಮೇಲ್ಗಡೆ ಕಟ್ಟ ಕಟ್ಟಡ ಎಲ್ಲಿ ಗಟ್ಟಿಯಾಗಿರ್ತದೆ ಅಲ್ವಾ ಸೊ ಅದಕ್ಕೆ ಬೇಸಿಕ್ಸಿಂದ ನೀಟಾಗಿ ಓದಿ ಅದಕ್ಕೋಸ್ಕರ ಇಲ್ಲಿ ಬ್ಲಾಕ್ ಪ್ರೈಸಿಂಗ್ ಅಂದರೆ ಏನು ಅಂತ ಕೇಳಿದ್ದಾನೆ ಸೊ ಇಲ್ಲಿ ಇಂಗ್ಲೀಷಲ್ಲಿ ಒಂದು ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಆಪ್ಷನ್ ಇದೆ ಸೊ ಇದನ್ನು ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಏನಪ್ಪ ಅಂತಂದರೆ ಸೊ ಬ್ಲಾಕ್ ಪ್ರೈಸಿಂಗ್ ಏನು ಅಂತ ಅಂದರೆ ಒಂದೇ ಥರನಾದ ಪದಾರ್ಥಗಳಿಗೆ ಆದರೆ ಬೇರೆ ಬೇರೆ ಕ್ವಾಂಟಿಟಿಯಲ್ಲಿರುವ ಪದಾರ್ಥಗಳಿಗೆ ಬೇರೆ ಬೇರೆ ರೇಟನ್ನು ನಿಗದಿ ಮಾಡಿ ಮಾರಾಟ ಮಾಡುವುದೇ ಬ್ಲಾಕ್ ಪ್ರೈಸಿಂಗ್ ಸೆಲ್ಲಿಂಗ್ ಸೇಮ್ ಐಟಮ್ ಐಡೆಂಟಿಕಲ್ ಐಟಮ್ ಇನ್ ಡಿಫ್ರೆಂಟ್ ಕ್ವಾಂಟಿಟೀಸ್ ಆ್ಯಟ್ ಡಿಫ್ರೆಂಟ್ ರೇಟ್ಸ್ ಅಂತ ಹೇಳ್ತೀವಿ ಸೊ ಏನಪ್ಪ ಇದರ ಅರ್ಥ ಅಂತಂದರೆ ನಿಮಗೆ ಒಂದು ನಾನು ಎಕ್ಸಾಂಪಲ್ನ ಕೊಟ್ಟೇ ಬಿಡ್ತೀನಿ ಪಾಪ ಕನ್ಫ್ಯೂಷನ್ ಆಗಬಾರ್ದಲ್ಲ ನಿಮಗೆ ಸೊ ನಾನು ಏನು ಹೇಳಿದೆ ಒಂದೇ ಥರನಾದ ಪದಾರ್ಥ दट मीन सेम ईटमेंट नंबर और डिफरेन् क्वांटिटी डिफरेंट रेट अंदर बेरे बेरे बेले ಸೊ ಇದನ್ನು ಬರದ್ರು ಕೂಡ ಅರ್ಥ ಆಗ್ದಿಲ್ವಾ ಅಂದರೆ ಮಾಮೂಲಿ ಒಬ್ಬ ದಾರಿ ಹೋಗ್ರಿಗೂ ಕೂಡ ಅರ್ಥ ಆಗಬೇಕು ಹಂಗೆ ಇದನ್ನು ಹೇಳ್ತೀನಿ ಅನಾಲಿಸಿಸ್ ಮಾಡ್ತೀನಿ ಕೇಳಿ ಸೊ ಈಗ ನೀವು ಗಿರ್ಕಾರಿ ಥರ ಅಭ್ಯಾಸ ಇದ್ದರೆ ಮಾರ್ಕೆಟ್ಗೆ ಹೋಗ್ತೀರಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸೊ ಕೆಲವು ಕಡೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಬಟ್ ಕೆಲವು ಕಡೆ ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ ಸೊ ಈಗ ಸಾಂಬಾರು ಸೊಪ್ಪು ಈ ಮೆಂತ್ಯ ಸೊಪ್ಪು ಇವನ್ನೆಲ್ಲ ತಗೊಬೇಕಾದ್ರೆ ಏನು ಮಾಡ್ತಾರೆ ಅದು ಒಂದು ಒಮ್ಮನೋ ಒಂದು ಎಪ್ಪನೋ ಕೂತಿರುತ್ತೆ ಅಲ್ಲಿ ಏನು ಹೇಳುತ್ತೆ ಅಣ್ಣ ಈಗ ಹತ್ತು ರೂಪಾಯಿಗೆ ಎರಡು ಹತ್ತು ರೂಪಾಯಿಗೆ ಎರಡು ಇಪ್ಪತ್ತು ರೂಪಾಯಿಗೆ ಐದು ಅಂತ ಹೇಳ್ತಾನೆ ಎಷ್ಟೋ ಹತ್ತು ರೂಪಾಯಿಗೆ ಎರಡು ಇಪ್ಪತ್ತು ರೂಪಾಯಿಗೆ ಐದು ಅಂತ ಹೇಳ್ತಾನೆ ಸೊ ಇಲ್ಲಿ ಹತ್ತು ರೂಪಾಯಿಗೆ ಎರಡು ನಾವೆಲ್ಲ ಮ್ಯಾಥ್ಸನ್ನು ಒಂದೇ ಕ್ಲಾಸಿಂದ ಓದ್ಕೊಂಬಂದಿರೋರು ತುಂಬ ಕ್ಯಾಲ್ಕುಲೇಷನ್ಸಲ್ಲಿ ಫಾಸ್ಟ್ ಇರ್ತೀವಿ ಅದಕ್ಕೆ ಏನು ಮಾಡ್ಬಿಡ್ತೀವಿ ಹತ್ತು ರೂಪಾಯಿಗೆ ಎರಡು ಹಂಗಂದ್ರೆ ಇಪ್ಪತ್ತು ರೂಪಾಯಿಗೆ ನಾಲ್ಕು ನನಗೆ ಹತ್ತು ರೂಪಾಯಿಗೆ ಎರಡು ತಗೊಂಡ್ರೆ ಇಪ್ಪತ್ತು ರೂಪಾಯಿಗೆ ಐದು ಸಿಗ್ತಾ ಇದೆಯಲ್ಲ ಒಂದು ಜಾಸ್ತಿ ಸಿಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನೀನು ಏನು ಮಾಡ್ತೀಯಾ ಹತ್ತು ರೂಪಾಯಿಗೆ ತಗೊಳ್ಳೋಕೋಗಿರ್ತೀಯ ಅದ್ರ ಬದಲು ಐದು ಜಾಸ್ತಿ ಸಿಗ್ತಾ ಇದೆ ಒಂದು ಅಂತ ಅಂದ್ಬಿಟ್ಟು ಇಪ್ಪತ್ತು ರೂಪಾಯಿನ ತಗೊಂತೀಯ ನೋಡಿ ಹೆಂಗೆ ಮಂಗ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಂತ ಅಂದ್ಬಿಟ್ಟು ಇದೇನೇ ಬ್ಲಾಕ್ ಪ್ರೈಸಿಂಗ್ ಅರ್ಥ ನೀನೇನ ಮಾಡ್ತಾ ಇರೋದು ಇಲ್ಲಿ ಸಾಂಬಾರ್ ಸೊಪ್ಪನ್ನೇ ಮಾಡ್ತಾ ಇರೋದು ದಟ್ ಈಸ್ ದ ಮೀನಿಂಗ್ ಆಫ್ ಒಂದೇ ಥರನಾದ ಪದಾರ್ಥ ಅಥವಾ ಸೇಮ್ ಐಟಮ್ಸ್ ಅಂತ ಅಂದರೆ ಸೊ ಡಿಫ್ರೆಂಟ್ ನಂಬರ್ಸ್ ಡಿಫ್ರೆಂಟ್ ನಂಬರ್ಸ್ ಅಂದರೆ ಇಲ್ಲಿ ಎರಡು ಕಂತೆ ಸಾಂಬಾರ್ ಸೊಪ್ಪಿಗೆ ಹತ್ತು ರೂಪಾಯಿಗೆ ಅವನು ಇದ್ದಾನೆ ಬಟ್ ಐದು ಕಂತೆಗೆ ಕಂತೆ ಕೊಡ್ತಾ ಇದ್ದಾನೆ ಇಲ್ಲಿ ನೋಡಿ ಡಿಫ್ರೆಂಟ್ ಇನ್ ನಂಬರ್ಸ್ ಅಂದರೆ ಇಲ್ಲಿ ಎರಡು ಇದೆ ಇಲ್ಲಿ ಐದು ಪೀಸ್ ಇದೆ ಮತ್ತು ಇಲ್ಲಿ ಡಿಫ್ರೆಂಟ್ ರೇಟ್ ಅಥವಾ ಬೇರೆ ಬೇರೆ ಬೆಲೆಗಳು ಅಂತ ಇದೆ ನಾನು ಹೇಳಿದಾಗೆ ಇಲ್ಲಿ ಹತ್ತು ರೂಪಾಯಿ ಹತ್ತು ರೂಪಾಯಿಗೆ ಬಂದುಬಿಟ್ಟು ಏನಾಗಬೇಕಾಗಿತ್ತು ಎರಡು ಸಿಗಬೇಕಾಗಿತ್ತು ಅಂದರೆ ಇಪ್ಪತ್ತು ರೂಪಾಯಿಗೆ ಏನು ಬೇಕು ನಾಲ್ಕು ಸಿಗಬೇಕಾಯಿತು ಬಟ್ ಇಲ್ಲಿ ಐದು ಇದೆ ಸೊ ಅದಕ್ಕೋಸ್ಕರ ಅದೇ ಪದಾರ್ಥ ಒಂದನ್ನು ಇಲ್ಲಿ ಫ್ರೀನ ಕೊಟ್ಟಂಗೆ ನಿಮಗೆ ಕಾಣಿಸ್ತಾ ಇದೆ ಅದನ್ನೇ ಬ್ಲಾಕ್ ಪ್ರೈಸಿಂಗ್ ಅಂತ ಹೇಳ್ತಾರೆ ಸೊ ನಿಮಗೆ ಒಂದು ಔಟ್ ಡಿಶಿಷನ್ ತಗೋಳಕ್ಕೆ ಇದು ಮಾಡ್ತಾರೆ ಇಲ್ಲ ನಾನು ಹತ್ತು ರೂಪಾಯಿ ಎರಡೇ ತಗೊಂಡು ಹೋಗಬೇಕು ಇಲ್ಲ ಇಪ್ಪತ್ತು ರೂಪಾಯಿ ಆಗೋದ್ರೆ ಐದು ಸಿಗುತ್ತೆ ಅನ್ನೋ ಎಸ್ ಆರ್ ನೋ ಕ್ವಶನ್ಗೆ ನಿಮ್ಮನ್ನ ತಂದು ಬಿಡ್ತಾರೆ ಅದನ್ನೇ ನಾವು ಬ್ಲಾಕ್ ಪ್ರೈಸಿಂಗ್ ಅಂತ ಕೇಳ್ತೀವಿ ಸೊ ನಾನಿಲ್ಲಿ ಅನಾಲಿಸಿಸ್ ಮಾಡಿರೋದ್ರ ಮೇಲೆ ನಾನಿಲ್ಲಿ ಅನಾಲಿಸಿಸ್ ಮಾಡಿರೋದ್ರ ಮೇ ಅನಾಲಿಸಿಸ್ ಮಾಡಿರೋದ್ರ ಮೇಲೆ ಇದರಲ್ಲಿ ಯಾವುದಪ್ಪ ಆಪ್ಷನ್ ಸರಿಯಾಗಿದೆ ಅಂತಂದರೆ ಸೆಲ್ಲರ್ ಚಾರ್ಜಸ್ ಸೇಮ್ ಪ್ರೈಸಸ್ ಫಾರ್ ಡಿಫ್ರೆಂಟ್ ಕ್ವಾಂಟಿಟಿ ಅಂತಂದರೆ ಒಂದೇ ಥರನಾದ ಪದಾರ್ಥಗಳು ಬೇರೆ ಬೇರೆ ನಂಬರ್ಗಳಿಗೆ ಅಂತ ಕೇಳಿದಾನೆ ಅದಲ್ಲ ಒಂದೇ ಥರದ ಪದಾರ್ಥ ಬೇರೆ ಬೇರೆ ನಂಬರ್ ಬೇರೆ ಬೇರೆ ಪ್ರೈಸಸ್ ಬೇರೆ ಬೇರೆ ಬೆಲೆಗಳು ಸೆಲ್ಲರ್ ಚಾರ್ಜಸ್ ಡಿಫ್ರೆಂಟ್ ಪ್ರೈಸಸ್ ಫಾರ್ ಡಿಫ್ರೆಂಟ್ ಕ್ವಾಂಟಿಟೀಸ್ ಆಫ್ ಎ ಗೂಡ್ ಇನ್ನು ಮುಂದಕ್ಕೆ ನಾವು ಹೋಗೋದೇ ಬೇಡ ಇದೇ ಅದರ ಆಪ್ಷನ್ ಆಪ್ಷನ್ ನಂಬರ್ ಟು ಅಂದರೆ ಇಲ್ಲಿ ಮಾರಾಟಗಾರ ಏನು ಮಾಡ್ತಾ ಇದ್ದಾನೆ ಬೇರೆ 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 ಬೆಲೆಗಳಿಗೆ ಬೇರೆ ಬೇರೆ ನಂಬರ್ ಆಫ್ ಗೂಡ್ಸನ್ನು ಕೊಡ್ತಾ ಇದ್ದಾನೆ ಅಥವಾ ಬೇರೆ ಬೇರೆ ಕಂತೆಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಅಂತಲೇ ಅರ್ಥ ಸೊ ಈ ಬ್ಲಾಕ್ ಪ್ರೈಸಿಂಗ್ ಏನಪ್ಪ ನಿಮ್ಗೆ ಅರ್ಥ ಅಂತಂದರೆ ನಂಬರ್ ಎರಡು ಸಲ್ಲರ್ ಚಾರ್ಜಸ್ ಡಿಫರೆಂಟ್ ಪ್ರೈಸಸ್ ಫಾರ್ ಡಿಫರೆಂಟ್ ಕ್ವಾಂಟಿಟೀಸ್ ಆಫ್ ಎ ಗುಡ್ ಗುಡ್ ಅಂತಂದರೆ ಒಂದು ಪದಾರ್ಥ ಅಂತ ಸೊ ಗುಡ್ ಅಂದರೆ ಒಳ್ಳೆಯದು ಅಂತ ಶಾಬಾಷ್ಗಿರಿ ಅಲ್ಲ ಇಲ್ಲಿ ಗುಡ್ ಆ್ಯಂಡ್ ಕಮೋಡಿಟೀಸ್ ಅಂತಂದರೆ ಪದಾರ್ಥಗಳು ಅಂತ ಸೊ ಇಪ್ಪತ್ನಾಲ್ಕನೇ ಕ್ವಶನ್ಗೆ ಹೋಗೋಣ ವಾಟ್ ಇಸ್ ದ ಮೇನ್ ಏಮ್ ಆಫ್ ತನುವಾ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ತನುವಾ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಇದ್ರದ್ದು ಪ್ರಮುಖ ಒಂದು ಗುರಿ ಏನು ಮೇನ್ ಏಮ್ ತನುವಾ ಪ್ರಮುಖ ಗುರಿ ಏನು ಅಂತ ಕೇಳಿದರೆ ಸೊ ತನುವಾ ನಾನು ಅಲ್ಲಿ ಹಿಂದೆ ನೀವು ಬ್ರಿಕ್ಸ್ ಓದಿದ್ರಿ ಟಾಪ್ಸ್ ಓದಿದ್ರಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಓದಿದ್ರಿ ಬ್ರಿಕ್ಸ್ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ ಅಂತ ಓದಿದ್ರಿ ನೀವು ಇಲ್ಲೂ ಕೂಡ ಅದೇ ಒಂದು ಮೆಥಡಾಲಜಿಲಿ ಓದಿದ್ರೆ ನೀವು ಇಲ್ಲಿ ನಿಮಗೆ ಕೈ ಕೊಟ್ಬಿಡುತ್ತೆ ಆನ್ಸರು ಸೊ ಇಲ್ಲಿ ತನುವ ಅಂತಂದರೆ ನೀವು ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಸರ್ ಅಂತಂದರೆ ಹೆಂಗಪ್ಪ ಮಾಡ್ಬೋದು ಟಿ ಇದೆ ಎ ಇದೆ ಎನ್ ಇದೆ ಡಬ್ಲ್ಯೂ ಇದೆ ಎ ಇದೆ ಟಿ ಇದೆ ಎ ಇದೆ ಇಲ್ಲ ಡಬ್ಲ್ಯೂ ಇದೆ ಹಾಂ ಸೊ ಟ್ರೈನಿಂಗ್ ಅಂಗನವಾಡಿ ವುಮೆನ್ ವರ್ಕರ್ಸ್ ಟು ಪರ್ಫಾರ್ಮ್ ದೇರ್ ಜಾಬ್ ಅಂತ ಅಂದ್ಬಿಟ್ಟು ನೀವು ಹಾಕ್ಬಿಟ್ರೆ ಅದು ತಪ್ಪಾಗುತ್ತೆ ಸೊ ಎಲ್ಲದಕ್ಕೂ ಅದೇ ಅಪ್ಲೈ ಆಗೋಲ್ಲ ಮೆಜಾರಿಟಿ ನೈಂಟಿ ಪರ್ಸೆಂಟ್ಗೆ ಹಾಗೆ ಇರುತ್ತೆ ಬಟ್ ಇಲ್ಲಿ ಏನಪ್ಪ ಅಂತಂದರೆ ಈ ಸ್ಕೀಮ್ ಬಂದು ಟ್ಯಾನ್ ಒಂದು ಡಬ್ಲ್ಯೂ ಎ ಒಂದಾಗುತ್ತೆ ಸೊ ಈ ಟ್ಯಾನ್ ಏನಪ್ಪ ಅಂತಂದರೆ ತಮಿಳ್ನಾಡು ಅಂತ ಆಗುತ್ತೆ ತಮಿಳ್ನಾಡು ಸೊ ಏನಿದೆ ಟ್ರೈನಿಂಗ್ ತಮಿಳ್ನಾಡು ವುಮೆನ್ ತಮಿಳ್ನಾಡು ವುಮೆನ್ ಇನ್ ಅಗ್ರಿಕಲ್ಚರ್ ಸೊ ವ್ಯವಸಾಯದಲ್ಲಿ ತಮಿಳುನಾಡಿನ ಮಹಿಳೆಯರು ಅನ್ನುವ ಒಂದು ಸ್ಕೀಮ್ ಇದು ಅದಕ್ಕೆ ತನ್ನುವ ತಮಿಳ್ನಾಡು ಟಿ ಎ ಎನ್ ಅಂತಂದ್ರೆ ತಮಿಳ್ನಾಡು ವುಮೆನ್ ಡಬ್ಲ್ಯೂ ಅಂದರೆ ವುಮೆನ್ ಎ ಅಂತಂದರೆ ಇನ್ ಅಗ್ರಿಕಲ್ಚರ್ ಸೊ ಅದಕ್ಕೆ ಇದಕ್ಕೆ ಆನ್ಸರ್ ಏನಪ್ಪಾ ಆಗುತ್ತೆ ಅಂತಂದರೆ ಆಲ್ರೆಡಿ ವುಮೆನ್ ಇನ್ ಅಗ್ರಿಕಲ್ಚರ್ ಅಂತ ಹೇಳಿದೆ ಇಲ್ಲಿ ಅಗ್ರಿಕಲ್ಚರ್ ಅಂತ ಹೇಳ್ತಿರೋ ಯಾವ್ದಾದ್ರು ಒಂದು ಆಪ್ಷನ್ ಇದೆಯಾ ನೋಡಿ ಇದೆ ಅಲ್ವಾ ಸೊ ಮೂರು ಮೂರಂದು ಟ್ರೈನಿಂಗ್ ವುಮೆನ್ ಇನ್ ಲೇಟೆಸ್ಟ್ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಅವನು ಪರ್ಟಿಕ್ಯುಲರ್ಲಾಗಿ ಇದು ಯಾವ ರಾಜ್ಯದಲ್ಲಿ ಬಂತು ಅಂತ ಕೇಳಿದೆ ಅದರ ಬದಲು ಜನರಲೈಸ್ಡ್ ಆಗಿ ಕೇಳಿದಾನೆ ತನುವ ಅನ್ನೋದು ತಮಿಳ್ನಾಡಿಗೆ ಸೀಮಿತವಾದ ಒಂದು ಸ್ಕೀಮ್ ಅಥವಾ ಯೋಜನೆ ಆಗಿದ್ರೂ ಕೂಡ ಅದು ವುಮೆನ್ ಅಂದರೆ ಮಹಿಳೆಯರನ್ನ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ವ್ಯವಸಾಯ ಬೇಸಾಯ ಪದ್ಧತಿಗಳ ಬಗ್ಗೆ ಆಧುನೀಕರಣಕ್ಕೆ ಒಂದು ಟ್ರೈನಿಂಗ್ ಕೊಡಲು ಹುಟ್ಟಿಕೊಂಡಿರುವ ಒಂದು ಯೋಜನೆ ಅದೇ ತನ್ವಾ ಸೊ ಆನ್ಸರ್ ಈಸ್ ನಂಬರ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಸೊ ಇಪ್ಪತ್ತೈದನೇ ಕ್ವಶನ್ಸ್ ಹೋಗೋಣ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಬೇಸಿಕ್ ರೀಸನ್ಸ್ ಫಾರ್ ದ ಇಂಟ್ರೊಡಕ್ಷನ್ ಆಫ್ ನ್ಯೂ ಎಕನಾಮಿಕ್ ಪಾಲಿಸಿ ನೈನ್ಟೀನ್ ನೈಂಟಿ ಸೆವೆನ್ ಅಂತ ಕೊಟ್ಟಿದ್ದಾನೆ ಸೊ ನ್ಯೂ ಎಕನಾಮಿಕ್ ಪಾಲಿಸಿ ನೈನ್ಟೀನ್ ನೈಂಟಿ ಸೆವೆನ್ನ ಸಾರಿ ಇದು ತಪ್ಪಾಗಿದೆ ಏನಪ್ಪ ಅಂತಂದರೆ ನೈನ್ಟೀನ್ ನೈಂಟಿ ಅಲ್ಲ ನೈನ್ಟೀನ್ ನೈಂಟಿ ಒನ್ ನೈನ್ಟೀನ್ ನೈಂಟಿ ಒನ್ನಲ್ಲಿ ಅದು ಇದಾಗಿದೆ ಜಾರಿಗೆ ಬಂದಿದೆ ಸೊ ನ್ಯೂ ಎಜುಕೇಷನ್ ಪಾಲಿಸಿ ನೈನ್ಟೀನ್ ನೈಂಟಿ ಒನ್ ಅಂತ ಹೇಳಿದ್ದಾರೆ ನೈನ್ಟೀನ್ ನೈಂಟಿ ಒನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇದ್ದಾಯಿತು ಸೊ ಏನಪ್ಪ ಇದಕ್ಕೆ ಫೇಮಸ್ಸು ಅಂತಂದರೆ ಎಲ್ ಪಿ ಜಿ ರಿಫಾರ್ಮ್ಸ್ ಅಂತ ಹೇಳ್ತೀವಿ ಎಲ್ ಪಿ ಜಿ ಅಂತಂದರೆ ಲಿಬರ್ಲೈಝೇಷನ್ ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಸೊ ಹಂಗಂತಂದರೆ ಕನ್ನಡದಲ್ಲಿ ಏನೇ ಅಂತಂತಂದರೆ ಒಂದು ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಅಂದ್ಬಿಟ್ಟು ಏನು ಹೇಳ್ತೀರಾ ನೀವು ಆ ರಿಫಾರ್ಮ್ಸು ಯಾವಾಗ ಆಯಿತು ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆಗುತ್ತೆ ಅದಕ್ಕೆ ಕಾರಣೀಭೂತರ್ ಅಥವಾ ಕಾರಣಿ ಯಾರಪ್ಪ ಅಂತಂದರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಸಿಂಗ್ಜಿ ಮನ್ಮೋಹನ್ ಸಿಂಗು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ತೊಂಬತ್ತೊಂದರಲ್ಲಿ ತೊಂಬತ್ತೊಂದರಲ್ಲಿ ಯಾರು ಗೌರ್ಮೆಂಟ್ ಅಪ್ಪ ಇರುತ್ತೆ ಅಂತಂದರೆ ಪಿ ವಿ ನರಸಿಂಹರಾವ್ ಗೌರ್ಮೆಂಟ್ ಇರುತ್ತೆ ಈ ಪಿ ವಿ ನರಸಿಂಹ ಗೌರ್ಮೆಂಟಲ್ಲಿ ಮನ್ಮೋಹನ್ ಸಿಂಗ್ ಅವರು ಈ ಎಲ್ ಪಿ ಜಿ ರಿಫಾರ್ಮ್ಸ್ನ ತರುತ್ತಾರೆ ಇಲ್ಲಿ ಯಾವಾಗ ತಂದ್ರು ಅಂತ ಕೇಳಿಲ್ಲ ಯಾಕೆ ತಂದ್ರು ಅಂತ ಕೇಳಿದ್ದಾರೆ ಯಾಕೆ ತಂದರು ಅಂತಂದರೆ ನಮ್ಮ ಇಡೀ ಜಗತ್ತಿನಲ್ಲಿ ಅಂತಂದರೆ ನಮ್ಮ ವಿಶ್ವದಲ್ಲಿ ಏನಿದೆ ಈ ವರ್ಲ್ಡಲ್ಲಿ ಟ್ರೇಡ್ ಸೊ ಯಾವ ಥರ ವ್ಯವಹಾರ ನಡೆಯುತ್ತೆ ಅಂತಂದರೆ ಡಾಲರ್ ಇಸ್ ದ ಮೇನ್ ಕರೆನ್ಸಿ ಅಥವಾ ಸ್ಟೇಪಲ್ ಕರೆನ್ಸಿ ಅಂತ ಹೇಳ್ತೀವಿ ಸೊ ಡಾಲರಲ್ಲೇ ನಾವು ವ್ಯವಹಾರನ ಇನ್ನೊಂದು ದೇಶ ವ್ಯವಹಾರ ಮಾಡ್ತೀವಿ ಅಂತಂದರೆ ರೂಪಾಯಿನ ಕೊಟ್ಟರೆ ಅವರು ಒಪ್ಕೊಳ್ಳೋಲ್ಲ ಗ್ಲೋಬಲಿ ಆಕ್ಸೆಪ್ಟೆಡ್ ಕರೆನ್ಸಿ ಕೊಡಬೇಕಾಗುತ್ತೆ ಅದಕ್ಕೆ ಡಾಲರ್ ಬರಬೇಕಾಗುತ್ತೆ ಸೊ ಇಂಡಿಯಾ ಏನು ಮಾಡುತ್ತೆ ಬ್ರಿಟಿಷರ ಆಳ್ವಿಕೆಯಿಂದ ಎದುರುಕೊಂಡು ಹೊರಗಿನವ್ರ ಜೊತೆ ಜಾಸ್ತಿ ವ್ಯಾಪಾರ ವಹಿವಾಟಿನ ಸಂಬಂಧನೇ ಇಟ್ಕೊಂಡಿರೋದಿಲ್ಲ ತೊಂಬತ್ತೊಂದರವರೆಗೂ ನಾವು ಇಂಡಿಯಾನೇ ಈಗ ಆತ್ಮನಿರ್ಭರತಾ ಆಫ್ ಭಾರತ್ ಅಂತ ಮಾಡ್ತಾ ಆತ್ಮನಿರ್ಭರ ಭಾರತ್ ಅಂತಂದರೆ ಸೊ ಸೆಲ್ಫ್ ಸಫಿಷಿಯೆಂಟ್ ಇಂಡಿಯಾ ಅಂತಂದ್ಬಿಟ್ಟು ಏನು ಬೇಕೋ ಅದನ್ನು ನಾವೇ ಉತ್ಪಾದನೆ ಅಂತ ಶಕ್ತಿಯನ್ನು ಹೊಂದಬೇಕು ಅಂತ ಅಂದ್ಬಿಟ್ಟು ಇದು ಇದ್ದಾರೆ ಸೊ ಆಗಲೂ ಕೂಡ ತೊಂಬತ್ತೊಂದರ ಮುಂಚೆ ಭಾರತ ಹಾಗೇ ಇತ್ತು ತನಗೆ ಎಷ್ಟು ಬೇಕೋ ಮ್ಯಾಕ್ಸಿಮಮ್ ಅದು ತಾನೇ ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿತ್ತು ಆದರೆ ಒಂದು ಒಂದೇ ಒಂದು ದೇಶ ತನಗೆ ಬೇಕಾದ್ಮೇಲೆ ಉತ್ಪಾದನೆ ಮಾಡೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಸೊ ಅದಕ್ಕೆ ತೊಂಬತ್ತೊಂದರಲ್ಲಿ ನಮ್ಮ ಭಾರತದ ಆರ್ಥಿಕತೆಯನ್ನು ಹೊರ ದೇಶಗಳ ಹೂಡಿಕೆಗೆ ಓಪನ್ ಮಾಡ್ತಾರೆ ಅದನ್ನೇ ತೊಂಬತ್ತೊಂದರ ನ್ಯೂ ಎಕನಾಮಿಕ್ ಪಾಲಿಸಿ ಹೊಸ ಆರ್ಥಿಕ ನೀತಿ ತೊಂಬತ್ತೊಂದು ಅಂತ ಹೇಳ್ತಾರೆ ಯಾವ ಕಾರಣಕ್ಕೆ ಬಂತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ಕಾರಣಕ್ಕೆ ಬಂತು ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಆಪ್ಷನ್ನ ಕೊಟ್ಟಿದ್ದಾರೆ ಗೌರ್ಮೆಂಟ್ ವಾಸ್ ನಾಟ್ ಏಬಲ್ ಟು ಮೇಕ್ ಬಾರೋಯಿಂಗ್ ಫ್ರಮ್ ಅಬ್ರಾಡ್ ಅಂತ ಕೊಟ್ಟಿದ್ದಾರೆ ಡ್ರಾಪ್ ಇನ್ ಫಾರಿನ್ ಎಕ್ಸ್ಚೇಂಜು ಎಸೆನ್ಷಿಯಲ್ ಗೂಡ್ಸು ಲೋ ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಅಂತ ಕೇಳಿದ್ದಾರೆ ಸೊ ಎಲ್ಲ ಕಾರಣಗಳು ಕೂಡ ಹೌದು ಯಾಕಂತಂದರೆ ಇಂಡಿಯಾದು ಹೊರಗಡೆ ವಹಿವಾಟು ಕಡಿಮೆ ಇದ್ದಿದ್ದರಿಂದ ಅದಕ್ಕೆ ಡಾಲರ್ ಫಾರೆಕ್ಸ್ ರಿಸರ್ವ್ಸ್ ಅಂತ ಏನು ಹೇಳ್ತೀವಿ ವಿದೇಶಿ ಬಂಡವಾಳ ಹೂಡಿಕೆ ಕಡಿಮೆ ಆಯ್ದಿತ್ತು ನಮಗೆ ಡಾಲರಲ್ಲಿ ಇರ್ತಿರಲಿಲ್ಲ ನಾವೇನು ಇಂಟರ್ನ್ಯಾಷ್ನಲಿ ಮೊನಿಟರಿ ಫಂಡ್ ಮತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಿಂದ ಸಾಲವನ್ನು ತಗೊತೀವಿ ಅದನ್ನು ಕಟ್ಟೋಕ್ಕೂ ಕೂಡ ಭಾರತ ಶಕ್ತವಾಗಿರಲಿಲ್ಲ ಅದಕ್ಕೆ ಡಾಲರ್ ಬೇಕಾಗಿತ್ತು ಸೊ ಅದು ಭಾರತದ ಆರ್ಥಿಕತೆಯನ್ನು ಓಪನ್ ಮಾಡುತ್ತೆ ಸೊ ಕನ್ಸಿಡರಬಲ್ ಡ್ರಾಪ್ ಇನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಹೊರಗಡೆ ವಹಿವಾಟ ಇಲ್ಲ ಅಂತಂದರೆ ನಿಮಗೆ ಫಾರಿನ್ ಎಕ್ಸ್ಚೇರ್ಜ್ ವಿದೇಶಿ ಇದು ವಿದೇಶಿ ಬಂಡವಾಳ ಹೇಗೆ ಬರುತ್ತೆ ಅಲ್ವಾ ಸೊ ಅದಕ್ಕೆ ಇದು ಕೂಡ ಹೌದು ರೈಸಿಂಗ್ ಪ್ರೈಸಸ್ ಆಫ್ ದ ಎಸೆನ್ಷಿಯಲ್ ಗೂಡ್ಸ್ ರೈಸಿಂಗ್ ಪ್ರೈಸಸ್ ಅಂತಂದರೆ ಇನ್ಫ್ಲೇಷನ್ ಹಣದುಬ್ಬರ ಅಂತ ಮಾತಾಡ್ತೀವಿ ನಿಮಗೆ ಏನಾದರೂ ಒಂದು ಡಿಮಾಂಡ್ ಆ್ಯಂಡ್ ಸಪ್ಲೈ ಸೊ ಹೈಯರ್ ದ ಡಿಮಾಂಡ್ ಲೋವರ್ ದ ಸಪ್ಲೈ ಹೈಯರ್ ವಿಲ್ ಬಿ ದ ಪ್ರೈಸಸ್ ಅಂತ ಹೇಳ್ತೀವಿ ಸೊ ಜಾಸ್ತಿ ಬೇಡಿಕೆ ಇದ್ದು ಅದನ್ನು ಪೂರೈಕೆ ಸೊ ಬೇಡಿಕೆ ಮತ್ತು ಪೂರೈಕೆಗಳ ಮಧ್ಯೆ ಆಟ ಇದು ಸೊ ಅದರ ಆಟದಲ್ಲಿ ಏನು ಭಾರತ ಸೋತಿರುತ್ತೆ ಅದಕ್ಕೆ ಅದರದ್ದು ಏನಿದೆ ಬೇರೆ ಬೇರೆ ವಸ್ತು ಪದಾರ್ಥಗಳ ಪ್ರೈಸಸ್ ಬೆಲೆ ಏರಿಕೆ ಹಣದುಬ್ಬರ ಶುರುವಾಗ್ಬಿಟ್ಟಿರುತ್ತೆ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಇಂಡಿಯಾ ಇಸ್ ಎ ಪ್ರಿಡಾಮಿನೆಂಟ್ಲಿ ಅಗ್ರಿಕಲ್ಚರಿಸ್ಟ್ ನೇಷನ್ ಅಂತ ಹೇಳ್ತೀವಿ ವ್ಯವಸಾಯ ಬೇಸಾಯವನ್ನು ನಂಬಿಕೊಂಡಿರುವ ಒಂದು ದೇಶ ಭಾರತವಾಗಿದೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಜನರು ವ್ಯವಸಾಯದಲ್ಲಿ ತೊಡಿಕೊಂಡಿದ್ದಾರೆ ಸೊ ಆದರೂ ಕೂಡ ಏನಪ್ಪ ಅಂತಂದರೆ ನಮಗೆ ಬೇಕಾದಷ್ಟು ಆಹಾರ ಪದಾರ್ಥಗಳನ್ನೂ ಕೂಡ ಆವಾಗ ಬೆಳೆಯಕ್ಕೆ ಸಾಧ್ಯ ಆಗಿರೋದಿಲ್ಲ ಈ ಕೋರ್ಸ್ ಸೀರಿಯಲ್ಸ್ ಅಂತ ಹೇಳ್ತೀವಿ ನಮ್ಮ ದಕ್ಷಿಣ ಭಾರತಕ್ಕೆ ಬಂದರೆ ನಿಮಗೆ ರೈಸ್ ಏನಿದೆ ಅನ್ನ ರಾಗಿ ಇವೆಲ್ಲ ನಿಮಗೆ ಸ್ಟೇಪಲ್ ಫುಡ್ ದೈನಂದಿನ ಊಟ ಆಗಿರುತ್ತೆ ಬಟ್ ಅದೇ ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಡಾಲ್ ಚಾವಲ್ಲು ಚೋಳೆ ಬಟೂರೆ ಸೊ ಈ ಥರ ಕಾಳುಗಳನ್ನ ಜಾಸ್ತಿ ಉಪಯೋಗ ಮಾಡ್ತಾರೆ ಸೊ ಈ ಕಾಳುಗಳ ಉತ್ಪಾದನೆಯಲ್ಲಿ ಏನು ಬೇಳೆಕಾಳು ಆ ಕಾಳು ಈ ಕಾಳು ಇರ್ತದಲ್ಲ ಆ ಕಾಳುಗಳ ಉತ್ಪಾದನೆಯಲ್ಲೂ ಭಾರತದ ತುಂಬ ಕಡಿಮೆ ಉತ್ಪಾದನೆ ಮಾಡಿಬಿಟ್ಟಿರುತ್ತೆ ಅದಕ್ಕೆ ಹೊರದೇಶದಿಂದ ಆಮದು ಮಾಡ್ಕೊಳ್ಳೋರು ಅನಿವಾರ್ಯತೆ ಬಂದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಈ ನಾಲ್ಕು ಕಾರಣಗಳಿಗೆ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರಲಾಗುತ್ತದೆ ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಅಂದರೆ ಆಲ್ ಆರ್ ಕರೆಕ್ಟ್ ಎ ಬಿ ಸಿ ಆ್ಯಂಡ್ ಡಿ ಆರ್ ಕರೆಕ್ಟ್ ಅಂತ ಹೇಳ್ಬೋದು ಬನ್ನಿ ಕ್ವಿಕ್ಕಾಗಿ ಇಪ್ಪತ್ತಾರನೇ ಕ್ವಶನ್ಗೆ ಹೋಗ್ಬಿಡೋಣ ದ ಪೋರ್ಷನ್ ಆಫ್ ದ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ವಿಚ್ ಇಸ್ ಸೋಲ್ಡ್ ಇನ್ ದ ಮಾರ್ಕೆಟ್ ಬೈ ದ ಫಾರ್ಮರ್ ಇಸ್ ಕಾಲ್ಡ್ ಅಂತ ಕಟ್ತಾನೆ ಸೊ ಒಬ್ಬ ರೈತ ಒಬ್ಬ ರೈತ ಏನಪ್ಪ ಮಾಡ್ತಾನೆ ಅಂತಂದರೆ ಒಬ್ಬ ರೈತ ಒಬ್ಬ ರೈತ ಬೆಳೆಯನ್ನು ಬೆಳಿತಾನೆ ಬೆಳೆಯನ್ನು ಬೆಳೆದು ಬಿಟ್ಟು ಏನು ಮಾಡ್ತಾನೆ ಎಲ್ಲ ಬೆಳೆಯನ್ನು ಬರೀ ಮಾರಾಟಕ್ಕಾಗಿ ಇಡೋದಿಲ್ಲ ಬಟ್ ಏನು ಮಾಡ್ತಾನೆ ಮನೆಗೂ ಕೂಡ ಇಟ್ಕೊತಾನೆ ಸ್ವಂತ ಮನೆಗೂ ಕೂಡ ಇಟ್ಕೊತಾನೆ ತಾನು ಈಗ ಭಾರತದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಜಾಸ್ತಿ ಇದ್ದಾರೆ ಯಾರು ಒಂದು ಎಕರೆ ಎರಡು ಎಕರೆ ಎರಡೂವರೆ ಎಕರೆಗಿಂತ ಕಡಿಮೆ ಇರ್ತಾರೆ ಅವರು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಅಂತ ಕರೀತಾರೆ ಐದು ಎಕರೆಗಿಂತ ಜಾಸ್ತಿ ಇರೋನ್ನ ದೊಡ್ಡ ರೈತರು ಅಂತ ಅಂದ್ಬಿಟ್ಟು ಕರೀತಾರೆ ನಿಮಗೆ ತಿಳಿದಿರಬೇಕಿದ್ದಲ್ಲ ಸೊ ಈ ಮನೆ ಈ ಮನೆಗೆ ಇಟ್ಟು ಮಿಕ್ಕಿ ಉಳಿದದ್ದನ್ನು ಮಾರುಕಟ್ಟಿಗೆ ಬಿಟ್ಟು ಅದರಿಂದ ಬಂದ ಹಣದಿಂದ ಮತ್ತೆ ಅವರು ಅಗ್ರಿಕಲ್ಚರ್ನ ಶುರು ಮಾಡ್ತಾರೆ ಸೊ ಇಲ್ಲಿ ಮಾರಾಟ ಮಾಡಬಹುದಾದ ಇದಕ್ಕೆ ಏನಪ್ಪ ಕರೀತಾರೆ ತೀರಾ ಬೇಸಿಕ್ ಕ್ವಶನ್ಸ್ ಅದಕ್ಕೆ ಆನ್ಸರ್ ಏನಂತಂದರೆ ಮಾರ್ಕೆಟಿಬಲ್ ಸರ್ಪ್ಲಸ್ ಅಂತ ಹೇಳ್ತಾರೆ ಅವನು ಮನೆಯಲ್ಲಿ ಇಟ್ಟುಕೊಂಡು ಅವನ ಕನ್ಸ್ಯೂಮ್ ಅವನ ಬಳಕೆಗಾಗಿ ಇಟ್ಟುಕೊಂಡು ಮಾರುಕಟ್ಟೆಗೆ ಏನು ಬಿಡ್ತಾನೋ ಅದನ್ನು ಮಾರ್ಕೆಟಿಬಲ್ ಸರ್ಪ್ಲಸ್ ಅಂತಂದರೆ ಮಾರಾಟ ಅದು ಮಾರಾಟ ಮಾಡಬಹುದಾಗಿ ಅಧಿಕವಾಗಿ ಉಳಿದಿರುವ ದವಸ ಧಾನ್ಯ ದಾಸ್ತಾನು ಅಂತ ಅಂದ್ಬಿಟ್ಟು ಇದಕ್ಕೆ ಅರ್ಥ ಆಗುತ್ತೆ ಸೊ ನಾನು ಹೇಳ್ತಾ ಇದ್ದೀನಿ ವೆರಿ ಬೇಸಿಕ್ ಲೆವೆಲಲ್ಲಿ ಕೇಳಿದರೆ ತುಂಬ ಹೈ ಲೆವೆಲಲ್ಲಿ ಏನು ಕೇಳ್ತಾ ಇದ್ರು ಡೈರೆಕ್ಟ್ ಇದನ್ನು ಅದನ್ನೆಲ್ಲ ಜಿ ಎನ್ ಪಿ ಅಂದ್ರೇನು ಸೊ ಯಾವುದು ಅದು ಜಿ ಡಿ ಪಿಲಿ ಬರುತ್ತೆ ಇದನ್ನೆಲ್ಲ ಕೇಳಿದ ತೀರಾ ಬೇಸಿಕ್ ಕೇಳಿದಾನೆ ಸೊ ಅದಕ್ಕೆ ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ ಮಾರ್ಕೆಟಬಲ್ ಸರ್ಪ್ಲಸ್ ಆಪ್ಷನ್ ನಂಬರ್ ಒನ್ ಆಗುತ್ತೆ ಸೊ ಇಪ್ಪತ್ತೇಳನೇ ಪ್ರಶ್ನೆಗೆ ಹೋಗೋದಾದರೆ ದ ಫಿನಾಮಿನಾ ಆಫ್ ಓಝಾನ್ ಡಿಪ್ಲೀಷನ್ ಟೇಕ್ಸ್ ಪ್ಲೇಸ್ ಇನ್ ಅಂತ ಕೇಳಿದ್ದಾರೆ ಸೊ ಓಝಾನ್ ಇಸ್ ವೆರಿ ಇಂಪಾರ್ಟೆಂಟ್ ಓಝೋನ್ ಅಂತ ಅಂದರೆ ಏನಂತ ಕೆಮಿಕಲಿ ಅದನ್ನು ಓ ತ್ರೀ ಅಂತ ಬರಿತೀವಿ ಓ ತ್ರೀ ಅಂತ ಬರೆದ್ರೆ ಸೊ ನಿಮ್ಗೆ ಸಾಮಾನ್ಯವಾಗಿ ಆಕ್ಸಿಜನ್ ಅಂತ ಏನಿರುತ್ತೆ ಅದನ್ನು ಓ ಟು ಅಂತ ಬರೀತಾರೆ ಬಟ್ ಸೂರ್ಯಂದು ಯು ವಿ ರೇಡಿಯೇಷನ್ ಹೊಡೆದು ಏನಾಗುತ್ತೆ ಅಂದರೆ ಈ ಓ ಟು ಬಂದು ಸ್ಪ್ಲಿಟ್ ಆಗುತ್ತೆ ಓ ಓ ಅಂತ ಅಂದ್ಬಿಟ್ಟು ಸ್ಪ್ಲಿಟ್ ಆಗುತ್ತೆ ಈ ಓ ಓ ಅಂತಂದರೆ ಇದನ್ನ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ ಈ ಫ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ ಮತ್ತೊಂದು ಆಕ್ಸಿಜನ್ ಆಟಮ್ ಜೊತೆ ಸೇರ್ಕೊಂಬಿಟ್ಟು ಓ ತ್ರೀನ ಕ್ರಿಯೇಟ್ ಮಾಡಿಬಿಡುತ್ತೆ ಈ ಆಮ್ಲಜನಕ ನಿಮಗೆ ಬದುಕಲು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅದನ್ನೇ ಉಸಿರಾಡ್ತಾ ಇದ್ದೀರಾ ಬಟ್ ಈ ಓ ತ್ರೀ ಈಸ್ ವೆರಿ ಡೇಂಜರಸ್ ಇದೇ ಓಝೋನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಈ ಓಝೋನ್ ಇದು ಓಝೋನ್ ಫಾರ್ಮೇಷನ್ ಬಗ್ಗೆ ಆಯಿತು ಇದು ಓಝೋನ್ ಫಾರ್ಮೇಷನ್ ಬಗ್ಗೆ ಆದರೆ ಇನ್ನು ಓಝೋನ್ ಲೇಯರ್ ಯಾವುದೊಂದು ಸೊ ದ ಅಟ್ಮಾಸ್ಪಿಯರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ವೇರಿಯಸ್ ಸ್ಟ್ರಾಟಾಸ್ ಅಂತ ಹೇಳ್ತೀವಿ ಬೇರೆ ಬೇರೆ ಸ್ಟ್ರಾಟಾ ಅಂತ ಹೇಳ್ತೀವಿ ಸ್ಟ್ರಾಟಾಗಿ ಇದು ಮಾಡ್ಬೋದು ಸೊ ಒಂದು ಟ್ರೋಪೋಸ್ಪಿಯರ್ ಟ್ರೋಪೋಸ್ಪಿಯರ್ ಇರುತ್ತೆ ಇನ್ನೊಂದು ಸ್ಟ್ರಾಟೋಸ್ಪಿಯರ್ ಇರುತ್ತೆ ಇನ್ನೊಂದು ಮೀಝೋಸ್ಪಿಯರ್ ಆರ್ ಅಯೋನೋಸ್ಪಿಯರ್ ಇರುತ್ತೆ ಇನ್ನೊಂದು ಥರ್ಮೋಸ್ಪಿಯರ್ ಇರುತ್ತೆ ಮತ್ತೊಂದು ಎಕ್ಸೋಸ್ಪಿಯರ್ ಇರುತ್ತೆ ಸೊ ಇವು ದ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಅಂತ ಕರೀತೀವಿ ಸೊ ಪ್ರತಿಯೊಂದು ಸ್ಪಿಯರ್ಗಳು ಪ್ರತಿಯೊಂದು ಸ್ಪಿಯರ್ಗಳನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಪ್ಪ ಅಂತಂದರೆ ಟ್ರೋಪೋಸ್ಪಿಯರಲ್ಲಿ ಆಲ್ಮೋಸ್ಟ್ ಆಲ್ ದ ವೆದರ್ ಫಿನಾಮಿನಾ ಯು ಸಿ ಸೊ ಏನು ಮಳೆ ನೋಡ್ಬೋದು ಒಂದು ಗಾಳಿ ಜೋರದ ಗಾಳಿ ನೋಡ್ಬೋದು ಮತ್ತು ಒಂದು ಹಿಮ ಬೀಳ್ತಾ ಇರೋದು ನೋಡ್ಬೋದು ಬೆಳಗ್ಗೆ ಮಂಜುನ್ ನೋಡ್ಬೋದು ಇವೆಲ್ಲ ಎಲ್ಲಪ್ಪ ಯಾವ ಲೇಯರಲ್ಲಿ ತಗೊಳುತ್ತೆ ಅಂತಂದರೆ ಅದು ಟ್ರೋಪೋಸ್ಪಿಯರಲ್ಲಿ ತಗೊಳುತ್ತೆ ಸೊ ಸ್ಟ್ರಾಟೋಸ್ಪಿಯರ್ ಏನಕ್ಕಪ್ಪ ವೆರಿ ಇಂಪಾರ್ಟೆಂಟ್ ಅಂದರೆ ಇಲ್ಲೇನೇ ಓಝೋನ್ ಇರೋದು ಸೊ ಏನು ಹಾರ್ಮ್ಫುಲ್ ಯು ವಿ ರೇಡಿಯೇಷನ್ ಸೂರ್ಯನ ಅತಿನೇರಳೆ ಕಿರಣಗಳಿಂದ ನಮ್ಮ ಮನುಷ್ಯನ ಮತ್ತು ಭೂಮಿಯ ಮೇಲ್ಮೈಯನ್ನು ರಕ್ಷಿಸ್ತಿರುವ ಒಂದು ಪದರ ಅಥವಾ ಒಂದು ರಕ್ಷಣಾ ಒಂದು ಕವಚ ಎಲ್ಲಪ್ಪ ಇದೆ ಅಂತಂದರೆ ಸ್ಟ್ರಾಟೋಸ್ಪಿಯರಲ್ಲಿದೆ ಅದು ಓಝೋನಲ್ಲಿದೆ ಮತ್ತು ಈ ಸ್ಟ್ರಾಟೋಸ್ಪಿಯರಲ್ಲೇ ನೀವು ಏರೋಪ್ಲೇನಲ್ಲೆಲ್ಲ ಟ್ರಾವೆಲ್ ಮಾಡಿದರೆ ನೋಡ್ಬೋದು ಸೊ ಈ ಸ್ಟ್ರಾಟೋಸ್ಪಿಯರೇ ಆ ಏರೋಪ್ಲೇನು ಮತ್ತು ಆ ಜೆಟ್ಸೆಲ್ಲ ಟ್ರಾವೆಲ್ ಮಾಡೋ ಅಂತ ಈ ಜಾಗ ಸೊ ಅಯೋನೋಸ್ಪಿಯರ್ ಅಂತ ಅಂದರೆ ಏನು ನೀವು ಕಮ್ಯುನಿಕೇಷನ್ಸ್ನ ಮಾಡ್ತೀರಾ ಕಮ್ಯುನಿಕೇಷನ್ಸ್ನ ಮಾಡ್ತೀರಾ ಈ ಮೊಬೈಲ್ ಇದು ಮಾಡ್ತೀರಾ ಸ್ಯಾಟಲೈಟ್ ಇದು ಮಾಡ್ತೀರಾ ಅದಕ್ಕೆಲ್ಲ ಹೋಗಿ ತರಂಗ ಹೊಡೆದು ವಾಪಸ್ ಬರಬೇಕಲ್ಲ ನಿಮಗೆ ಕಮ್ಯುನಿಕೇಷನ್ ಅಲ್ಲಿವರೆಗೂ ಹೋಗಿ ರಿಸೀವ್ ಆಗಬೇಕಲ್ಲ ವಾಪಸ್ಸು ಅದು ಎಲ್ಲಪ್ಪ ಮ್ಯಾಕ್ಸಿಮಮ್ ಸ್ಯಾಟಲೈಟ್ಸ್ ಇವೆಲ್ಲ ಇದೆ ಅಂತಂದರೆ ಮೀಸೋ ಆ ಇದನ್ನ ಅಥವಾ ಅಯೋನೋ ಅಂತ ಹೇಳ್ತೇವೆ ಅಂತಂದರೆ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಅಂತ ಪಾರ್ಟಿಕಲ್ಸ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇರೋದ್ರಿಂದ ನಿಮ್ಮ ಸಂವಹನಕ್ಕೆ ಅದು ಅನುಕೂಲ ಮಾಡ್ಕೊಳ್ತಾ ಇದೆ ಸೊ ಇನ್ನು ಥರ್ಮೋಸ್ಪಿಯರ್ ಎಕ್ಸೋಸ್ಪಿಯರ್ ಮತ್ತು ಹಾಟೆಸ್ಟ್ ಸ್ಪಿಯರ್ ಅತ್ಯಂತ ಉಷ್ಣ ಒಲೆ ಯಾವುದು ಅತ್ಯಂತ ಶೀತಲ ಒಲೆ ಯಾವುದು ಅಂತ ಅಂದ್ಬಿಟ್ಟು ನಿಮಗೆ ತಿಳಿದಿರಬೇಕು ಜಿಯೋಗ್ರಫಿ ಕ್ವಶನ್ ಬೇಸ್ಡ್ ಕ್ವಶನ್ ಇದು ಸೊ ಇದಕ್ಕೆ ಯಾವುದಪ್ಪ ಆನ್ಸರ್ ಆಗುತ್ತೆ ಅಂತಂದರೆ ಇದಕ್ಕೆ ಆನ್ಸರ್ ಬಂದು ಸ್ಟ್ರೈಟೋಸ್ಪಿಯರ್ ನಂಬರ್ ಒಂದು ಆಪ್ಷನ್ನು ಆಗುತ್ತೆ ಇಪ್ಪತ್ತೇಳನೇದಕ್ಕೆ ಸೊ ಇಪ್ಪತ್ತೆಂಟನೇದನ್ನ ನೋಡೋಣ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್ ಸಪ್ಲೈ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್ ಅಂತ ಇದೆ ನೇಮ್ ದ ಎಕನಾಮಿಸ್ಟ್ ಹೂ ಗೇವ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಏನಿದೆ ಅಂತಂದರೆ ಬೇಡಿಕೆ ಮತ್ತು ಪೂರೈಕೆ ಆರ್ ಡಿಮಾಂಡ್ ಸಪ್ಲೈ ಸೊ ಈ ಡಿಮಾಂಡ್ ಸಪ್ಲೈ ಅಂತ ಹೇಳ್ತಾ ಇದ್ದೀನಿ ನಾನು ಏನು ಹೇಳಿದೆ ಸೊ ಹೈಯರ್ ದ ಡಿಮಾಂಡ್ ಲೋವರ್ ದ ಸಪ್ಲೈ ವಿಚ್ ವಿಲ್ ರಿಸಲ್ಟ್ ಇನ್ ಏನಕ್ಕೆ ಕೊಡುತ್ತೆ ಇದು ಅಂತಂದರೆ ಹೈಯರ್ ವಿಲ್ ಬಿ ದ ಪ್ರೈಸಸ್ ನಿಮಗೆ ಬೇಡಿಕೆ ಜಾಸ್ತಿ ಇದೆ ಅದೇ ಪೂರೈಕೆ ಕಡಿಮೆ ಇದೆ ಆಗ ಏನಪ್ಪ ಆಗುತ್ತೆ ಅಂತಂದರೆ ನೀವು ಯಾವ್ದಾರು ಅಂಗಡಿಗೆ ಹೋಗ್ಬೋದು ಹಣ ಈ ಮಾಮೂಲಿ ರೇಟು ಐದು ಇರೋದು ಎರಡೇ ಪೀಸು ಹತ್ತು ರೂಪಾಯಿ ಕೊಟ್ಟರೆ ನೀನು ಕೊಡ್ತೀನಿ ಅಂತ ಹೇಳಿದ್ರೆ ಐದು ರೂಪಾಯಿದ್ನಲ್ಲಿ ಹತ್ತು ರೂಪಾಯಿ ಮಾಡ್ತಾನೆ ಏನಕ್ಕೆ ಅದು ನಮಗೆ ಬೇಡಿಕೆ ಹತ್ತು ಜನಕ್ಕೆ ಅದು ಬೇಕಾಗಿರುತ್ತೆ ಬಟ್ ಇರೋದು ಎರಡೇ ಯಾವನು ಜಾಸ್ತಿ ದುಡ್ಡು ಕೊಡ್ತಾನೆ ಅವನು ಮಾತ್ರ ಅದು ಪೂರೈಕೆ ಆಗುತ್ತೆ ಸೊ ದಟ್ ಇಸ್ ದ ಮೀನಿಂಗ್ ಹಿಯರ್ ಸೊ ಅಥವಾ ಡಿಮಾಂಡ್ ಕಡಿಮೆ ಇದ್ದು ಅಂದರೆ ಬೇಡಿಕೆ ಕಡಿಮೆ ಇದ್ದು ಸಪ್ಲೈ ಜಾಸ್ತಿ ಇದ್ದರೆ ಪೂರೈಕೆ ಜಾಸ್ತಿ ಇದೆ ಏನಾಗುತ್ತೆ ಪ್ರೈಸು ತುಂಬ ಕೆಳಗೆ ಬಿದ್ದೋಗಿಬಿಡುತ್ತೆ ಆ ಪದಾರ್ಥಕ್ಕೆ ಬೇಡಿಕೆನೇ ಇಲ್ಲ ಅದಕ್ಕೆ ಏನು ಮಾಡ್ತಾರೆ ಎಂಡ್ ಆಫ್ ಸೀಸನ್ ಸೇಲ್ ಬೈ ಒನ್ ಗೆಟ್ ಒನ್ ಫ್ರೀ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಅಂದ್ಬಿಟ್ಟು ಶುರು ಮಾಡ್ತಾರೆ ಯಾಕೆ ಅದಕ್ಕೆ ಬೇಡಿಕೆನೇ ಇಲ್ಲ ಬಟ್ ಒಂದು ಮಾರ್ಕೆಟಿಗೆ ಬಂದುಬಿಟ್ಟಿದೆ ಅದನ್ನು ಸೇಲ್ ಮಾಡಲೇಬೇಕು ಮಾರಾಟ ಮಾಡಲೇಬೇಕು ಅದಕ್ಕೋಸ್ಕರ ಡಿಮಾಂಡ್ ಬೇಡಿಕೆ ಕಡಿಮೆ ಸಪ್ಲೈ ಜಾಸ್ತಿ ಇದ್ರೆ ಪ್ರೈಝ್ ಏನಾಗುತ್ತೆ ಕಡಿಮೆ ಬಿದ್ದೋಗುತ್ತೆ ಸೊ ಇದನ್ನ ಏನು ಹೇಳಿದೆ ಅಂತಂದರೆ ಈಗ ನೀವು ನೋಡ್ಬೋದು ಗೌರ್ಮೆಂಟ್ಗಳು ತುಂಬ ಇಂಟರ್ಫಿಯರ್ ಮಾಡ್ತಾರೆ ಇಂಟರ್ಫಿಯರ್ ಮಾಡಿ ಎಂದು ಎಕನಾಮಿಂದು ಆರ್ಥಿಕತೆಯನ್ನು ಸರಿ ಮಾಡಲು ಶು ಪ್ರಯತ್ನ ಪಡ್ತಾರೆ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್ ಪೂರೈಕೆಗಳು ಅದಕ್ಕದೇ ಬೇಡಿಕೆಗಳನ್ನ ಹುಟ್ಟು ಹಾಕ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಸೊ ಇದನ್ನು ನಾವು ಎಕನಾಮಿಕ್ಸಲ್ಲಿ ನಾವು ನೋಡಿದ್ರೆ ಏನಂತಂದರೆ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಅಂತ ಹೇಳ್ತೀವಿ ನಾನು ಆಫ್ಲೈನ್ ಕ್ಲಾಸಸ್ ಅಲ್ಲಿ ಕ್ಲಾಸ್ ತೊಗೊಬೇಕಾದ್ರೂ ಈ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಬಗ್ಗೆ ಹೇಳಿದ್ದೀನಿ ಅಂದರೆ ಕಾಣದ ಕೈ ಯಾರ್ದೂ ಕೂಡ ಒಂದು ಇಂಟರ್ಫಿಯರೆನ್ಸೇ ಬೇಡ ಆ ಪೂರೈಕೆ ಮತ್ತು ಬೇಡಿಕೆಗಳು ತಂತಾನೆ ಸಮತೋಲನವನ್ನು ಕಂಡುಕೊಳ್ತಾನೆ ಅದನ್ನೇ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಅಥವಾ ಕಾಣದ ಕೈಯನ್ನು ಒಂದು ಥಿಯರಿ ಅಂತ ಹೇಳ್ತೀವಿ ಅದನ್ನು ಯಾರಪ್ಪ ಕೊಟ್ಟವರು ಅಂತಂದರೆ ಸೊ ಹಿಂದೆ ಕೆನಿಯಸ್ ಅಂತ ಹೇಳ್ತೀವಿ ಸೊ ಕೀನಿ ಇಸ್ ಮೆಡಲ್ ಆಫ್ ಮೆಕಾನಾಮಿಕ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಕೀನಿ ಅಂತ ಎಲ್ಲರೂ ಇದೆಯಾ ಎಸ್ ಜೆ ಎಮ್ ಕೇನ್ಸ್ ಜೆ ಎಮ್ ಕೇನ್ಸ್ ಅವರು ಈ ಒಂದು ಇದನ್ನು ಶುರು ಮಾಡಿದ್ದಾರೆ ಯಾವುದು ಸಪ್ಲೈ ಕ್ರಿಯೇಟ್ ಸೀಟ್ಸ್ ಓನ್ ಡಿಮಾಂಡ್ಗೆ ಉತ್ತರ ಏನಾಗುತ್ತೆ ಅಂತಂದರೆ ಜೆ ಎಮ್ ಕೇನ್ಸ್ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಫಾರ್ ನಂಬರ್ ಟ್ವೆಂಟಿ ಏಯ್ಟ್ ಸೊ ಇಪ್ಪತ್ತೊಂಬತ್ತನೇ ಕ್ವಶನ್ ನೋಡ್ಬಿಡೋಣ ವಿಚ್ ಒನ್ ಆಫ್ ದ ಅಮೋಂಗ್ ಗಿವನ್ ಬಿಲೋ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಪರ್ಫೆಕ್ಟ್ ಕಾಂಪಿಟೀಷನ್ ಅಂತ ಕೇಳಿದ್ದಾರೆ ಸೊ ಈ ಕಾಂಪಿಟೀಷನ್ ಯಾವಾಗಪ್ಪ ಉದ್ಭವ ಆಗೋದು ಒಬ್ಬನೇ ಇದ್ರೆ ಏನಾದ್ರು ಕಾಂಪಿಟೇಷನ್ ಆಗುತ್ತಾ ಇಬ್ರು ಇರಲೇಬೇಕು ಕಾಂಪಿಟೇಷನ್ಗೆ ಇಲ್ಲ ನೀನು ಫಸ್ಟ್ ಬಾ ಇಲ್ಲ ನಾನು ಫಸ್ಟ್ ಬರ್ತೀನಿ ನೀನು ಒಬ್ಬನೇ ನೀನು ಒಬ್ಬನೇ ಇದ್ದರೆ ಅದು ಹೆಂಗೆ ಆಗುತ್ತೆ ಅನ್ನೋ ಸೊ ಒಂದು ಇನ್ನೊಂದು ಜೋಕ್ಸ್ ಇದೆ ಸೊ ನಾನು ಸೆಕೆಂಡ್ ಬಂದೆ ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾನಂತೆ ಎಷ್ಟಪ್ಪ ಕಾಂಪಿಟೇಟರ್ ಇದ್ದರು ಅಂತಂದರೆ ಇಬ್ರೇ ಅಂತ ಹೇಳ್ತಾನಂತೆ ಸೊ ಇರೋದೇ ಇಬ್ಬರಾದರೆ ಒಬ್ಬ ಫಸ್ಟ್ ಬಂದರೆ ಇನ್ನೊಬ್ಬ ಸೆಕೆಂಡ್ ಬರಲೇಬೇಕಲ್ವಾ ಸೊ ಅದಕ್ಕೆ ಕಾಂಪಿಟೇಷನ್ ಬಗ್ಗೆ ಈ ಕ್ವಶನ್ನ ಕೇಳಿದರೆ ಹೋಮೋಜಿನಸ್ ಪ್ರಾಡಕ್ಟ್ ಅಂತ ಕೇಳಿದರೆ ಅಂದರೆ ಹೋಮೋಜಿನಸ್ ಪ್ರಾಡಕ್ಟ್ ಅಂತ ಅಂದರೆ ಏನಪ್ಪ ಅಂತಂದರೆ ಒಂದೇ ಥರನಾದ ಪದಾರ್ಥಗಳು ಸೊ ಒಂದೇ ಥರನಾದ ಪದಾರ್ಥಗಳು ಇದ ಇರುತ್ತೆ ಹೋಮೋಜಿನಸ್ ಪ್ರೈಸಸ್ ಅಂದರೆ ಇದು ಪದಾರ್ಥದ ಬಗ್ಗೆ ಮಾತಾಡ್ತಿದ್ರೆ ಇದು ಬೆಲೆಯ ಬಗ್ಗೆ ಮಾತಾಡ್ತಿದೆ ಬೆಲೆನೂ ಕೂಡ ಒಂದೇ ರೀತಿ ಇರ್ತದೆ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಒಬ್ಬನೇ ಒಬ್ಬ ಮಾರಾಟಗಾರ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಮಾರಾಟಗಾರ ಇದ್ದಾನೆ ಅಂತ ಹೇಳ್ತಿದ್ದಾರೆ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದ ಫರ್ಮ್ ಅಂತ ಹೇಳಿದ್ದಾರೆ ಸೊ ಏನೋ ಈಸಿಯಾಗಿ ಎಂಟ್ರ್ ಆಗ್ಬೋದು ಬೇಕಾದಾಗ ಹೊರಗೆ ಹೋಗ್ಬೋದು ಅವನು ಸೊ ನಿನಗೆ ಯಾವ್ದಾದ್ರು ಬಿಸ್ನೆಸ್ ಮಾಡಬೇಕು ಅನಿಸುತ್ತೆ ನೀವು ಈಸಿಯಾಗಿ ಆ ಬಿಸ್ನೆಸ್ನ ವೆಂಚರ್ನ ಶುರು ಮಾಡ್ಬೋದು ನಿನಗೆ ಬೇಡ ಅನಿಸಿದಾಗ ನಿಗೇನಾದ್ರು ಲಾಸ್ ಆಗ್ತಿದೆ ನಿಮಗೆ ಅದು ಸರಿ ಹೋಗ್ತಿರ ಅಂದಾಗ ಮುಚ್ಚಿಬಿಟ್ಟು ಹೊರಗೆ ನಡಿಬೋದು ಸೊ ಅದನ್ನು ಇಲ್ಲಿ ಈ ಈ ಆಪ್ ಆಪ್ಷನ್ ನಂಬರ್ ಫೋರ್ ಹೇಳ್ತಾ ಇದೆ ಸೊ ಏನೋ ಹೇಳಿದೆ ನಾನು ಅಟ್ಲೀಸ್ಟ್ ಕಾಂಪಿಟೇಷನ್ಗೆ ಇಬ್ಬರಾರು ಇರಬೇಕು ಅಂತ ಹೇಳಿದೆ ಸೊ ಈಗ ಒಂದು ಎರಡು ಅಂಗಡಿ ಇರುತ್ತೆ ಅಂಗಡಿ ಎ ಮತ್ತು ಅಂಗಡಿ ಬಿ ಇರುತ್ತೆ ಸೊ ಈ ಅಂಗಡಿ ಎ ಅವನು ಒಂದು ಪಾರ್ಲೇಜಿ ಬಿಸ್ಕೆಟ್ ನ ಇದ್ದಾನೆ ಇವನು ಬಿಸ್ಕೆಟ್ ನ ಮಾಡ್ತಾ ಇದ್ದಾನೆ ಸೊ ಜನಕ್ಕೆ ಎರಡು ಆಪ್ಷನ್ ಇದೆ ಇಲ್ಲಿ ಯಾರ ಹತ್ರ ಹೋಗಿ ತಗೊಂಬೋದು ಸೊ ದಿಸ್ ಇಸ್ ದನ್ ಎಕ್ಸಾಂಪಲ್ ಆಫ್ ಕಾಂಪಿಟೇಷನ್ ಮತ್ತೆ ಎರಡು ಅಂಗಡಿಗಳಿದ್ದಾವೆ ಇಲ್ಲಿ ಅಂಗಡಿ ಎ ಇದೆ ಅಂಗಡಿ ಬಿ ಇದೆ ಅದೇ ಪಾರ್ಲೇಜಿ ಬಿಸ್ಕೆಟ್ಗೆ ಇವನು ಐದು ರೂಪಾಯಲ್ಲಿ ಮಾಡ್ತಿದ್ದಾನೆ ಇವನು ಐದು ರೂಪಾಯಲ್ಲಿ ಮಾಡ್ತಿದ್ದಾನೆ ಆಗ ಮತ್ತೆ ಜನಕ್ಕೆ ಇಬ್ಬರು ಆಪ್ಷನ್ ಇದ್ದಾರೆ ಸೊ ಈಗ ಜನ ಸ್ಪ್ಲಿಟ್ ಆಗ್ತಾ ಇದ್ದಾರೆ ಅಂಗಡಿ ಹೇಗಾರ ಹೋಗ್ಬೋದು ಅಂಗಡಿ ಬಿಗಾರು ಹೋಗ್ಬೋದು ಸೊ ಈ ಅಂಗಡಿ ಬಿ ಇಲ್ಲದೇ ಇದ್ರೆ ಅಂಗಡಿ ಹೇಗಾಗ್ತಿತ್ತು ಆ ಅಂಗಡಿ ಬಿಗೋಗೋ ಜನರು ಅಂಗಡಿ ಹೇಗೆ ಬಂದುಬಿಡ್ತಿದ್ರು ಸೊ ಅದಕ್ಕೆ ಇದು ಕೂಡ ಪರ್ಫೆಕ್ಟ್ ಕಾಂಪಿಟೇಷನ್ನೇ ಸೊ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಕೂಡ ಆ ಒಂದು ಮೀನ್ಸ್ ಆಫ್ ಕಾಂಪಿಟೇಷನ್ನೇ ಒಬ್ಬನೇ ಒಬ್ಬ ಆಟಗಾರ ಇದ್ರೆ ಅದಕ್ಕೆ ಹೆಂಗ್ ಕಾಂಪಿಟೇಷನ್ ಇರುತ್ತೆ ಸೊ ವೆರಿ ಬೇಸಿಕ್ ಆ್ಯಂಡ್ ವೆರಿ ಈಸಿ ಕ್ವೆಶನ್ ಅಂಡ್ ಲಾಜಿಕ್ ಆಗಿ ಈ ತರ ಥಿಂಕ್ ಮಾಡ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಇದಕ್ಕೆ ಆನ್ಸರ್ ಏನು ಅಂತಂದರೆ ಬಂದು ಆಪ್ಷನ್ ನಂಬರ್ ತ್ರೀ ಸಿಂಗಲ್ ಸೆಲ್ಲರ್ ಒಬ್ಬನೇ ಒಬ್ಬ ಮಾರಾಟಗಾರ ಒಂಟಿ ಮಾರಾಟಗಾರ ಇದ್ದರೆ ಅದನ್ನು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಕರೆಯೋಕ್ಕೆ ಆಗಲ್ಲ ಎಕನಾಮಿಕ್ಸ್ ಟರ್ಮ್ಸ್ ಅಲ್ಲಿ ಸೊ ಇವತ್ತಿಗೆ ಕೊನೆಯ ಪ್ರಶ್ನೆ ಇವತ್ತಿಗೆ ಕೊನೆಯ ಪ್ರಶ್ನೆ ನೋಡಿಬಿಡೋಣ ಸೊ ದ ಫಸ್ಟ್ ಸರ್ಮನ್ ವಾಸ್ ಪ್ರೀಚ್ ಬೈ ಗೌತಮ ಬುದ್ಧ ಅಟ್ ಡೀರ್ ಪಾರ್ಕ್ ಅಂತ ಕೊಟ್ಟಿದ್ದಾರೆ ಸೊ ಈ ಗೌತಮ ಬುದ್ಧನ ಬಗ್ಗೆನೂ ಒಂದಲ್ಲ ಒಂದು ಕ್ವಶನ್ಗಳು ಪಕ್ಕಾ ಅಂತಲೇ ನೀವು ಹಿಡ್ಕೊಂಬಿಡ್ಬೋದು ಯಾವುದೇ ಒಂದು ಪರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೊ ಬುದ್ಧನ ಲೈಫಲ್ಲಿ ನಾಲ್ಕು ಪ್ರಮುಖ ಘಟ್ಟಗಳಾಗಿರುತ್ತಾರೆ ಒಂದು ಬುದ್ಧದ ಬರ್ತ್ ಆಫ್ ಬುದ್ಧ ಬುದ್ಧ ಹುಟ್ಟಿದ್ದು ಇನ್ನೊಂದು ಬುದ್ಧ ಹುಟ್ಟಿ ಅವನು ಬಂದು ಅವನಿಗೆ ಜ್ಞಾನೋದಯ ಆಗಿದ್ದು ದ ಪ್ಲೇಸ್ ಆಫ್ ಎನ್ಲೈಟ್ಮೆಂಟ್ಮೆಂಟ್ ಜ್ಞಾನೋದಯ ಆದಮೇಲೆ ಹೋಗ್ಬಿಟ್ಟು ಮೊದಲು ಒಂದು ಬೋಧನೆ ಮಾಡ್ತಾರೆ ಅದು ಪ್ಲೇಸ್ ಆಫ್ ವರ್ಕ್ಶಿಪ್ ಅಥವಾ ಪ್ಲೇಸ್ ಆಫ್ ಪ್ರೀಚಿಂಗ್ ಅಂತ ಹೇಳ್ತಾರೆ ನಾಲ್ಕನೆಯದು ಬುದ್ಧ ತನ್ನ ದೇಹವನ್ನು ತ್ಯಜಿಸಿದ ಜಾಗ ಸೊ ಈ ನಾಲ್ಕನ್ನ ಒಂದು ಲೈಫ್ ಸೈಕಲ್ ಆಫ್ ಬುದ್ಧ ಅಂತ ಬರೆದ್ರೆ ನಾವು ಇಲ್ಲಿ ಸೊ ಒಂದು ಲುಂಬಿನಿ ಬರುತ್ತೆ ಒಂದು ಲುಂಬಿನಿ ಬರುತ್ತೆ ಇನ್ನೊಂದು ಬೋಧ ಗಯಾ ಬರುತ್ತೆ ಮತ್ತೊಂದು ವಾರಾಣಸಿ ಬರುತ್ತೆ ಮತ್ತೊಂದು ಬಂದು ಖುಷಿ ನಗರ ಸೊ ದಿಸ್ ಇಸ್ ದ ಲೈಫ್ ಸೈಕಲ್ ಆಫ್ ಬುದ್ಧ ಲೈಫ್ ಸೈಕಲ್ ಅಂತ ಬರಿಬಹುದು ಸೊ ಇದನ್ನ ಆದ್ರೆ ಒಂದು ಶಾಟ್ ತೆಗೆದು ಇಟ್ಕೊಂಬಿಡಿ ಲುಂಬಿನಿ ಲುಂಬಿನಿ ಎಲ್ಲಿದೆ ನೇಪಾಳದಲ್ಲಿದೆ ಇಟ್ಸ್ ಇನ್ ನೇಪಾಳ್ ಬುದ್ಧ ಹುಟ್ಟಿದ್ದು ಕೂಡ ನೇಪಾಳದಲ್ಲೇ ಅದು ನೆನಪಿರಲಿ ಸೊ ದಿಸ್ ಇಸ್ ದ ಬರ್ತ್ ಪ್ಲೇಸ್ ಆಫ್ ಬುದ್ಧ ಬರ್ತ್ ಪ್ಲೇಸ್ ಆಫ್ ಬುದ್ಧ ಅಂತೀವಿ ಇದು ಬೋಧ ಗಯಾ ಇದು ಬೋಧ ಗಯಾ ಸೊ ಬೋಧ ಗಯಾ ಎಲ್ಲಿದೆ ಅಂತಂದರೆ ಬಿಹಾರಲ್ಲಿದೆ ಬಿಹಾರಲ್ಲಿದೆ ಬಿಹಾರಲ್ಲಿ ಇನ್ನೊಂದು ಏನಪ್ಪ ಫೇಮಸ್ಸು ಅಂತಂದರೆ ಮಹಾಬೋಧಿ ಟೆಂಪಲ್ ಅಂತ ಏನು ಹೇಳ್ತೀವಿ ಈ ಮಹಾಬೋಧಿ ಟೆಂಪಲ್ ಕೂಡ ಬೋಧಗಯಾ ಬಿಹಾರಲ್ಲೇ ಕೂಡ ಇದೆ ಮತ್ತು ಬೋಧ್ಗಯಾ ಏನಪ್ಪ ಅಂತಂದರೆ ಇಟ್ ಇಸ್ ದ ಪ್ಲೇಸ್ ಆಫ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವಿ ಆರ್ ಜ್ಞಾನೋದಯ ಜ್ಞಾನೋದಯವಾದ ಸ್ಥಳ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಸೊ ಜ್ಞಾನೋದಯ ಆದರೆ ಸುಮ್ಮನೆ ಕೂತ್ಕೊಂಡು ಇರೋಕ್ಕಾಗುತ್ತಾ ಇಲ್ಲ ಅದನ್ನು ಜ್ಞಾನನ ಹಂಚಬೇಕು ಸೊ ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ ಅಂತಂದರೆ ಕೊಟ್ಟಷ್ಟು ಜಾಸ್ತಿ ಆಗೋದು ಯಾವುದಪ್ಪ ಅಂತಂದರೆ ಅದು ವಿದ್ಯೆ ಮಾತ್ರ ನೀವು ದುಡ್ಡನ್ನು ಕೊಡಿ ಏನಾದ್ರು ಪದಾರ್ಥ ಕೊಡಿ ಅದು ನಿಮ್ಮಿಂದ ಹೋದರೆ ಕಡಿಮೆ ಆಗುತ್ತೆ ಬಟ್ ಈ ವಿದ್ಯೆ ಅದು ಅಥವಾ ಜ್ಞಾನನ ಶೇರ್ ಮಾಡಿದೆಯಲ್ಲ ಕೊಟ್ಟಷ್ಟು ನಿಮ್ಮದು ಕೂಡ ಮಾಹಿತಿಗಳು ನಿಮ್ಮದು ಕೂಡ ಜ್ಞಾನ ಬೆಳೆಯುತ್ತೆ ಸೊ ಈ ಜ್ಞಾನನ ಹರಡಲು ಬುದ್ಧ ಏನು ಜ್ಞಾನೋದಯ ಮಾಡ್ಕೊಂಡಿರ್ತಾನೆ ಏನು ಸತ್ಯವನ್ನು ಕಂಡಿರ್ತಾನೆ ಆ ಸತ್ಯನ ಜಗತ್ತಿಗೆ ಹರಡಲು ಬಂದು ವಾರಾಣಸಿಗೆ ಬರ್ತಾರೆ ಸೊ ವಾರಣಾಸಿಗೆ ಬಂದುಬಿಟ್ಟು ಫಸ್ಟ್ ಸೆರ್ಮನ್ ಸೊ ಪ್ರಥಮ ಬೋಧನೆ ಬೋಧನೆ ಯಾವಾಗ ಸುಮ್ಮನೆ ಅಲ್ಲ ಜ್ಞಾನೋದಯ ಆದಮೇಲೆ ಬೋಧನೆ ಸೊ ಈ ಜ್ಞಾನೋದಯ ಆದಮೇಲೆ ಎಲ್ಲಿ ಬೋಧನೆ ಮಾಡ್ತಾರೆ ಅಂದರೆ ವಾರಾಣಸಿಯಲ್ಲಿ ಬೋಧನೆ ಮಾಡ್ತಾರೆ ಸೊ ಖುಷಿನಗರ ಇದೆಲ್ಲಪ್ಪ ಇದೆ ಖುಷಿನಗರ ಸೊ ಖುಷಿನಗರ್ ಇದೆಲ್ಲಪ್ಪ ಇದೆ ಅಂತಂದರೆ ಇದು ಉತ್ತರ ಪ್ರದೇಶದಲ್ಲಿದೆ ಯಾಕೆ ತುಂಬ ಇಂಪಾರ್ಟೆಂಟ್ ಖುಷಿನಗರ ಅಂತಂದರೆ ಇಟ್ ಈಸ್ ದ ಪ್ಲೇಸ್ ಆಫ್ ಡೆತ್ ಆಫ್ ಬುದ್ಧ ಬುದ್ಧ ತನ್ನ ದೇಹವನ್ನು ತ್ಯಜಿಸಿ ಇಹಲೋಕವನ್ನು ತ್ಯಜಿಸಿದ ಸ್ಥಳ ಖುಷಿ ನಗರ ಯಾಕಪ್ಪ ತುಂಬ ಇಂಪಾರ್ಟೆಂಟ್ ಅಂದರೆ ಈಗ ರೀಸೆಂಟಾಗಿ ಪ್ರಧಾನಮಂತ್ರಿ ಮೋದಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಇಬ್ಬರು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಇಲ್ಲಿ स्थापना में सो आलरे इट इसपरेशन सो कुशी नगर दे हाव स्टार्टेड द इंटर नाशनल एयर्पोर्ट हियर ओके इंटरनाशनल ऐर्पोर्ट हेज़ बीन ಪುಟ್ ದ ಪಬ್ಲಿಕ್ ಯೂಸ್ ಇನ್ ಕುಶಿನಗರ ಸೊ ಅದಕ್ಕೋಸ್ಕರ ಕುಶಿನಗರ ಇಂಪಾರ್ಟೆಂಟ್ ಸೊ ಸರ್ ನಾವು ಅಲ್ಲಿ ಹಿಂದ್ಗಡೆ ಮತ್ತು ನಾವು ಡೀರ್ ಪಾರ್ಕ್ ಅಂತ ಕೇಳಿದ್ದಾನೆ ಡೀರ್ ಪಾರ್ಕ್ ಅಂದರೆ ಜಿಂಕೆ ವನ ಸೊ ಈ ಜಿಂಕೆ ವನ ಎಲ್ಲಪ್ಪ ಇದೆ ಅಂತಂದರೆ ಅದು ಬರೋದು ವಾರಣಾಸಿಯಲ್ಲೇ ಬರುತ್ತೆ ಸೊ ಅವರು ವಾರಣಾಸಿಗೆ ಹೋಗಿ ಬೋಧನೆ ಮಾಡಿದರು ಬಟ್ ವಾರಣಾಸಿಲಿ ಒಂದು ಕ್ಯಾಚ್ ಇದೆ ಸೊ ಏನಪ್ಪ ಈ ವಾರಣಾಸಿ ಅಂತಂದರೆ ಈ ವಾರಣಾಸಿಯಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವುದೇ ಸೊ ವಾರಣಾಸಿ ಇನ್ನೊಂದಕ್ಕೆ ಏನಕ್ಕಪ್ಪ ಇಂಪಾರ್ಟೆಂಟ್ ಅಂತಂದರೆ ಪ್ರಧಾನಮಂತ್ರಿ ಮೋದಿಯವರ ಲೋಕಸಭಾ ಕ್ಷೇತ್ರ ಇರೋದು ವಾರಾಣಸಿಯಲ್ಲೇ ಮತ್ತು ಈಗ ವಾರಾಣಸಿ ಅಥವಾ ಬನಾರಸ್ನ ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಫೇಸ್ ಒನ್ ಪ್ರಾಜೆಕ್ಟು ಶುರುವಾಗಿದೆ ಕಾಶಿ ವಿಶ್ವನಾಥ್ ಕಾರಿಡಾರ್ ಅಂತ ಶುರು ಮಾಡ್ತಾ ಇದ್ದಾರೆ ಇದೆಲ್ಲ ನಿಮಗೆ ಜ್ಞಾಪನದಲ್ಲಿರಿ ಕ್ವಶನ್ಸು ಕೇಳಬಹುದು ಇದ್ರ ಬಗ್ಗೆನೂ ಕೂಡ ಪ್ರಮುಖ ಒಂದು ಹಿಂದೂ ಹಿಂದೂಗಳ ಸ್ಥಳ ವಾರಾಣಸಿ ಇಲ್ಲಿಂದ ಹತ್ತು ಕಿಲೋಮೀಟ್ರಲ್ಲಿ ಏನು ಬರುತ್ತೆ ಸಾರನಾಥ್ ಅಂತ ಬರುತ್ತೆ ಸೊ ಈ ಸಾರನಾಥ್ ಏನಪ್ಪ ಇಂಪಾರ್ಟೆಂಟ್ ಅಂದರೆ ನೀವು ರಾಷ್ಟ್ರೀಯ ಲಾಂಛನ ಏನು ನೋಡ್ತೀರಾ ಸೊ ಈ ರಾಷ್ಟ್ರೀಯ ಲಾಂಛನವನ್ನು ಕೂಡ ಈ ಸಾರನಾಥ್ ಇದರಿಂದ ಚಕ್ರ ಅವೆಲ್ಲ ಏನಿದೆ ಅದನ್ನ ಇಲ್ಲಿಂದ ಎರವಲು ಪಡೆಯಲಾಗಿದೆ ಸೊ ಈ ಸಾರನಾಥ್ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಜಿಂಕೆ ವನ ಬರೋದು ಇಲ್ಲೇ ಜಿಂಕೆ ವನ ಬರುವುದು ಕೂಡ ಇಲ್ಲೇ ಸೊ ಅದಕ್ಕೆ ಯಾವುದಪ್ಪ ಉತ್ತರ ಆಗುತ್ತೆ ಅಂತಂದರೆ ಸಾರನಾಥ್ ಓ ವಿಚ್ ಈಸ್ ದ ಇಂಪಾರ್ಟೆಂಟ್ ಇದು ಲೈಫ್ ಸೈಕಲ್ ಆಫ್ ಬುದ್ಧ ಅಂದರೆ ಲುಂಬಿನಿ ಹುಟ್ಟಿದ ಸ್ಥಳ ಬೋಧಗಯ ಮಹಾಬೋಧಿ ಟೆಂಪಲ್ ಎಲ್ಲಿದೆ ಅದು ಅದೆಲ್ಲಿದೆ ಅಲ್ಲಿ ಜ್ಞಾನೋದಯವಾಗಿದ್ದು ಇರೋದು ಬಿಹಾರಲ್ಲಿ ಸೊ ವಾರಣಾಸಿಗೆ ಬಂದು ಬೋಧನೆ ಮಾಡ್ತಾರೆ ವಾರಾಣಸಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಸಾರನಾಥ ಎಂಬ ಸ್ಥಳದಿದೆ ಸಾರನಾಥ ಸ್ಥಳದಲ್ಲಿ ಜಿಂಕೆ ವನ ಇದೆ ಆ ಜಿಂಕೆ ವನದಲ್ಲಿ ಪ್ರಥಮ ಬೋಧೆ ಅಥವಾ ಫಸ್ಟ್ ಸರ್ಮನ್ನ ಇದು ಮಾಡ್ತಾರೆ ಲಾಸ್ಟ್ ಬಂದು ಅವರು ಯಲೋಕವನ್ನು ತ್ಯಜಿಸೋದು ಖುಷಿ ನಗರ ಉತ್ತರ ಪ್ರದೇಶದಲ್ಲಿ ಸೊ ಇದು ಆಗಿ ಗೊತ್ತಾಯಿತು ಅಂತ ಬುದ್ಧನ ಲೈಫ್ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ನೀವು ಬರೆಯಲು ಶಕ್ತರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಲುಂಬಿನಿ ಹುಟ್ಟಿದ ಸ್ಥಳ ವಾರಣಾಸಿ ಬೋಧಿಸಿದ ಸ್ಥಳ ವಾರಣಾಸಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಸಾರನಾಥದಲ್ಲಿ ಜಿಂಕೆವನ ಇದೆ ಬೋಧಗಯ ಜ್ಞಾನೋದಯವಾದ ಸ್ಥಳ ಸೊ ದ ಪ್ಲೇಸ್ ಆಫ್ ಎನ್ಲೈಟನ್ಮೆಂಟ್ ದ ಪ್ಲೇಸ್ ಆಫ್ ಬರ್ತ್ ದ ಪ್ಲೇಸ್ ಆಫ್ ಫಸ್ಟ್ ಸರ್ಮನ್ ಆ್ಯಂಡ್ ದ ಪ್ಲೇಸ್ ದ ಡೀರ್ ಡಿಯರ್ಕ್ಸ್ ಹೆಲ್ಡಟ್ ಸಾರನಾಥ್ ಅಲ್ಲಿ ಆಗಿದೆ ಸೊ ಇದಕ್ಕೆ ಆಪ್ಷನ್ ನಂಬರ್ ಎರಡು ಇಸ್ ದ ರೈಟ್ ಆನ್ಸರ್ ಸೊ ಥ್ಯಾಂಕ್ ಯು ಗೈಸ್ ಇದು ಸವಿವ ಸವಿಸ್ತಾರವಾದ ಒಂದು ವಿಶ್ಲೇಷಣೆ ಒಂದು ಅನಾಲಿಸಿಸ್ ಡೀಪ್ ಅನಾಲಿಸಿಸ್ ಮಾಡಿದ್ದೀನಿ ಸೊ ನಿಮಗೆ ಗೊತ್ತಿರುವ ಹಾಗೆ ನಾನು ಬರೀ ಒಂದು ಕ್ವಶನಲ್ಲಿ ನೀವು ಇದನ್ನು ಮೂರು ನಾಲ್ಕು ಬುಕ್ಗಳನ್ನ ಓದ್ಬಿಟ್ಟು ಹೆಕ್ಕಿ ತೆಗಿಬೇಕಾಗುತ್ತೆ ಅದ್ರ ಬದಲು ಒಂದು ಪಾಯಿಂಟ್ ಸೋರ್ಸಲ್ಲಿ ನಿಮಗೆ ಕೊಟ್ಟಿದ್ದೀನಿ ಹೋಪ್ ದ ಸೆಷನ್ ವಾಸ್ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್